ಬಂದ್ರೆ ಇವಳು ಸಪ ಗೊತ್ತಾ? ನೀನ್ ಇದಕ್ ಹೋಗ್ತೀನಿ ಅಂದೆ, ನಾವ್ ನಿಜ ಅನ್ಕೊಂಡು ಹೊರಗಡೆ ಕರ್ಕೊಂಡ್ ಬಂದ್ರೆ ನೀನ್ ಹಿಂಗ ಮಾಡೋದು? ಬಂದು ಆಮೇಲೆ ಹಾಗ ಹೊರತಾಗು ಯಾವ ಕಾರಣ ಮರುವಾದಿ ಆಗೊಂಟೋಗಿ. ನೀವೇನಾನ ಬಾಲ ಬಿಚ್ಚಿದ್ರೆ ನೀವು ಸಪ ಇವಳು ಸಪ. ಏನ ಸಫ ಮಾಡ್ತೀಯ ನನ್ ಮಗನೇ? ಕೇಳ ಚಂಡ ನನ್ ಮಗನೇ, ನನ್ ಮಗನೇ ಇನ್ಸ್ಪೆಕ್ಟರ್ ನನ್ ಒಳಗೆ ಕೂಡ ಬಿಡಿ, ಅವಳನ್ನ ಕೊಂದು ಬಿಡ್ತಾಳೆ. ಏ ಬೀಗ ಹಾಕ್ಸ್ಕೊಂಡ್ರೆ ಬಿಟ್ಬಿಡ್ತೀನಿ, ಕಂಬಿ ಮುಂದೆ ಕುತ್ತಿ ಹಾಕಿ ಬಿಡ್ತೀನಿ, ನಮ್ಮ ಅವನ ಸಪ ಮಾಡ್ತೀನಿ. ಏನು ಬಾರೋ ಬಾರೋ ಏನ್ ಮಾಡ್ತೀನಿ? ಇದು ಪೊಲೀಸ್ ಸ್ಟೇಷನ್. ಏನು ಏನ್ ನಿನ್ ಹೆಸರು? ನನ್ ಹೆಸರು ರುದ್ರಿ ಸರ್, ಗೌಡಿ ರುದ್ರಿ ಸರ್. ಕೈ ಹತ್ರ ಡಿಸ್ಕುಮ್ ಡಿಸ್ಕುಮ್ ಪತ್ರೆ ಥಮಾರ್ ಥಮಾರ್ ಹೋಗಿ ಅದಂಗೆ ಇವ್ಳ ಮನೆಗೆ ನುಗ್ಗದು. ಬಂದ್ ನೋಡಿ ಸರ್, ಸಿಕ್ಕದ್ಲು ನೋಡಿ ಸರ್. ಏ ದಂಡಿಗ್ರ ನೀವೇನ್ರ ಮಾಡ್ತಾ ಇದ್ರಿ? ಸಿನಿಮಾ ನೋಡ್ತಾ ಇದ್ರು. ಏನೋ ಇವ್ನ ಉಸಾರ ನೋಡ್ಕೊ, ಇವತ್ತೆಲ್ಲ ಕೆಲ್ಸಕ್ಕೆ ಹೋಗ್ದ ಅಟ್ಟಿಲೇ ಇದ್ದೆ, ಒದ್ದಾಡ್ಕೊಂಡ್ ಬಂದೆ. ಲೈಕ್ ಕಲ್ಪಡಿ ಮಗನೆ, ಜಮ್ಕೆ ಜಮ್ಕೆ ಮುರ್ದಾಕ್ಬಿಡ್ತೀನಿ. ಹೌದು, ನೀ ಏನ್ ಕೆಲ್ಸ ಮಾಡೋದು? ಕೆಲ್ಸ ಏನ್ ಕೆಲ್ಸನಪ್ಪ ಅದು? ದಿವ್ಸಕ್ ಮೂರ್ ಪಿಕ್ಚರ್ ನೋಡ್ತಾನಲ್ಲ, ತಲೆಗೆ ಬೇಕಿಲ್ವಾ? ಏ ಟಿಕೆಟ್ ಆಯ್ತಾ? ಇಲ್ಲ ಆಗೋಯ್ತು. ಬ್ಲಾಕು ನಮಗೆ ಟಿಕೆಟ್ ಇಲ್ಲ ಅಂತ ಹೇಳ್ತೀಯಾ? ಟಿಕೆಟ್ ಆಗೋದ್ಮೇಲೆ ನಿನಗೂ ಇಲ್ಲ ಅನ್ನದೆ, ನಿಮ್ಮಪ್ಪನಿಗೂ ಇಲ್ಲ ಅನ್ನದೆ. ಎಲ್ಲ ಕೂಸೆ, ನಮ್ ಏರಿಯಾಗ್ ಬಂದು ನಮ್ ಮೇಲೆ ಪೈಪೋಟಿ ಮಾಡೋದಿಕ್ಕೆ ಎಷ್ಟು ಪವರ್ ನಿನಗೆ? ಅಯ್ಯಯ್ಯೋ ಇದು ನಿಮ್ ಏರಿಯಾನಣ್ಣ, ನಂಗ್ ಗೊತ್ತೇ ಇರ್ಲಿಲ್ಲ. ಬರೀ ಹೋಗ ಬನ್ನಿ. ಅಸರಿ ನೀವೆಲ್ಲ ಒಟ್ಟು ಎಷ್ಟು ಜನ ಇದ್ದೀರಾ? ಸುಮಾರು ಎಪ್ಪತ್ತು ಎಪ್ಪತ್ತೈದು ಜನ. ಅವರೇ ಎಷ್ಟು ಕೊಡ್ಸ ಆಯ್ತದೆ? 150 ರೂಪಾಯಿ ಆಗುತ್ತೆ. 150 ತಾರಕ್ಲಾಂಟಿ ನನ್ ಮಕ್ಕಳ್ರ, ನಿಮ್ದಿನ ಏರಿಯಾ ನಿಮ್ಮಪ್ಪ ಬಿಟ್ಟಾಗಿದ್ದಂಗ್ ಕಾಣುತ್ತೆ. ಕಾಂತ್ರಿ ನನ್ ಮಕ್ಕಳ್ರ, ಯಾರ್ದ್ರ ಯಾರಂದ್ರ ಏರಿಯ ಅಯ್ಯೋ ಹೆಣ್ಣು ಪುಚ್ಚಿ ನನ್ನ ಮಕ್ಕಳ್ರ, ಕಂತ್ರಿ ನನ್ನ ಮಕ್ಕಳ್ರ. ಒಂದ್ ಹೆಣ್ಣು ಈಗ ಎದ್ಕೊಂಡ್ ಬಂದ್ರಿ, ಹೋಗಿ ಬೆಳೆದ್ರದ ಹೋಗಿ ಆ ಬೋಳನ್ನು ದಾಂಡಿಗೆ ಕರ್ಕೊಂಡು ಎಳ್ಕೊಂಡ್ ಬಂದ ಹುಡುಗಿನ. ಹುಡುಗಿ ಒಳ್ಳೆ ರಸ್ಪುರಿ ಮಾವನ ತೆಗಿದಾಳಲ್ವಾ? ಕೆನ್ನ ನೋಡು, ಟೊಮ್ಯಾಟೋ ಟೊಮ್ಯಾಟೋ ಕಣ್ಣು ನೋಡ್ಲ, ಕಾಳಿ ಮಾ ಕಾಳಿ. ಬರ್ತೀಯ ಅಮ್ಮಯ್ಯ? ಎಲ್ಲಿಗೆ ಅಪ್ಪಯ್ಯ? ನಿನ್ನ ನಮ್ ದಾದ ಒತ್ಕೊಂಬರ ಕೇಳವನೆ. ಹುಡುಗಿ ಬಹಳ ಸರಿಸಾಗಿದ್ದಾಳೆ. ಮಕ್ಕಳ್ರ
ಗುರು ಇವರು ಅಯ್ಯೋ ಮಾಡುವೆ ರಾಗಿ
ಆಗೋದಿಲ್ಲ, ಎದುರು ಬಿದ್ದಿರ ಕೈ ಕಾಲು ಬಂದು ಉಳಿಯಲ್ಲ. ಅಂಥ ಇಂಥ ಹೆಣ್ಣು ನಾನಲ್ಲ, ಇಂಥ ಹೆಣ್ಣು ಬೇರೆ ಹುಟ್ಟಿಲ್ಲ, ಇನ್ನು ಹುಟ್ಟೋದು ಇಲ್ಲ. ಈ ಗೋಪ ಯಾರು ಗೊತ್ತಾ? ಒಂಟಿ ಕೊಪ್ಪಲ್ನಾಗ ಒಬ್ಬನ, ಇಲ್ವಲ್ದಾಗ ಇಬ್ಬರನ್ನ, ಮುಂಗುರ್ನ ಮೂವರನ್ನ, ಬೇಗೂರ್ನ ಬೇಕಾಗಿ ನನ್ ಕೈಮ ಕೈಮ ಮಾಡಿದ್ದೀನಿ. ಇನ್ನೊಂದ್ ತಪ್ಪ ನಮ್ ತಂಟೆಗ್ ಬರ್ತೀಯಾ? ಏಯ್ ಗೂಗೈ ನನ್ನ ಮಕ್ಕಳ, ನಿಮ್ ಮುಖಕ್ ಬೆಂಕಿ ಹಾಕ. ಏಯ್ ಈ ಹುಡುಗಿನ್ ನೋಡ್ಕೊಂಡ್ ಎದ್ರಕೊಂಡ್ ಬಂದ್ರ? ಏಯ್ ವಾಗ ವಾಗ ಹೋಗ್ತಾ ಇದ್ಯಾ? ಪಕ್ಕ ಹೆಂಗಸ್ನವ್ರೆ ಅಂತ ಬಲ್ಜೋರ್ ಮಾಡ್ತಾ ಇದ್ಯಲ್ಲ. ಏ ನಿನ್ ಮೀಸೆ ಕಳ್ಳಿ ಆಲು ಬಾರ್ಲ ಗಂಟಾಗಿದ್ರೆ ಏನೇ ಏನೇ ಮಟ್ಯಾ ಇಟ್ಕೊಳ್ರೆ, ಏನೇ ಮಟ್ಯಾ ಇಟ್ರೆ ಇಟ್ಕೊಳ್ರೆ, ಏನೇ ಮಟ್ಯಾ ಹಂಚಗಡ್ಡಿ ನನ್ ಮಗನೇ, ಇವ್ರ ಬಿಳ ಬಿಸಿಲು ಕಾಯ್ಸಂಗೆ ನಿನ್ ಬಣ್ಣಗೂ ಬಿಸಿಲು ಕಾಯಿಸ್ಬಿಡ್ತೀನಿ. ಬಾರ ಹತ್ರಕ್ಕೆ ಬಾರ ಅಂದ್ರೆ ಹಲೋ. ಹಾ ಅಣ್ಣ ಊರಲ್ಲಿಲ್ಲ. ಹೌದು, ಬಿಸ್ನೆಸ್ ಆಗಿ ಬಾಂಬೆಗೆ ಹೋಗಿದ್ದಾನೆ. ಕಮೈ ಹಾಯ್. ಗುಡ್, ವೆರಿ ಗುಡ್, ಯು ಆರ್ ಬ್ಯೂಟಿಫುಲ್. ರಾಣಿ ಯಾಕೆ ನಿಂತಿದ್ದೀರಿ? ಏನಾಯ್ತು? ನನ್ ಮೇಲೆ ಕೋಪನ? ಮಾತಾಡು ಡಾರ್ಲಿಂಗ್. ನನಗೂ ಜಗದೀಶ್ ನಿಂಗ್ ಮದುವೆ ಮಾಡಿಸ್ತೀನಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಸಿಗೋ ಹಾಗೆ ಮಾಡ್ತೀನಿ ಅಂತ ಆಸೆ ತೋರಿಸಿ ಈಗ ಅವನ ಜೊತೆನೆ ಯಾವ್ದಿದ್ರು ತರ್ಲೆ ಹುಡುಗಿನೆಲ್ಲ ಕಳಿಸ್ತಿದ್ಯಲ್ಲ, ಇದ್ ನ್ಯಾಯನ ಧರ್ಮನ? ಮೈ ಡಾರ್ಲಿಂಗ್, ಆ ಮಂಕನ ಮಗನಿಗೆ ಒಬ್ಬ ಸಿಸ್ಟರ್ ಇದ್ದಾಳೆ, ಅವಳನ್ನ ಮೊದಲು ಯಾವನ ಗಂಟಾಗಿ ಮನೆಯಿಂದ ಹೊರಗಾಕ್ಬೇಕು. ನನ್ ಸಿಸ್ಟರ್ ಅಂತ ನಿನ್ನ ಅವನಿಗೆ ಇಂಟ್ರೊಡ್ಯೂಸ್ ಮಾಡ್ತ, ಅವನ ಅರಮನೆಗೆ ನೀನ್ ರಾಣಿ, ನನ್ನ ಭಾಗಕ್ಕೆ ಅವನ ಖಜಾನೆಯಿಂದ ಹಣ ಹರಿದು ಬರೋದಕ್ಕೆ ಒಂದು ಒಳ್ಳೆ ಓಣಿ. ಹೇಗಿದೆ ಪ್ಲಾನ್?
ಶ್ಯಾಮ್ ಶ್ಯಾಮ್ ಅವರಿಬ್ರು ಬಾಯಿ ಬಿಟ್ರ ಅವನೇನ್ ಮಾಡಿದ್ರು ಬಾಯಿ ಬಿಡಲ್ಲ ಅಂತ ಸರ್. ಹ್ಮ್ ಕರ್ಕೊಂಡ್ಬಾ ದಾಂಡಗನ್ನ. ಕದ್ದು ಮಾಲೆ ಎಲ್ಲಿಟ್ಟಿದ್ದು ಹೇಳು. ಕದ್ದಿದ್ರಲ್ವ ಹೇಳಕ್ಕೆ? ನನ್ ವಿಷಯ ನಿನ್ಗಿನ್ನು ಗೊತ್ತಿಲ್ಲ. ನನ್ಗೇನಾದ್ರೂ ಕೋಪ ಬಂದ್ರೆ ಆ ದೇವರು ನಿನ್ನ ಕಾಪಾಡಲ್ಲ. ಸುಮ್ಮನೆ ಸತಾಯಿಸ್ತಿ ಎಲ್ಲಿಟ್ಟಿದ್ಯಾ ಹೇಳು. ಗೊತ್ತಿಲ್ಲ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅವನಲ್ಲಿದ್ದಾನ? ಇವನಾಗ ಅವನು ತಕರಾರು ಮಾಡ್ತಿದ್ದ ಸರ್, ಒಳಗೆ ಹಾಕಿದ್ದೀನಿ. ಬಸವಗುರಿ ಪಕ್ಕದಲ್ಲಿ ಬಂಡೆ ಕೆಳಗೆ ಚಿನ್ನ ಸರ ಬಳೆ ಎಲ್ಲ ಸುಚಿದ್ದೀನಿ ಬಚ್ಚಿಟ್ಟಿದ್ದೀನಿ. ಸುಚಿದ್ದೀನಿ ಸ್ಟೇಟ್ಮೆಂಟ್ ಬರ್ಕ. ಒಂದ್ ಲೋಟ ನೀರ್ ಕೊಡಪ್ಪ. ಈ ಹುಡುಗಿನ ಯಾಕೆ ಕರ್ಕೊಂಬಂದ? ಏನದ? ಇವನು ಬ್ಲಾಕ್ ಮಾರ್ಕೆಟ್ ನಲ್ಲಿ ಸಿನಿಮಾ ಟಿಕೆಟ್ ಮಾಡ್ತಿದ್ಲು. ಹೌದಾ? ಬ್ಲಾಕ್ ಗೊತ್ತಿಲ್ಲ, ವೈಟ್ ಗೊತ್ತಿಲ್ಲ. ಇದು 2 ರೂಪಾಯಿ ಟಿಕೆಟ್ ನಾ 4 ರೂಪಾಯಿ ಮಾರ್ದ ಆಸ್ತಿ. 2 ರೂಪಾಯಿ ಕೊಂಡ್ಕೊಂಡು 4 ರೂಪಾಯಿ ಮಾರೋದು ಎಷ್ಟು ದೊಡ್ಡ ತಪ್ಪು ಅಂತ ನಿನ್ ಗೊತ್ತಿದ್ಯಾ? ಯಾರು ಮಾಡ್ಬಾರ್ದು ಕೆಲಸ ನಾನು ಮಾಡ್ಬಿಟ್ಟೆನಾ? ಅಲ್ಲ ಕರ್ಣ, ಈ ಪ್ರಪಂಚದಲ್ಲಿ ಯಾವ ನಿಯತ್ತು ನನ್ನ ಮಗ ತಗೊಂಡ್ಬರಗೆ ಮಾಲ್ ಮಾಡ್ತಾನೆ. ಈ ಪ್ಯಾಟ ತುಂಬಾ ಅಂಗಡಿಯವಲ್ಲ, ಅವರೆಲ್ಲ ನೀ ಹೇಳ್ದಂಗ್ ಮಾರ್ಬಿಟ್ರೆ ಅವ್ರ ಹೆಂಡತಿ ಮಕ್ಳು ಸಾಕ್ದಂಗೇನೆ. ಅಂಗಡಿ ವಿಷಯ ಬೇರೆ, ನಿನ್ ವಿಷಯ ಬೇರೆ. ಅದೆಂಗ್ ಬೇರೆ ಆಯ್ತದೆ? ಬೇಕಾಗಿಲ್ಲ, ಅವ್ರೇನ್ ಗಿರಾಕಿ ಹುಡುಕೊಂಡು ಅಲಿಬೇಕಾಗಿಲ್ಲ. ಕೂತ ಕುಂತಿರ್ತಾರೆ, ನಾವು ಗಿರಾಕಿ ಹುಡುಕೊಂಡು ಅಲಿಬೇಕು. 2 ರೂಪಾಯಿ 2 ರೂಪಾಯಿ ತಗೊಳಿ 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 ಅಂತ. ಸಾಕು ನಿಲ್ಸ, ಸಾಕು ನಿಲ್ಸ. ಏನದು ಟಿಕೆಟ್? ಇನ್ನ ಎಷ್ಟ್ ಟಿಕೆಟ್ ಇಟ್ಟಿದ್ದಿ? ಮಸ್ತಾಗಿದ್ದೀನಿ, ಹೋಗ್ತೀನಿ. ಬಹಳ ಚೆನ್ನಾಗಿ ಪಿಕ್ಚರು ನೋಡಿ. ನಿಂಗೆ ಆದ್ರೆ 2 ರೂಪಾಯಿ ಟಿಕೆಟ್ ನ 2 ರೂಪಾಯಿ ಕೊಟ್ಬಿಡ್ತೀನಿ. ಪಟಕು ಕೊಡಿ ಅಂತೆ, ಮೊದಲು ಟಿಕೆಟ್ ಕೊಡ್ತೀವಿ. ನೋಡಿದ್ರಾ ಸಾರ್, ಮೈ ಮೇಲೆ ಒಂದ್ ಟಿಕೆಟ್ ಬೂತ್ ಹ್ಯಾಕ್ ಸೆಟ್ಅಪ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈ ತಪ್ಪಿಗೆ ಶಿಕ್ಷೆ ಏನು ಅಂತ ಗೊತ್ತಾ? ಇದ ಮಹಾ ದೊಡ್ಡ ತಪ್ಪಣ್ಣ. ಸೀಮೆಣ್ಣೆಗೆ ನೀರ್ ಹಾಕ್ತಾರೆ 10 ಮಾರ್ತಾರೆ, 5 ರೂಪಾಯಿ ಸಕ್ಕರೆ 10 ರೂಪಾಯಿ ಮಾರ್ತಾರೆ, ಆಸ್ಪತ್ರೆಯಿಂದ ಮಡಿಕೊಂಡು 50 ಪೈಸ ಬಣ್ಣದಿರ್ಗೆ 2 ರೂಪಾಯಿ ತಗೊಂತಾರಲ್ಲ, ಅದಕ್ಕಿಂತ ದೊಡ್ಡ ತಪ್ಪ ಇದು. ಅಲ್ಲಣ್ಣ, ನಾನೇನಾದ್ರು ಬಡವ್ರ ಹೊಟ್ಟೆ ಮೇಲೆ ನೋಡಿದ್ನ ಇಲ್ಲ ಸುಲಿಗೆ ಮಾಡಿದ್ನ? 2 ರೂಪಾಯಿ ಟಿಕೆಟ್ ನ 4 ರೂಪಾಯಿ ಅಂತ ಅಷ್ಟೇ. ಅದನ್ನ ತಗೋರ ಹೇಳು, ಒಟ್ಟಿಗೆ ತಿಳಿದವರ ಇಲ್ಲ ಅರ್ಕಲ್ ಬಟ್ಟೆ ಹಾಕೊಂಡ್ಬಂದಿರೋರ? ಗಡದ್ದಾಗ ಗುಂಡಾಕೊಂಡು ಶೋಕಿಗೆ ಒಂದ್ ಏನ್ ಕರ್ಕೊಂಡ್ ಬರ್ತಾರ ನೋಡು, ಅವ್ರ ತಗೊಳ್ಳೋದು ಬಾಟ್ಲಿಗೆ 10 ಅಂತ ಕೊಡೋ ಜನ. ಈ ಬಡವೆಗೆ 2 ರೂಪಾಯಿನ ಕೊಡ್ಲಾರ? ಇದು ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್. ಕುತ್ಕೊಳ್ಳಯ್ಯ, ನೀನ್ ಒಬ್ನೆ ಕಂಡ್ರೆ ಕೋರ್ಟ್ ಕೋರ್ಟ್ ಅಲ್ಲಿ ಕಟ್ಕಡೆ ಇದಕ್ಕಿಲ್ವಾ, ಡೈರ್ ಇದಕ್ಕಿಲ್ವಾ? ದೊಡ್ಡ ಮನ್ಸ ಬಂದ್ಬಿಟ್ಟ ನಂಗೆ ಹೇಳಕ್ಕೆ. ರುದ್ರಮ್ಮ, ನೀನ್ ಏನೇ ಹೇಳು, ನೀನ್ ಮಾಡಿರೋ ತಪ್ಪು, ಇನ್ಮೇಲೆ ಇಂಥ ತಪ್ಪು ಮಾಡೋದಿಲ್ಲ ಅಂತ ಹೇಳು. ಬೇಕಾರ ಆಮೇಲೆ ನಾನು ಹೆಂಗನ ಮಾಡಲ್ಲ ಅಂದ್ಲಿ? ನಿನ್ ಜಬರ್ದಸ್ತಿ ಎದ್ರಕೊಂಡು ಮಾಡಲ್ಲ ಅಂದ್ರು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಂಡ್ಲಿ? ನೋಡ, ಹೀಗೆಲ್ಲ ಮಾತಾಡೋದ್ರಾಗೋದಿಲ್ಲ. ಆಮೇಲೆ ಕೇಸ್ ಫೈಲ್ ಮಾಡಿ ಕೋರ್ಟ್ ಕಳಿಸ್ಬೇಕಾಗತ್ತೆ. ಹೇಳ್ಕೊಂಡು ಹೋಗ್ಬಿಡು, ಅಲ್ಲಿ ಜುಲ್ಮಾನೆ ಹಾಕ್ತಾರೆ. ಬಿಟ್ಟಿ ಬಿಟ್ಟಿದ್ದೀನಿ, ಜುಲ್ಮಾನೆ ಕಟ್ಟಕ್ಕೆ ಕಟ್ಟಲ್ಲ ಅಂದ್ರೆ ಜೈಲಿಗೆ ಕಳಿಸ್ತಾರೆ.
ಅಷ್ಟೇ, ಒಂದ್ ನಾಲ್ಕು ದಿವಸ ಯಾರ ಗಂಟ ಅಲ್ಲ ಇಟ್ಕೋತಾರೆ, ಒಂದ್ ನಾಲ್ಕು ದಿವಸ ವ್ಯಾಪಾರ ಇಲ್ಲ ಅನ್ಕೋತೀನಿ ಅಷ್ಟೇ. ನಿನ್ಗೆ ನಿನ್ಗೆ ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರೋದಿಲ್ಲ. ಲೇ, ಇವಳು ಲಾಕ್ ಅಪ್ ಹಾಕೋ. ಎಸ್ ಸರ್. ನಿನಗೆ ಬೇಕಾದವ್ರು ಯಾರಿದ್ದಾರೆ? ಯಾಕೆ ಜಾಮೀನ್ ಕೊಟ್ಟು ಬಿಡಿಸ್ಕೊಂಡು ಹೋಗೋದಕ್ಕೆ? ತೊಂಚಿಕೊಪ್ಪಲು ಕೇರಿಲಿ, ನಮ್ಮ ಅಟ್ಟಿ ತಾವ್ ಕೇಳು, ಅಲ್ಲಿರೋ ಐಕ್ಲೆಲ್ಲ ಹಿಂದಿಂದ ಬಂದ್ಬಿಡ್ತವೆ. ಯಾರು, ಯಾರದು? ರುದ್ರಮ್ಮನ ಮನೆ ಇದೆನಾ? ಹೌದು. ನೀನ್ಯಾರಪ್ಪ? ನಾನು ಪೊಲೀಸ್ ಇನ್ಸ್ಪೆಕ್ಟರ್. ಪೊಲೀಸ್ನವರ? ರುದ್ರಮ್ಮ, ನಿಮ್ಗೇನಾಗ್ಬೇಕು? ನನ್ ಮಗಳು ಕಣಪ್ಪ. ಇನ್ನು ಯಾಕೋ ಈ ತೊತ್ತಾದ್ರೂ ಅವಳು ಇನ್ನು ಅಡ್ಡಿಗೆ ಬಂದಿಲ್ಲ ಕಣಪ್ಪ. ಅವ್ರು ಬರಲ್ಲ. ಯಾಕಪ್ಪ? ಬ್ಲಾಕ್ ಮಾರ್ಕೆಟ್ ನಲ್ಲಿ ಟಿಕೆಟ್ ಮಾಡ್ತಿದ್ಲು ಅಂತ ಅವ್ಳ ಮೇಲೆ ಕೇಸ್ ಮಾಡಿದೆ. ಕೋರ್ಟಿಗೆ ದಂಡ ಕಟ್ಟಿದ್ರೆ ಅವ್ಳು ಬಿಡುಗಡೆ ಆಗತ್ತೆ, ಇಲ್ಲದೆ ಇದ್ರೆ ಜೈಲಿಗೆ ಕಳಿಸ್ಬೇಕಾಗುತ್ತೆ. ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಮರಿ ಬೇಡ ನನ್ ದೇವ್ರೆ. ಅವಳು ಏನ್ ತೆಪ್ಪು ಮಾಡಿದ್ರು ಈ ಕುರುಡಿಗೋಸ್ಕರ? ಈ ಕಸಬ್ ನಮಗ್ ಬೇಡವೇ ತಾಯಿ. ಏನಾದ್ರೂ ಕೂಲಿ ನಾಲಿ ಮಾಡು ಅಂತ ಹೇಳಿ ಹೇಳಿ ನನ್ ಗಂಟ್ಲು ಒಣಗೋಯ್ತು. ಕೂಲಿ ನಾಲಿ ಮಾಡಿದ್ರು ಬರೋ ಹಣ ಒಪ್ಪ ತೋಟ ಸಾಕಾಗಿಲ್ಲ ಅಂತ ಅಟ್ ಮಾರ್ತನ ಮಾಡ್ತಾಳಪ್ಪ. ಹಾಗಂತ ಅನ್ಯಾಯದಲ್ಲಿ ದುಡ್ಡು ಸಂಪಾದನೆ ಮಾಡೋದಕ್ ನೋಡಿದ್ರೆ ಸರ್ಕಾರ ಸುಮ್ಮನಿರುತ್ತ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕಮ್ಮ. ಅಯ್ಯೋ, ಹೊಟ್ಟೆ ತುಂಬಾ ತಿನ್ಬೇಕು, ಸೋಕಿ ಮಾಡ್ಬೇಕು ಅಂತ ನನ್ ಕಂದ ಈ ಕೆಲ್ಸ ಮಾಡ್ತಾ ಇಲ್ಲಪ್ಪ. ಇಲ್ಲಿ ನೋಡು, ನೋಡಪ್ಪ ಅಂತ ಆಪರೇಷನ್ ಮಾಡಿದ್ರೆ ಕಣ್ ಬರ್ತೈತೆ ಅಂತ ಡಾಕ್ಟರ್ ಹೇಳವರಂತೆ. ಅದಕ್ಕೆ ತುಂಬಾ ಹಣ ಖರ್ಚಾಯ್ತೈತೆ, ಬೇಡ ಬೇಡ ಅಂತ ನಾಲ್ಗೆ ಕಿತ್ಕೊಂಡೆ. ನನ್ ಮಾತು ಕೇಳದೆ ಜೇನ್ ಕೂಡಿಟ್ಟಂಗ್ ಕೂಡಿಡ್ತಾವಳು ಅಣ್ಣ. ಈ ಪಾಪಿ ಕಣ್ ಬಂದ್ ಏನಾಗ್ಬೇಕಾಗಿದೆ ಹೇಳು? ಈ ಮನೆಗೆ ಅವಳೇ ದಿಕ್ಕು. ಅವಳನ್ ಜೈಲಿಗೆ ಕಳಿಸ್ಬಿಟ್ಟು ನನ್ನ ತಬ್ಲಿ ಮಾಡ್ಬಿಡ್ಬೇಡ, ತಬ್ಲಿ ಮಾಡ್ಬೇಡ. ರುದ್ರಿ, ನಿಮ್ಮನೆ ಹುಡುಗಿ ನೀನ್ ಮಡ್ಬಿಡ್ತಾಳು ಅಂತ ತಿಳ್ಕೊ. ನೀನು ನನ್ ಮಗನಂಗೆ, ನಿನ್ ತಂಗಿ ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸಿರ್ಲಿಲ್ವಾ? ಹಂಗೆ ಅಂತ ಕ್ಷಮಿಸ್ಬಿಡಪ್ಪ. ಒಂದ್ ಕೆಲ್ಸ ಮಾಡ್ತೀಯಪ್ಪ, ಏಣಂಜಿಲ್ ಮನೆ ಕಟ್ಟಿ ನಮ್ ರುದ್ರಿನ್ ಬಿಡಿಸ್ಬಿಡಪ್ಪ. ಇದು ನಿನ್ ಕೈಗಳಲ್ಲ, ಕಾಲ್ಗಳು ಕಣಪ್ಪ, ಕಾಲ್ಗಳು. ನಮ್ ರುದ್ರಿನ್ ಬಿಡಿಸ್ಬಿಡಪ್ಪ, ನಮ್ ರುದ್ರಿನ್ ಬಿಡಿಸ್ಬಿಡು, ನಮ್ ರುದ್ರಿನ್ ಬಿಡಿಸ್ಬಿಡಪ್ಪ. ಹೌದಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನಪ್ಪ ಚಿಕ್ಕಣ್ಣ? ಏನಿಲ್ಲ ಸರ್. ಅಯ್ಯೋ, ಯಾಕೆ ಹೇಳ್ತೀಯ ಮತ್ತೆ? ಅವನು ಬಂದು ಏನಂತ ಹೇಳಿದ? ಏನಮ್ಮನೆ? ಲಕ್ಷ್ಮಣಿ ಪೊಲೀಸ್ ಸ್ಟೇಷನ್ಗೆ. ಯಾಕೆ? ನಾ ಅಪರಾಧ ಕೊಡ್ಲಿಲ್ಲ. ಯಾರು ಹೇಳಿದ್ರು? ಇನ್ಸ್ಪೆಕ್ಟರ್ ನನ್ನ ಹತ್ರ ದುಡ್ಡು ಕೊಟ್ಟು ಕಟ್ಸಿದ್ರಲ್ಲ. ಹಿಂದೆ? ಹೌದು. ಇನ್ಸ್ಪೆಕ್ಟರ್ ಕಟ್ಟಿದ್ರ? ಯಾಕೆ? ಅವ್ರೆ ಕೇಳು ಕೃಷ್ಣ. ಎಷ್ಟ ರುದ್ರಮ್ಮ, ಏನ್ ಸಮಾಚಾರ? ನಾನು ಯಾರು? ರುದ್ರಮ್ಮ. ನೀನು? ನಾನು. ಏನ್ ಕೆಲಸ ಮಾಡ್ತಾ ಇದ್ಯಾ? ಪೊಲೀಸ್ ಇನ್ಸ್ಪೆಕ್ಟರ್. ಗೊತ್ತೈತೆ, ನನಗೂ ನಿನಗೂ ಏನ್ ಸಂಬಂಧ? ಏನ್ ಏನ್ ವಿಷಯ? ನಾನ್ ಕೇಳ್ತಾ ಇದೀನಿ, ನನಗೂ ನಿನಗೂ ಏನ್ ಸಂಬಂಧ ಐತೆ ಅಂತ. ಸಂಬಂಧ ಎಲ್ಲ ಇದ್ದೋಳ್ನ ಸ್ಟೇಷನ್ ಕರ್ಕೊಂಡೋದೆ, ತಪ್ಪು ಮಾಡ್ದೆ ಅಂತ ಕೇಸ್ ಹಾಕಿಸ್ದೆ, ಕೋರ್ಟ್ ಕರ್ಕೊಂಡೋದೆ, ಜುರ್ಮಾನೆ ಹಾಕಿಸ್ದೆ. ಅದು ನನ್ ಡ್ಯೂಟಿ. ಅದೇ ನನ್ ಡ್ಯೂಟಿ. ಹಣ ಕಟ್ಟದು ಯಾರ್ ಡ್ಯೂಟಿ ಅಂತ? ಅದು ನಿನ್ ಡ್ಯೂಟಿ. ಹಂಗಾರೆ ನೀ ಯಾಕಡ್ದೆ? ಜುಲ್ಮಾನೆ ಕಟ್ಟೋದಿಲ್ಲ, ಜೈಲಿಗೆ ಹೋಗ್ತೀನಿ ಅಂತ ಅವತ್ತು ಹೇಳ್ದೆ. ಅವತ್ತೇನು, ಇವತ್ತು ಹೇಳ್ತೀನಿ. ನಾನ್ ಜೈಲಿಗೆ ಹೋದ್ರೆ ನಿನಗೇನು ಅಂತ? ಅಲ್ಲ, ಜುಲ್ಮಾನೆ ಹಾಕ್ತವ್ರಿಗೆಲ್ಲ ಹಣ ಕಟ್ತಾ ಇದ್ರೆ ಬರೋ ಸಂಬಳ ಎಲ್ಲ ಕೋರ್ಟ್ ಕಟ್ಟಿ ಹೊಟ್ಟೆ ಮೇಲೆ ತಣ್ಣೀರ್ ಬಿಟ್ಟು ಹಾಕೋತೀಯೇನೋ? ಓ, ಎಲ್ಲಾರ್ಗು ನಾನು ಯಾಕೆ ಜುಲ್ಮಾನೆ ಕಟ್ಟ? ಏನೋ ಪಾಪ ಅಂತ. ಅದೇ ಅದನ್ನ ಕೇಳ್ತಾ ಇರೋದು, ಯಾಕೆ ಪಾಪ, ಏನ್ ಪಾಪ ಅಂತ. ರುದ್ರಿ, ನಿಮ್ಮಮ್ಮ ಕಣ್ಣಿಲ್ದಿರೋ ಹಿಂಗ್ಸು, ನೀನ್ ದುಡಿಬೇಕು, ಅದ್ರಲ್ಲಿ ನಿಮ್ಮಿಬ್ರು ಹೊಟ್ಟೆ ಬಟ್ಟೆಗಾಗ್ಬೇಕು,
ನಿಮ್ಮ ಅಮ್ಮನ ಕಣ್ಣಿನ ಆಪರೇಷನ್ ಬೇರೆ ದುಡ್ಡು ಕೊಡಿ ಇಡಬೇಕು. ಹೀಗಿರ್ಬೇಕಾದ್ರೆ ಕೋರ್ಟ್ಗೆ ಎಲ್ಲಿಂದ ಹಣ ಕಟ್ತೀಯ? ಅದಕ್ಕೆ ಅಯ್ಯೋ ಪಾಪ ಅನ್ನಿಸ್ತು ಕಟ್ಟದೆ. ನಾನು ಅದನ್ನ ಕೇಳ್ತಾ ಇದ್ದೀನಿ, ಯಾಕೆ ಆ ಅಯ್ಯೋ ಪಾಪ ಅಂತ? ಯಾಕೆಂದ್ರೆ ನಾನು ಮನುಷ್ಯ. ಓ, ನನಗೆ ಗೊತ್ತಿರ್ಲಿಲ್ಲ. ನಾನು ಇದನ್ನ ಸಾಲ ಅಂತ ನಿನ್ ಕೊಟ್ಟಿರ್ಲಿಲ್ಲ. ಅದೇ ಮತ್ತೆ ಪುಕ್ತಟ್ಟೆ ಕೊಡಕ್ಕೆ ನೀನ್ ಯಾರು ಅಂತ? ನಾನು ನಿಮ್ಮಣ್ಣ. ಅಣ್ಣ ಅಣ್ಣ ಅಂತಂದೆ. ನೀನವತ್ ಸ್ಟೇಷನ್ಗೆ ಬಂದಿದ್ದಾಗ ಏನಣ್ಣ ಹೋಗಣ್ಣ ಬಾರಣ್ಣ ಅಂತಿದ್ದೆ. ನೀನೇನು ಮಾತಿನ ವರ್ಷೆಗೆ ಹಾಗೆ ಹೇಳಿರ್ಬಹುದು, ಆದ್ರೆ ನನಗ್ ಹಾಗನ್ನಿಸ್ಲಿಲ್ಲ. ಮಾತಿನಲ್ಲಿ ಹೊರಟತನ ಇದ್ರು, ಅದರಲ್ಲಿ ಆತ್ಮೀಯತೆ ಇತ್ತು, ಸ್ನೇಹ ಇತ್ತು, ಸರಳತೆ ಇತ್ತು. ಮಾಡೋ ಕೆಲಸ ತಪ್ಪಾಗಿದ್ರು, ಉದ್ದೇಶ ಒಳ್ಳೇದಾಗಿತ್ತು. ನನಗೆ ಗೊತ್ತಿಲ್ಲದ ಹಾಗೆ ವಾತ್ಸಲ್ಯ ಹೋಗ್ತು. ನಾನು ನಿಮ್ಮಮ್ಮನ್ ನೋಡೋದಕ್ಕೆ ಹೋಗಿದ್ದಾಗ ನಿಮಗೆ ತಮ್ಮ ಮಗ ಇದ್ದ ಹಾಗೆ ನಿನ್ ತಂಗಿ ತಪ್ಪು ಮಾಡಿದ್ರೆ ಅವನ್ ಕ್ಷಮಿಸ್ತಿರ್ಲಿಲ್ವಾ ನೀನು ಅಂತ ಕೇಳಿದ್ರು. ಅದಕ್ಕಾಗಿ ಇದನ್ನ ಮಾಡಿದೆ. ಅನು, ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ನಾನು ರೌಡಿ ಜಗಳಗಂಟಿ, ದಿನ ಸೋಡ ಬಟ್ಟಿ ನೋಡ್ದಾಳು. ನನ್ ಮೇಲೆ 100 ಕಂಪ್ಲೇಂಟ್ ಬರ್ತವೆ ನೋಡು. ನೀನು ಸಂಬಂಧ ಇಕ್ಕೊಂಡ್ಬಿಟ್ಟೆ, ನಿಂಗೂ ನೆಮ್ಮದಿ ಇರಕ್ಕಿಲ್ಲ, ನಂಗೂ ನೆಮ್ಮದಿ ಇರಕ್ಕಿಲ್ಲ. ರುದ್ರಿ, ತಂಗಿ ಸುಖವಾಗಿರ್ಲಿ ಅಂತ ಅಣ್ಣ ಬಯಸೋ ಹಾಗೆ ಅಣ್ಣ ನೆಮ್ಮದಿ ಆಗಿರ್ಲಿ ಅಂತ ತಂಗಿ ಬಯಸೋದು ಸಹಜ ತಾನೆ. ನೀನ್ ನನ್ನ ತಂಗಿ ಅಂದ್ಮೇಲೆ ನನ್ನ ನೆಮ್ಮದಿ ಕೆಡಿಸುವಂತ ಕೆಲಸ ನೀನ್ ಮಾಡ್ತೀಯ? ಮೆನ್ನಿಗ್ ಬಾರೆ ಮ್ಯಾರೆ ಸೇರು, ಮೆನ್ನಿಗ್ ಮಾತ್ನಾಗೆ ನನ್ ಕೈ ಕಾಲು ಕಟ್ಟಾಕ್ಬೇಕು ಅಂತ ಇದ್ಯಾ? ವಾಗಣ ರುದ್ರಿ, ಗೋಲ್ಕ ತಗೊಂಡು ಹೋಗು ಅಂತ ಯಾರು ಹೇಳ್ತಾ ಇರೋದು? ತಗೊಂಡು ಹೋಗ್ತೀಯಲ್ವೋ? ನಾನು ನಿನ್ನ ಅಣ್ಣನ ಹೇಳ್ತಾ ಇದ್ದೀನಿ, ತಗೊಂಡು ಹೋಗು. ಐ ಸಿ, ನಿನಗೆ ಅಣ್ಣ ಅನ್ನಿಸ್ಕೊಳ್ಳೋ ಯೋಗ್ಯತೆ ನನಗಿದ್ರೆ ಗೋಲ್ಕ ತಗೊಂಡು ಹೋಗು. ನೀನು ನೀನಿಲ್ಲಿ ನಾನಿಲ್ಲಿ, ನಿನ್ ಚಿನ್ನ ನನ್ ಮಣ್ಣು, ನೀನು ಗೋಪುರದಾಗಿರೋ ಕೆಲಸ, ನಾನು ತಿಪ್ಪೆ ಮೇಲಿರೋ ಕೆಲಸ, ನಾನು ನೀನು ಒಂದೇನಾ? ರುದ್ರಮ್ಮ, ವಿಶ್ವಾಸಕ್ಕೆ ಪ್ರೀತಿಗೆ ಅಂತಸ್ತಡ್ಡಿ ಬರೋದಿಲ್ಲ. ಮನ್ಸು ಇಟ್ಕೊಂಡ್ರೆ ಮುಗಿತು. ಅದು ನಿಮ್ಮ ಅಮ್ಮನ ಕಣ್ಗೋಸ್ಕರ ಇಟ್ಟಿರೋ ಹಣ, ತಗೊಂಡು ಹೋಗು. ಅವ್ವ ಅಮ್ಮ, ನಾನೇನ್ ಬರ್ತೀನಿ. ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡು. ಚೆನ್ನಾಗಿ ತಲೆ ಬಾಚ್ತಾ ಇದೀಯ, ಕರಣಿ ಬಂದು ಕೂರಿಸಲ್ವಾ ತಲೆ ಬಾಚೋದು? ಆ ಓ, ಕರಣಿ ಬಂದು ಬರ್ತಾಳೆ ಆಮೇಲೆ ತಲೆ ಬಾಚುವಂತೆ. ಏನಮ್ಮ ಲಲಿತ, ಏನ್ ಕತೆ ಓದ್ತಾ ಕೂತ್ಬಿಟ್ಟೆ? ಅಣ್ಣ ಬರ್ಲಿಲ್ವಾ? ಬುಕ್ ಅದ್ಯಾವುದೋ ಕಲ್ಕತ್ತಾಗ ಟಿಕೆಟ್ ಬುಕ್ ಮಾಡ್ಬೇಕಾಗಿತ್ತು, ಅದಕ್ಕೆ ಹೋದ. ಅಲ್ಲ, ಬಾಂಬೆ ಅಂತೀರಾ, ಡೆಲ್ಲಿ ಅಂತೀರಾ, ಕಲ್ಕತ್ತಾ ಅಂತೀರಾ, ಹೀಗೆ ವಾರಕ್ಕೊಂದು ನೀವು ಸುತ್ತಾ ಇರ್ತೀರಲ್ಲ, ಅದೇನು ವ್ಯಾಪಾರ ಮಾಡ್ತೀರಾ ನೀವಿಬ್ರು ಸೇರಿ? ಆ ಗುಟ್ಟನ್ನ ಹೇಳ್ಬೇಕು ಅಂತ ಅವನ ಕೈ ಬಿಟ್ಟು ನಾನು ಇಲ್ಲಿಗೆ ಬಂದೆ. ಇಲ್ಲಿದೆ ನೋಡಮ್ಮ ಅವನ ವ್ಯಾಪಾರದ ಅಗ್ರಿಮೆಂಟ್ ಅಲ್ಲ, ಇದನ್ನ ನಿನಗೆ ತೋರಿಸ್ತೀನಿ, ಹೆದರ್ಕೋಬಾರ್ದು, ಧೈರ್ಯವಾಗಿರ್ಬೇಕು. ಇದು ಬಾಂಬೆ, ಇದು ಡೆಲ್ಲಿ, ಇದು ಕಲ್ಕತ್ತಾ, ಇದು ಜೈಪುರ. ಇದೇನಮ್ಮ ಅವನು ಮಾಡೋ ವ್ಯಾಪಾರ? ಡೆಲ್ಲಿ ಬಾಂಬೆ ಅಂತಾನೆ, ಇಲ್ಲೇ ಹೋಟೆಲ್ ರೂಮ್ ಮಾಡ್ಕೊಂಡು ಇವ್ರ ಜೊತೆಲಿ ಇರ್ತಾನೆ. ನಾನೇನ್ ಮಾಡ್ಲಮ್ಮ, ಏನಾರು ಹೇಳಕ್ ಹೋದ್ರೆ ಕೆಡೌಟ್ ಅಂತಾನೆ, ಬುದ್ಧಿ ಹೇಳಕ್ ಹೋದ್ರೆ ನನ್ನ ಇಷ್ಟ, ನನ್ನ ಆಸ್ತಿ, ನನ್ನ ಮನಸ್ಸು, ನನ್ನ ಖುಷಿ ಅಂತಾನೆ. ಏನು ಹೇಳಮ್ಮ ನಾನು? ಏನಮ್ಮ ಕಣ್ಣು, ಇದೇನ್ ಪ್ರಪಂಚ ಮುಳುಗೋತೇನು? ನಾನೇನ್ ಮಾಡ್ಲಿ ಶಾ? ಹಾಗ ಹೇಳು. ನೋಡಮ್ಮ, ನಿಮ್ಮ ಅಣ್ಣನಿಗೆ ಒಳ್ಳೆ ಪ್ರಾಯ, ಬೇಕಾದಷ್ಟು ಆಸ್ತಿ ಇದೆ, ಹೇಳೋರಿಲ್ಲ ಕೇಳೋರಿಲ್ಲ. ಮದುವೆ ಅನ್ನೋ ಮೂಗದಾರ ಬಿದ್ದಿದ್ರೆ ಅವನ್ ಹೀಗ್ ಮಾಡ್ತಿದ್ದ? ಅವನ್ ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ನಾನ್ ಬೇಡ ಅಂತೀನಿ ಶಾ? ಯಾವ ಅಣ್ಣನಾದ ತಂಗಿ ಹತ್ರ ಬಂದು ನನಗೆ ಮದುವೆ ಮಾಡಿರೋದು ಕೇಳ್ತಾನ? ನೋಡಮ್ಮ, ಸಮಯ ಸಂದರ್ಭ ನೋಡ್ಕೊಂಡು ನಿಮ್ ಜಾಣತ ನಾನು ಉಪಯೋಗಿಸಿ ಅವನ ಈ ಮದುವೆ ಒಪ್ಕೊಳ್ಳೋ ತರ ಮಾಡ್ಬೇಕು. ನನ್ಗೆ ಏನು ತೋರ್ಸೋದಿಲ್ಲ ಶಾ. ನೀನೇನು ಯೋಚನೆ ಮಾಡಬೇಡ,
ನಾನಿದ್ದೀನಿ. ಈ ಮನೆ ಉಪ್ತಿನ ಬೆಳೆ ಆದ್ರೆ, ಈ ಮನೆಗೆ ಏನಾರ ಅನ್ಯಾಯ ಆದ್ರೆ ನೋಡ್ಕೊಂಡಿರ್ತೀರಾ? ಇವತ್ತೊಂದಿನ ಬರ್ಲಿ. ಅಯ್ಯೋ, ನಾನು ನಿನಗೆ ಫೋಟೋ ತೋರಿಸಿದ ವಿಷಯ ಅವನ ಹತ್ರ ಬಾಯಿ ಬಿಡಬೇಡ, ನನ್ನ ಪಜಿಟಿ ಬಸ್ಬಿಡ್ತಾನೆ. ದುಡುಕ್ಬಾರ್ದು ಅಂತ ಉಪಾಯದಿಂದ ಅವನು ಈ ಮದುವೆಗೆ ಒಪ್ಪಳ ಮಾಡ್ಬೇಕು. ಆ ವಿಷಯ ನನಗಿರ್ಲಿ, ನಿನಗೆ ಅತ್ಯಾಗಿ ಬರೋಳೆ ಆಗಿರ್ಬೇಕು. ಲಕ್ಷ್ಮಣಾಗಿರ್ಬೇಕು, ಒಳ್ಳೆಯಾಗಿರ್ಬೇಕು, ನಮ್ಮಂತಿಂದ ಗೌರವನ ಕಾಪಾಡುವಂತಳಾಗಿರ್ಬೇಕು. ನನ್ಗಮ್ಮ ಇಲ್ಲ ಅನ್ನೋ ಕೊಡ್ತೀನ, ತಪ್ಪು ಅಂತ ಅತ್ಕೋಬೇಕು. ಎಲ್ಲ ಗುಣಗಳು ಇರ್ಬೇಕೆ ಅಷ್ಟೇ ತಾನೆ? ಓಕೆ, ಅಂತವಳು ಒಬ್ಳಿದ್ದಾಳೆ. ಮೊದಲು ನೀನ್ ನೋಡು, ನಿನಗೆ ಒಪ್ಪಿ ಆದ್ರೆ ನಿಮ್ಮ ಅಣ್ಣನ ಒಪ್ಪಿಸಿ. ನಾವು ನೋಡು ನಿಶಾ, ನಾಳೆ ಸಾಯಂಕಾಲ. ಅಪ್ಪ ಚಂದ್ರಮೌಳೇಶ್ವರ, ಈ ವಿಷಯದಲ್ಲಿ ನಾನು ಸಕ್ಸಸ್ ಆಗೋತ್ರ ಮಾಡಪ್ಪ. ಪ್ರತಿದಿನ ಹೀಗೆ ಅವಳು 108 ಸಲ ಅವರು ಸೇವೆ ಮಾಡಬೇಕಾದ್ರೆ ಅವಳಿಗೆ ನಿದ್ರೆ ಬರಲ್ಲ, ಅಷ್ಟೊಂದು ಭಕ್ತಿ. ಏನ್ ಅರ್ಜೆಂಟ್ ಅಂತ? ನಿನ್ಗ ಅರ್ಜೆಂಟ್ ಇಲ್ಲನಾ, ನನ್ಗ ಅರ್ಜೆಂಟು. ಈ ಮನೆಯಲ್ಲಿ ಅಮ್ಮನ ಸ್ಥಾನದಲ್ಲಿರುವಂತ ಅತ್ತಿಗೆ ಬೇಕು ನನಗೆ. ಲಲಿತಾ ಹೇಳೋದು ನಿಜಾನೇ ಪಾಪ, ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನನ್ನ ಜೊತೆಲಿ ಕರ್ಕೊಂಡೋಗಿ ಹೆಣ್ಣು ನೋಡ್ಕೊಂಡ್ ಬಂದಿದ್ದಾಳೆ, ಈಗೇನ್ ಅವಸರ ಅಂತ ಕೇಳ್ತಿದ್ಯಲ್ಲ, ಇದು ಯಾವ ನ್ಯಾಯನಯ್ಯ? ಮಹಾ ಬಂದ್ಬಿಟ್ಟ ನ್ಯಾಯನ ಇಟ್ಕೊಂಡು ಹೇಳೋಕೆ, ಮನೇಲಿ ಬೆಳೆದನ್ನ ಇಟ್ಕೊಂಡು ನಾನ್ ಮದುವೆ ಮಾಡ್ಕೊಂಡು ಲೋನ್ ಅತ್ತಿ ಹತ್ತೀನಿ. ಲಲಿತಾ, ರೈಲ್ ಕಂಬಿ ತಪ್ಪು ಹೋಗ್ತಾ ಇದೆ. ಏನಂದ್ರೆ ಒಂದ್ ಚಪಾತಿ ಬೇಕು ಅಂದ. ಹಾಗಾದ್ರೆ ನೀನ್ ಹಿಂಗ್ ಮದುವೆ ಮಾಡ್ಕೊಳ್ಳೋದಿಲ್ಲ? ಮೊದ್ಲು ನಿನ್ ಮದುವೆ ಆಗ್ಲಿ, ಆಮೇಲೆ ಯೋಚನೆ ಮಾಡೋಣ. ಏನಮ್ಮ ಲಲಿತ, ಏನಾಯ್ತು? ಅಣ್ಣನ ಜೊತೆ ಅತ್ತಿಗೆ ಜೊತೆ ಜೀವಂತ ನಾಲ್ಕು ದಿವಸ ಆದ್ರೂ ಸಂತೋಷವಾಗಿರೋಣ ಅಂತ ಅನ್ಕೊಂಡಿದ್ದೆ. ಈಗ ಅವನ್ ನನ್ ಭಾರವಾಗಿದ್ದೀನಿ ಅಂತ ಕಾಣುತ್ತೆ. ಅವನಿಗೂ ನನ್ ಕಳಿಸ್ಬಿಟ್ರೆ ಸಾಕು ಅನ್ಸಿದೆ. ಶ್ಯಾಮ್ ಜಗದೀಶ, ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಬರಸ್ಬೇಡ ಕಣೋ, ನಿನ್ ಒಳ್ಳೇದಾಗಲ್ಲ, ನನಗೂ ಅಷ್ಟೇ. ಸರಿ ಅಮ್ಮ ಲಲಿತ, ನಿಮ್ಮ ಅಣ್ಣ ಅಸ್ತು ಅಂತ ಇಲ್ಲ ಅನ್ಬೇಕಾಗಿತ್ತು, ಆಗ ಮಾಡ್ತಿದ್ದೆ. ಏನ್ ಮಾಡ್ತಿದ್ದಮ್ಮ? ಇನ್ನೇನ್ ಮಾಡ್ತಿದ್ಲು, ಲೇಡಿ ಭಗೀರಥ ಕಣ್ಣಿಂದ ಗಂಗಾ ಪ್ರವಾಹನ ಹತ್ಬಿಡ್ತಿದ್ಲು. ಅಯ್ಯಯ್ಯೋ ಬೇಡ ಕಣ, ಪ್ರವಾಹದ ನಾವು ಕೊಚ್ಕೊಂಡೋದೆವು. ಏನಣ್ಣ ನಾನ್ ಪ್ರವಾಹನ? ನಿನ್ನ ಲಲಿತ, ಆ ಕೆಲಸ ನಿಂದಲ್ಲ, ನಾಳೆ ನಿಮ್ಮ ಅತ್ತಿಗೆ ಬರ್ತಾಳ ನೋಡು, ಅವಳಗ್ ಒಪ್ಸು. ಬರ್ಬೇಕು ಬರ್ಬೇಕು. ನನ್ನ ಹತ್ರ ಹಣ ತಗೊಂಡು ನನ್ನೇ ರಿಸೀವ್ ಮಾಡಿದ್ಯಾ? ಚೆನ್ನಾಗಿ ಆಕ್ಟ್ ಮಾಡ್ತೀಯ ನೀನು. ನೋಡು, ಬಂದವ್ರನ್ನ ಇಲ್ಲಿದ್ದು ರಿಸೀವ್ ಮಾಡು, ಅವ್ರ ಮುಂದೆ ಚೆನ್ನಾಗಿರಲಿ ನಿನ್ನ ಆಕ್ಟಿಂಗ್. ಆಯ್ತು. ಅಮ್ಮ ಕೂತ್ಕೋ. ಬರೋ ಜಗ, ಕೂತ್ಕೊಮ್ಮ. ಇವರೇ ಅವಳು ಅಪ್ಪ. ನಮಸ್ಕಾರ. ಇವ್ರ ಅವ್ರ ತಾಯಿ. ನಮಸ್ಕಾರ. ಇವ್ರ ತಂಗಿನೇ ಅವಳು. ನಮಸ್ಕಾರ. ನಿಮ್ ಹುಡುಗಿ ಏನ್ ಓದ್ತಿದ್ದಾಳೆ? ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ ಎಲ್ಲ ಚೆನ್ನಾಗಿ ಓದ್ತಾಳೆ. ಚಂದಮಾಮ ಓದಲ್ವೋ? ಎಷ್ಟು ಓದಿದಾರೆ ಅಂತ ಕೇಳಿದ್ರು. SSLC ಓದಿದಾರೆ. ಸಾಕು ಸಾಕು, ಹೆಚ್ಚಿಗೆ ಓದಿ. ಏನ್ ಮಾಡ್ಬೇಕಾಗಿದೆ? ಅಡಿಗೆನ ತುಂಬಾ ಅಡಿಗೆ. ಇವ್ರ ಮನೇಲಿ ಇಬ್ರು ಅಡಿಗೆಯವರಿದ್ದಾರೆ. ಟೇಬಲ್ ಮೇಲೆ ಕುತ್ಕೊಂಡು ಅಚ್ಚಿಕಟ್ಟಾಗಿ ಊಟ ಮಾಡಕ್ ಬಂದ್ರೆ ಸಾಕು. ಶ್ಯಾಮ್, 5 ಗಂಟೆಗೆ ನನಗೊಂದು ಅಪಾಯಿಂಟ್ಮೆಂಟ್ ಇದೆ, ನಾನು ಹೋಗ್ಬೇಕು. ಹೌದೇನಾ?
ನೋಡಿ ಅವ್ನು ಅರ್ಜೆಂಟ್ ಹೋಗ್ಬೇಕಂತೆ, ಹುಡುಗಿ ಕರೆಸಿ ನೋಡ್ಬಿಡ್ಲಿ. ಶಂಕರ ಕಾಫಿ ತಗೊಂಬ. ನಮ್ ಹುಡುಗಿ ತುಂಬಾ ನಾಚಿಕೆ. ಹೌದು ಹೌದು, ಇವರು ತುಂಬಾ ನಾಚ್ತಾ ಇದ್ರು, ಇತ್ತೀಚೆಗೆ ಸುಧಾರಿಸಿದ್ದಾರೆ. ಅವ್ರ ಅಪ್ಪನ್ ನೋಡು. ನೋಡು ಕಣ್ ತುಂಬ ನೋಡು. ಒಳ್ಳೆ ಸಂಪ್ರದಾಯಸ್ಥರ ಮನೆ ಹೆಣ್ಣು ಬೇಕು ಅಂದ್ಯಲ್ಲ, ಅಡ್ಜಸ್ಟ್ ಮಾಡ್ಕೋ. ಶಟ್ ಅಪ್ ಅಂತ ಬಾ ಹೋಗೋಣ. ಯಾಕಣ್ಣ ಲೇ ಜಗ ಹಾಗೆ ಬಂದ್ಬಿಟ್ಟೆ, ಏನಾಯ್ತು ನಿನಗೆ? ಮಗನೆ ಏರ್ಪಾಡಲ್ಲ ನಿಂಗೆ ತಾನೆ. ಚೆನ್ನಾಗಿದ್ದಾಳಲ್ಲ ಹುಡುಗಿ, ಅವಳಿಗೆ ಏನಾಗಿದೆ? ಏನಂದ್ರೆ ಹೆಣ್ಣೇನು ಅವಳು. ನಿನಗೆ ಯಾಕೆ ಬಂತಪ್ಪ ಈ ಅನುಮಾನ? ಸ್ಟೂಪಿಡ್, 50 ಸಾಕಿದ್ರೆ ಬರ ಗೂಬೆನ, ನನಗೆ ಪರ್ಮನೆಂಟ್ ಕಟ್ಬೇಕು ಅಂತಿದ್ಯಾರೋ? ಯಾರ ಹೇಳಿದ್ದು? ನಾನು ಕೊಡೋ, ನಾನೇ ಹಣ ಬಿಸಾಕ್ತವನು. ನೀನು ಬರ್ದೆ ಬೇರೆ ಫಾಲೋ ಮಾಡ್ತಿದ್ಯಾ ತಿಳ್ಕೊಂಡಿದ್ದೆ. ಬೇರೆಯವರು ಇಷ್ಟು ಫಾಲೋ ಮಾಡಿದ್ಯಾ, ಅದಕ್ಕೆ ಈ ಕನ್ಫ್ಯೂಷನ್. ಯಾರು ಕನ್ಫ್ಯೂಷನ್? ನಿಮಗೆ ನಿಮ್ ತಾತನಿಗೆ ಅಲ್ಲಣ್ಣ. ಅಂತ ಒಳ್ಳೆ ಜನರು ಮನೆಗೆ ಹೋಗಿ ಸಿಟ್ ಮಾಡ್ಕೊಂಡು ಹೀಗಾಯ್ತು ಬರೋದು, ಅವ್ರು ಏನ್ ಅನ್ಕೋತಾರೆ ಪಾಪ? ಯಾರೇನ್ ಅನ್ಕೊಂಡ್ರೆ ನನ್ಗೇನು? ಸರಿ, ನಿಮ್ಗೆ ಇಷ್ಟ ಅಲ್ದಿದ್ರೆ ಬಿಟ್ಬಿಡು, ಕೋಪ ಮಾಡ್ಕೊಳ್ಬೇಡ. ಬೇರೆ ಹುಡುಗಿ ನೋಡಿದ್ರಾಯ್ತು. ಬೇಕಾಗಿಲ್ಲ, ನಾನ್ ಮದುವೆ ಮಾಡ್ಕೊಳ್ಳಲ್ಲ. ಮೊದ್ಲು ನಿನ್ಗೊಂದು ಮದುವೆ ಮಾಡಿ ಜವಾಬ್ದಾರಿ ಕಳ್ಕೊಳ್ಳೋಣ. ಅಣ್ಣ ನೀನು ಹಠ ಮಾಡಿದ್ರೆ ನಾನು ಮಾಡ್ಬೇಕಾಗತ್ತೆ. ಬಾಯಲ್ಲಿ ಅಣ್ಣ, ಸತ್ಯ ಸ್ವರ್ಗದಲ್ಲಿರೋ ನಮ್ಮ ಮೇಲೆ ನಾನೇ ಹೇಳ್ತಾ ಇದ್ದೀನಿ, ನೀನ್ ಮದುವೆ ಮಾಡ್ಕೊಳ್ಳೋವರೆಗೂ ನಾನು ತೊಟ್ಟು ನೀರ್ ಸಹ ಮುಟ್ಟೋದಿಲ್ಲ. ಛೀ, ಎಂತ ಕೆಲಸ ಆಗೋಯ್ತು? ನನ್ ಪ್ಲಾನ್ ಎಲ್ಲ ಅಪ್ಸೆಟ್ ಮಾಡ್ಬಿಟ್ಟಿಯಲ್ಲ. ಚಿಲ್ಲರೆ ಕಾಸು ಕಾಸು ಪಟ್ಟು ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಬಿಟ್ಟಲ್ಲ. ಛೇ, ನನ್ಗೇನ್ ಗೊತ್ತಿತ್ತು ಅವ್ನು ನಿನ್ ಫ್ರೆಂಡ್ ಜಗದೀಶ ಅಂತ? ಈಗ ಗೊತ್ತಾಯ್ತಲ್ಲ, ಬಾಯ್ ಬಡ್ಕೋ. ಶ್ಯಾಮ್ ಶ್ಯಾಮ್ ಶ್ಯಾಮ್, ನನ್ ಮನ್ಸಿನ ತುಂಬ ಆ ಜಗದೀಶನೇ ತುಂಬ್ಕೊಂಡ್ಬಿಟ್ಟಿದ್ದಾನೆ, ನನಗ್ ಏನ್ ಮಾಡ್ಲಿ ಶ್ಯಾಮ್? ಅದನ್ನ ಯೋಚನೆ ಮಾಡಿ ಇರವಿಲ್ಲ, ನೀನ್ ಅವನ ಮರೆತು ಬಿಡು. ಆಗ್ರಾದಲ್ಲಿ ನನ್ ಸ್ನೇಹಿತ ಒಬ್ಬ ಸುದರ್ಶನ್ ಅಂತ ಇದ್ದಾನೆ, ಇವನಿಗಿಂತ ಹತ್ರ ಶ್ರೀಮಂತ ಅವನು. ಶ್ಯಾಮ್ ಶ್ಯಾಮ್ ಶ್ಯಾಮ್, ಈಗ ಅವನೇ ನನ್ನ ಮನಸ್ಸಿನಲ್ಲಿರೋದು, ಅವನು ಕೊಟ್ಟು ನನಗೆ ಯಾವಾಗ ಮದುವೆ ಮಾಡಿಸ್ತಿ? ಎಷ್ಟ್ ಜಲ್ದಿ ಪ್ಲೇಟ್ ತಿರುವಾಗ್ತೀಯ ನೋಡು, ಸ್ವಲ್ಪ ದಿವಸ ನೀನ್ ನನ್ ಸೆಟ್ಅಪ್ ನಲ್ಲೇ ಇರು, ಗೊತ್ತಾ? ನಡಕ ತೋರ್ತಾ ಇದೆ. ಅಯ್ಯೋ ನೀವೇಳದ್ ನೋಡಿದ್ರೆ ನಮ್ಮ ಅಮ್ಮನಿಗೆ ಈ ಜನ್ಮದಾಗ ಕಂಡು ಬರಕಿಲ್ಲ ಅಂತ. ನಿರಾಶನಾದ್ರೆ ಹೇಗಮ್ಮ? ಯಾವಾಗಲೂ ಧೈರ್ಯವಾಗಿ ದೇವ್ರ ಮೇಲೆ ಭಾರ ಹಾಕಿ ಮಾಡೋ ಪ್ರಯತ್ನ ಮಾಡ್ತಾ ಇರ್ಬೇಕು. ಡಾಕ್ಟ್ರೆ, ಒಟ್ಟು ನಮ್ಮ ಅಮ್ಮನ್ಗೆ ಕಂಡು ಬರ್ಬೇಕಷ್ಟೇ. ನನ್ ಜೀವ ಇರೋ ಗಂಟ ಯಾರ್ದಾದ್ರು ಮನೆ ಮೆಟ್ಲಾಗಿ ಬಿದ್ದಿರು ಅಂದ್ರೆ ಸರಿ, ಸುತ್ತ ಬಿಡ್ತೇನೆ. ಏನಮ್ಮ ಇದು, ಹೀಗೆ ಮಂಕಾದ್ರೆ ಹೇಗೆ? ನೀನ್ ಎಷ್ಟು ಧೈರ್ಯವಂತೆ, ಏನ್ ಕತೆ? ಕಂಡಾಕ್ಟ್ರ್ ಹೇಳಿದಾರಲ್ಲ ಆಪರೇಷನ್ಗೆ ತುಂಬಾ ಖರ್ಚಾಗತ್ತೆ ಅಂತ. ಹೇಗೂ ನೀ ದುಡ್ಡು ಕೊಡ್ತಾ ಇದೀಯ, ಇನ್ ಸ್ವಲ್ಪ ದುಡ್ಡು ಸೇರಿಸು. ಆಪರೇಷನ್ ಅನುಕೂಲ ಆದಾಗ ಹೇಳ್ತಿ ಅಂತ ಅವರೇ ಹೇಳಿದಾರಲ್ಲ. ಈ ಔಷಧಿನ 3 ಹೊತ್ತು ನಿಮ್ ತಾಯಿಯವರು ಕೊಡು, ಜ್ವರ ಕುಡವಾಗತ್ತೆ. ಅಮ್ಮ ಅಯ್ಯಯ್ಯೋ, ನಾನು ಬರ್ತೀನಿ ಡಾಕ್ಟ್ರೆ. ಒಳ್ಳೇದಮ್ಮ. ಎಮ್ಎ ಕಂಡ್ಬಿಟ್ಕೊಂಡೋಗು. ನನ್ನ ಕ್ವಾಲಿಫಿಕೇಶನ್ ಎಮ್ಎ ಅಲ್ಲ. ಓ ಬರ್ಬೇಕ್ರೆ. ನಮಸ್ಕಾರ ಡಾಕ್ಟ್ರೆ. ಯಾಕೆ ಮತ್ತೆ ಅದೇ ಕೇಸು? ಏನ್ ಡಾಕ್ಟರ್ ಹೇಳ್ತಾ ಇದ್ದೀನಿ, ನಾನ್ ಪ್ರಾಣ ಸಂಕಟ ಪಡ್ತಾ ಇದ್ದೀನಿ. ನೀವು ತಮಾಷೆ ಮಾಡ್ತಿರಲ್ಲ, ಪ್ರಾಣ ಸಂಕಟ ಮಾಡುವಂತ ಕೆಲಸ ಯಾಕೆ ಮಾಡ್ಬೇಕು? ಏನೋ ಮೈ ಮರ್ತ್ಬಿಟ್ಟ ಹಾಗಾಯ್ತು. ಇನ್ಮೇಲೆ ಹಾಗೆ ಮಾಡಲ್ಲ ಡಾಕ್ಟರ್, ಇದೇ ಕೊನೆ. ಐ ಆಮ್ ವೆರಿ ಸಾರಿ ಡಾಕ್ಟರ್. ಅಯ್ಯೋ, ನೀವು ನನ್ನ ಹತ್ರ ಹೇಳ್ತಾ ಇರೋದು 10ನೇ ಸರ್ತಿ. ಬನ್ನಿ ಬನ್ನಿ. ಡಾಕ್ಟರ್ ಲೆಕ್ಕ ಸಿಕ್ಕೋಯ್ತು. ಅಯ್ಯೋ ಅಮ್ಮ, ಡಾಕ್ಟ್ರ ಒಳ್ಳೆ ಇಂಜೆಕ್ಷನ್ ಕೊಡಿ ಡಾಕ್ಟ್ರ. ಇನ್ನು ಓದಿ ಕಂಪ್ಲೇಂಟ್ಸ್ ಬರಬಾರ್ದ ಆತರ ಕೊಡಿ ಡಾಕ್ಟ್ರ. ಸಿಸ್ಟರ್ ಇಂಜೆಕ್ಷನ್ ಇಡ್ಲಿ ತಗೊಂಬನ್ನಿ. ಅಯ್ಯೋ ಕಾಲ ಎತ್ತ. ಅಯ್ಯೋ ಡಾಕ್ಟರ್ ಮೆತ್ತಿಗೆತ್ತಿ. ಅಯ್ಯೋ, ಮನುಷ್ಯ ಯಾವಾಗ್ಲೂ ಅವನ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು. ನಾನು ಬಹಳ ಕೇರ್ಫುಲ್ ಡಾಕ್ಟ್ರೆ. ಅಂತಾದ್ರೆ ನೀನು ಆಗುತ್ತೆ. ಈ ಬುದ್ಧಿ ಅವತ್ತೇ ಇದ್ದಿದ್ರೆ ಏನ ಹೇಳಿ ಡಾಕ್ಟ್ರೆ? ನಿಮ್ಮ ಅಷ್ಟು ಕೂಡ ಅದೇ ಅಷ್ಟು ಕೂಡ ನಿಮ್ಮ ಹತ್ರ ಒಂದು ಇಂಜೆಕ್ಷನ್ ತಗೊಂಡ್ಮೇಲೆ ನನಗೆ ತಕ್ಷಣ ವಾಚ ಆಗುತ್ತೆ ಡಾಕ್ಟ್ರೆ.
ಓಹೋ, ಆ ಧೈರ್ಯದ ಮೇಲೆ ನೀವ್ ಆಗಾಗ್ಗೆ ನನ್ನ ಹಸ್ತಗುಣ ಪರೀಕ್ಷೆ ಮಾಡೋದಕ್ಕೋಸ್ಕರ ಬರ್ತೀರಿ ಅಂತ ಅನುಭವಿಸ್ಬಿಟ್ಟೆ. ಬಂದೋದಲ್ಲ ಹುಡುಗೆ, ಈಗ ಬಂದೋದಲ್ಲ ಹುಡುಗಿ, ಅವಳು ಯಾರು? ಓಹೋ, ಪರವಾಗಿಲ್ವೇ ನನ್ನ ಹಸ್ತಗುಣ. ಚೇಚೆ, ನೀವ್ ತಪ್ಪಿಕೋಬೇಡಿ, ಅವಳು ಗೋಳ ಆಡ್ತಾ ಇದ್ಲಲ್ಲ ಅನುಕಂಪ, ಹೆಣ್ಣು ಮಕ್ಕಳ ಹತ್ರ ಮನಸ್ ಕೇಳಲ್ಲ. ಹುಷಾರಾಯ್ದೆ, ನೀವೇನಾದ್ರೂ ಆ ಹುಡುಗಿನ ಮಾತಾಡ್ಸಕ್ ಹೋದ್ರೆ ಆ ಹುಡುಗಿ ಮಾತಾಡಲ್ಲ, ಮೊದಲು ಸೋಡಾ ಬಾಟ್ಲ ಮಾತಾಡತ್ತೆ. ಹುಷಾರ್ ಅಷ್ಟೊಂದು ಸ್ಟ್ರಾಂಗ್ ಅಂಗ ಲೇಡಿ ಕಂಡ್ರಿ ಜೇಮ್ಸ್ ಬಾಂಡ್ ಅನ್ನಿ. ಡಾಕ್ಟ್ರೆ, ಅವಳು ಮನೆ ಗೊತ್ತಾ? ಅವಳೆಲ್ಲ ಮನೆ ಸಿಗ್ತಾಳೆ, ಯಾವ್ದಾರ ಹೊಸ ಪಿಕ್ಚರ್ ರಿಲೀಸ್ ಆಗಿದ್ರೆ ಅಲ್ಲಿ ಟಿಕೆಟ್ ಮಾರ್ತಿರ್ತಾಳೆ. ನಂತ ಊಟ ಮಾಡ್ದೆ, ಮೂರ್ ದಿವಸದಿಂದ ಹಠ ಮಾಡ್ಕೊಂಡು ಕೂತಿಯಾಳು. ಹೌದಾ? ನಾನೊಂದ್ ಮಾತು ಹೇಳ, ಅವಳು ಯಾರ ಮಾತು ಕೇಳೋದಿಲ್ಲ, ಅವಳ ಸ್ವಭಾವ ನಿಂಗೆ ಗೊತ್ತಿಲ್ವೇನ? ಹಾಗಾದ್ರೆ ನೀನೊಂದ್ ಮದುವೆ ಮಾಡ್ಕೊಳ್ಲೇಬೇಕು. ಲೈ, ನಂಗೆ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ನೀನು ಒಂಥರ ಹಠವಾದಿ, ಈಗ ಹಠ ಮಾಡಿದ್ರೆ ಹೇಗೆ? ನಾಳೆ ಅವಳ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಪ್ರಾಣ ಕಪಾಯ ಆದ್ರೆ ಯಾರು ಜವಾಬ್ದಾರಿ? ನೋಡು, ವಸ್ತು ಇರೋವಾಗ ಜೋಪಾನ ಮಾಡ್ಬೇಕು, ಅದನ್ನ ಕಳ್ಕೊಂಡು ಹುಡುಕ್ಬಾರ್ದು ಗೊತ್ತಾ? ಏನು ಮಾಡೋದಿವಾಗ? ನೀನೊಂದ್ ಮದುವೆ ಮಾಡ್ಕೊ. ನೋ ನೋ ನೋ, ಇಂಪಾಸಿಬಲ್. ಪರ್ಮನೆಂಟ್ ಅಲ್ಲ, ಟೆಂಪರವರಿ. ಟೆಂಪರವರಿ? ಒಂದು ಹುಡುಗಿನ ಟೆಂಪರವರಿ ಆಗಿ ಮದುವೆ ಮಾಡಿ ಜೊತೆಯಲ್ಲಿ ಕರ್ಕೊಂಡು ಬರೋದು, ಲಲಿತಾನ ಒಪ್ಸೋದು, ಅವಳಿಗೊಂದು ಗಂಡು ಹುಡುಗಿ ಮದುವೆ ಮಾಡಿ ಕಳಿಸೋದು, ಟೆಂಪರವರಿ ಹಣ ಟಿಕೆಟ್ ಕೊಡೋದು. ಅಂತ ಹುಡುಗಿ ಯಾವಳಿದ್ದಾಳೆ? ನಾನಿರ್ವೇನೋ ಕಿಂಗ್ ಆಫ್ ಐ ಮಾಡಿದ್ದೀನಿ, ನಾನೊಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ದೀನಿ, ಅವರಮ್ಮ ಕುರುಡಿ, ಅವಳ ಕಣ್ಣು ಆಪರೇಷನ್ಗೆ 10,000 ರೂಪಾಯಿ ಅವಳಿಗೆ ಬೇಕೇ ಬೇಕು. ನಾವ್ ಅದನ್ ಕೊಟ್ರೆ ನಾವ್ ಹೇಳ್ದಾಗ ಅವಳು ಕೇಳ್ತಾಳೆ. ಏನ್ ಹೇಳ್ತೀಯ? ಏನ್ ಮಾಡ್ತೀವೋ ಮಾಡಪ್ಪ, ನೀನ್ ನಂಬಿದ್ದೀನಿ. ಅಲ್ಲೋಡು, ಕುಳ್ಳು ಬೆಳ್ಳಿಗೆ ಪ್ಲಾಸ್ಟಿಕ್ ಮಾಡ್ತಾ ಇದ್ದಾಳಲ್ಲ ಅವಳೇ ಕಡು. ನೋಡು, ಈ ಹುಡುಗಿನ. ಹೌದು, ಇವಳಲ್ದೆ ಮೂರ್ ತಿಂಗಳು ಟೆಂಪರವರಿ ನೀನ್ ನೆನಪಿ ಆಗಿರೋ ನಿಮ್ಮ ಮಾವನ ಮಗನ ಕರ್ಕೊಂಡ್ ಬರಲ್ಲ? ನೋಡಿದ್ರೆ ಹೆದರಿಕೆ ಆಗತ್ತಲ್ಲೋ. ಪಾಪ ಉತ್ಸವ ಮೂರ್ತಿ, ಇರ್ತೀನ ತಗೋ. 10 ರೂಪಾಯಿ. 10 ರೂಪಾಯಾ? ಇದಕ್ಕೆಲ್ಲ ದುಡ್ಡು ಇರ್ತದೆ, ಇದಕ್ಕೆ ಬಾ. ಸರಿ ಬಾ, ಸೋಬು ಹೊಸ ಮಾಡಿ ಹುಡುಕೊಂಡ್ ಬತ್ತಿಯಲ್ಲ. ಕಣ್ಬಿಟ್ಕೊಂಡ ನನ್ ಮಗನೇ, ಯಾಕ ಏನ ಕುಳ್ಳನ ಮಗನೇ ನೀನ? ಅಮ್ಮ ತಾಯಿ, ಪತ್ನಿನ ಹೆಸರೇನು? ರುದ್ರೇನ? ಯಾಕೆ ರೌದ್ರ ಹೇಳ್ತಾರ? ನಿನ್ನಿಂದ ಅವ್ನು ಸಹಾಯ ಮಕ್ಕಳ ಬುಲ್ಡಕ್ ಬಿತ್ತು ಕೈಸ್ತಕ. ಇದು ಸಹಾಯನ ರುದ್ರಮ್ಮ, ನಿನ್ ವಿಷಯ ಎಲ್ಲ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಅಡ್ವಾನ್ಸ್ ಆಗಿ ಇದನ್ನ ತಂದಿದ್ದೀನಿ ತಗೋ. ಮಸ್ತಗವೆ ಸ್ಟಾಕ್ ಇದೆಯಾ? ಎಕ್ಸ್ಟ್ರಾ ಇಟ್ಕೋ. ನೋಡು, ಇದನ್ನ ಇಟ್ಕೊಂಡು ನೀನು ಧೈರ್ಯವಾಗಿ ಒಂದು ಕಾರಲ್ಲಿ ಕೂತ್ಕೋ, ವಿಷಯ ಹೇಳ್ತೀನಿ. ಮರಿ ಧೈರ್ಯ ನಿಮಿಷ ನನಗೆ ಕೊಡ್ತೀಯಾ? ನಡಿ ಕಾರ್ ಬಕ್ಕಿ. ವಾ ವಾ ವಾ. ಅಮ್ಮ ರುದ್ರಮ್ಮ ಕೇಳಿದ್ದ ತಾಯಿ, ಒಂದು ನಿಮಿಷ ಬಂದ್ಬಿಡ್ತೀನಿ. ಫ್ಯಾಕ್ಟ್ರಿ ತಗೊಂಡ್ಬಂದಂಗೈತೆ ಎಲ್ಲ ನಿನಗೋಸ್ಕರ.
ಹೇಳ್ತೀನಿ ಕೇಳು ರುದ್ರಮ್ಮ, ಇವನಿದಾರಲ್ಲ ನನ್ನ ಸ್ನೇಹಿತ, ಪ್ರಾಣ ಸಹಿತ ಜಗದೀಶ, ಕೋಟ್ಯಾಧೀಶ್ವರ, ಮನೇಲಿ ಬರೀ ನೋಟಿನ ಕತ್ತೆ ಬೆಲೆ ಮಲಗೋದು. ಇದೇ ಜೊತೆಗೆ ಹಣನು ಇದೆಯಲ್ಲ, ಅವನೀಗ ಅವನ್ ದೊಡ್ಡ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನೀನ್ ಸಹಾಯ ಮಾಡದ ಹೋದ್ರೆ ಅವನು ಬಹಳ ತೊಂದರೆಗೆ ಸಿಗ್ತಾನೆ. ಚೆನ್ನಾಗೈತೆ ಕಣಪ್ಪೋ, ಜೀವ ಇನ್ ಕಷ್ಟಕ್ಕೆ ನಾನ್ ಸಹಾಯ ಮಾಡ್ಬೇಕಾ? ನೋಡು ರುದ್ರಮ್ಮ, ಅವ್ರಿಗೊಬ್ಬ ತಂಗಿ ಇದ್ದಾಳೆ, ತುಂಬಾ ಹಠಮಾರಿ, ಇವನಿಗೆ ಮದುವೆ ಆಗೋವರೆಗೂ ಅವಳು ಮದುವೆ ಮಾಡ್ಕೊಳ್ಳೋದಂತ ಉಪವಾಸ ವ್ರತ ಇದ್ದಾಳೆ. ಸರಿ, ಮತ್ತೆ ಇವನಿಗೂ ಒಂದ್ ಮದುವೆ ಮಾಡ್ಬಿಟ್ರೆ ಆಗೋಯ್ತು? ಅಷ್ಟು ಸುಲಭವಾಗಿ ಹೇಳ್ಬಿಟ್ಟಿಯಲ್ಲ, ಇವನೊಪ್ಪುವಂತ ಹುಡುಗಿ ಸಿಗ್ಬೇಕಲ್ಲ. ಏನಯ್ಯ, ಇವ ಹಿಂಗ್ ಏನ್ ಸಿಕ್ಕಲ್ವಾ? ಅಲ್ಲ ಕಣಯ್ಯ, ಇವನ್ಗೇನ್ ದೊಡ್ಡ ಲಕ್ಷ್ಮಣ ಆಗವನೇ, ಓದವನೇ ಏಂತಿಯ, ಹಣ ಐತೆ ಏಂತಿಯ, ಅಲ್ಲ ಇವನ್ಗೊಂದ್ ಹೇಳ್ಬೇಕು ಅಂತ ಪೇಪರ್ ನಾಗ ಹಾಕ್ಸ್ಬಿಡು. ಸಿನಿಮಾದಾಗ ಕ್ಯೂ ನಿಂತ್ಕೊತಾರ ನೋಡು, ಹಂಗ್ ನಿಂತ್ಕೊಂಡ್ಬಿಡ್ತಾರೆ ಹೆಣ್ಣುಗಳು. ಇವನಲ್ಲಿ ನಿಂತಿರೋ ಹೆಣ್ಣು ಇವನಿಗೆಲ್ಲ ಆಗತ್ತೆ, ಇವನು ಬ್ಲಾಕ್ ಮಾರ್ಕೆಟ್ ಆಗ್ಬೇಕು. ಒಟ್ಟಲ್ಲಿ ಇವನು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ವಲ್ಲ? ಸರಿ, ಇಷ್ಟ ಅಂದ್ರೆ ಬಿಡು. ಹಾಗಾದ್ರೆ ಇವನ್ ತಂಗಿ ಮದುವೆ ಮಾಡ್ಕೊಳ್ಳದೆ ಹಾಗೆ ಇದ್ ಬಿಡೋದ? ನಾನೇ ಮಾಡ್ಲಿ ನೋಡು, ನಾನ್ ನಿನ್ ಸಹಾಯ ಮಾಡ್ಬೇಕು ಅಂತ ಆವತ್ತು ಡಾಕ್ಟರ್ ಹತ್ರ ಏನ್ ಹೇಳ್ತಿದ್ದೆ ನೀನು? ಏನಂದೆ? ಯಾರ ಮನೆ ಮೆಟ್ಲಲ್ಲಾರು ಇರ್ತೀನಿ, ನಮ್ಮ ಅಮ್ಮನ ಕಂಡು ಬಂದ್ರೆ ಸಾಕು ಅಂತ ಹೇಳಿಲ್ಲ? ಅವತ್ತೇನು, ಇವತ್ತು ಹೇಳ್ತೀನಿ. ವೆರಿ ಗುಡ್. ನೋಡು, ನಿಮ್ ಅಮ್ಮನ ಕಣ್ಣು ಬರಬೇಕು, ಇವರಿಬ್ಬರ ತಂಗಿ ಮದುವೆ ಆಗ್ಬೇಕು, ಇವರಿಬ್ಬರ ಆಸೆ ನೆರವೇರ್ಬೇಕಾದ್ರೆ ನೋಡು, ಇವ್ರು ಸ್ವಲ್ಪ ಹಿಡ್ಕೋ. ಹ್ಮ್, ಹಿಡ್ಕೋ. ಯಾಕೆ ಹಿಡ್ಕೋ? ನೋಡಿ, ನಿನ್ ಸುತ್ತಲೂ ಏನಿದೆ ಅಂತ ಮಧ್ಯ ಹೇಗಿದೆ? ಬಾಟ್ಲಲ್ಲೇ ನೀನ್ ಸುತ್ತಲು ಕೋಟೆ, ಕೈಗೆ ಎರಡು ಬಾಟ್ಲು ಕೊಟ್ಟಿದ್ದೀನಿ, ಅಂದ್ಮೇಲೆ ನಿನ್ನ ಹತ್ರ ಏನಾದ್ರು ತಪ್ಪಾಗಿ ನಡೀತೇನ? ಒಂದ್ ಮಾತು ಹೇಳ, ನೀನು ಇವನಿಗೆ 3 ತಿಂಗಳು ಇವನಿಗೆ ಹೆಂಡತಿ ಆಗಿರ್ಬೇಕು. ನಿಮ್ ಅಮ್ಮನ ಕಣ್ಣು, ನಿಮ್ ಅಮ್ಮನ ಕಣ್ಣು ಬರ್ಬೇಕೋ ಬೇಡವೋ? ನೀನ್ ಹೆಂಡತಿ ಅಂದ್ರೆ ಏನ್ ಪರ್ಮನೆಂಟ್ ಹೆಂಡತಿ ಆಗಿರ್ಬೇಡ, 3 ತಿಂಗಳು ಟೆಂಪರರಿಯಾಗಿ ಆಕ್ಟ್ ಮಾಡು, ನಟನೆ ಅಷ್ಟೇ. ನೀನು ನೀನ್ ಬೆಂಕಿ ಅನ್ನೋದು ಇವನ್ ಚೆನ್ನಾಗ್ ಗೊತ್ತು, ನಿನ್ ಹತ್ರ ಬರಲ್ಲ, ನಿನ್ ಮುಟ್ಟಲ್ಲ. ಇವನ್ ತಂಗಿ ಲಲಿತನ ಮದುವೆ ಆದ್ಮೇಲೆ ನೀನ್ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ನಿಮ್ ಅಮ್ಮನ ಕಣ್ಣು ಆಪರೇಷನ್ಗೆ 10,000 ರೂಪಾಯಿ ಕೊಡ್ತಾರೆ. 10,000? ಶ್ಯಾಮ್, 10,000 ರೂಪಾಯಿ ಸಾಲಿಲ್ಲ ಅಂತಂದ್ರೆ ಇನ್ ಸ್ವಲ್ಪ ಕೊಡೋಣ ಅಂತ ಹೇಳು. 15,000 ರೂಪಾಯಿ ಮಾಡ್ಕೋ, ಸಾಲ್ದ? ಹಣಕ್ಕೋಸ್ಕರ ಒಪ್ಪಂಗೆ ನಮ್ಮ ಅವನ್ಗೆ ಏನಾಡೋದು ಅಂತ ಯೋಚನೆ ಮಾಡ್ತಾ ಇವನು. ಒಬ್ಬ ದೊಡ್ಡ ಶ್ರೀಮಂತರ ಮಗ ಲವ್ ಮಾಡ್ತಾನೆ ಅಂತ ಹೇಳು. ಬೇಕಾದ್ರೆ ನಾನು ಬಂದು ಹೇಳ ನಿಮ್ಮ ಅಮ್ಮನಿಗೆ. ಏನು ಬೇಕಾಗಿಲ್ಲ, ನಾ ಹೇಳ್ಕೊತೀವ್ನಿ. ನಾನು ಅಂದ್ರೆ ಆಗೋಯ್ತು, ಆ ದೇವರೇ ಬಂದ್ರು ಒಪ್ಪಿಸ್ಬಿಡ್ತೀವ್ನಿ ಅನ್ನುವತ್ತೆ. ಸರಿ, ನಾ ಬರ್ತೀನಿ. ಡ್ರಾಪ್ ಕೊಡ್ತೀವಿ, ತಗೊಂಡ್ಬಿಟ್ಟ ನೀನು ವರ್ಷನ. ಜಗ, ನೀನ್ ತಂಗಿಗೆ ಒಂದ್ ಗಂಡು ಹುಡುಕೋ. ನೀನಿಂದ ಹುಡ್ಕಕ್ಕಾಗತ್ತೆ? ನಾ ತಗೊಂಡ್ ಸೋಡಣ. ಅಬ್ಬ, ಆಕೆ ಕೈಯಲ್ಲಿ ಸೋಡಾ ಇದ್ದಾಗ ಯಾಕೆ ಹೇಳ್ತಾರೆ ಕತೆ? ಸಕ್ಸಸ್ ಆಗಿತ್ತಾ? ಸಕ್ಸಸ್, ಒಂದ್ ಗುಡ್ ನ್ಯೂಸ್. ಹೆಣ್ಣು ಅನ್ನೋದಕ್ಕೆ ಯಾವ ಕೆಲಸ ಸಾಧಿಸ್ತಾಳೆ ಅನ್ನೋದಕ್ಕೆ ನೀನೇ ನಿದರ್ಶನ. ಅದಕ್ಕೆ ಸ್ವೀಟ್ ತಂದಿದ್ದೀನಿ ತಗೋ. ಮೊದಲು ಸಮಾಚಾರ ಹೇಳು. ನಿಮ್ ಅಣ್ಣ ನಿನ್ ಉಪವಾಸ ಮತ್ತೆ ಮಂಗಳ ಆಡ್ಬಿಟ್ಟಮ್ಮ. ಹೌದು ನನ್ನ. ಹೌದಲ್ಲಂತ ತಗೋ ಸ್ವೀಟ್. ಹಾಗಾದ್ರೆ ಹೆಣ್ಣು ನೋಡೋಣ. ಆ ಕಷ್ಟ ನಿನಗಿತ್ತಿಲ್ಲಮ್ಮ, ಅವನ್ ಆಗ್ಲೇ ಸ್ಪೆಷಲ್ ಅದಕ್ಕೆ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾನೆ ಮದುವೆ ಮಾಡ್ಕೊಳಕ್ಕೆ. ಏನ್ ನೋಡ್ತಾ ಇದ್ರಿ ಕೆಲ್ಸ ನೋಡೋಕೆ? ರೇ, ಉಪವಾಸ ಮತ್ತೆ ಕೊನೆ ಆಯ್ತ್ರಿ, ಹಬ್ಬದ ಅಡುಗೆ ಮಾಡ್ರೆ ಸ್ಪೆಷಲ್ ಊಟ, ಎಲ್ರು ಊಟ ಮಾಡೋಣ. ಏನಯ್ಯ, ನಮ್ಮ ಅಕ್ಕಿ ಯಾರು, ಅವ್ರು ಎಲ್ಲಿದ್ದಾರಣ? ಶ್ಯಾಮ್, ಲವ್ ಮಾಡಕ್ ನೀನು, ವಿಷಯ ಹೇಳಕ್ ನಾನ? ಇರ್ಲಿ ಇರ್ಲಿ, ನೋಡಮ್ಮ ನಿಮ್ಮ ಅತ್ತಿಗೆ ಹೆಸರು ಸೀತಾ. ಸಾಕ್ಷಾತ್ ಸೀತಾದೇವಿ ಇದ್ದಾಗೆ ಇದ್ದಾಳೆ. ಅವ್ರ ಅಪ್ಪನ ಹೆಸರು ಆಂಜನೇಯ. ಚಿಕ್ಕ ವಯಸ್ಸಿನಲ್ಲೇ ಅವಳನ್ನ ಆಫ್ರಿಕಾ ಕರ್ಕೊಂಡು ಹೋಗ್ಬಿಟ್ಟ. ದೊಡ್ಡ ಶ್ರೀಮಂತಳು, ಅವರ ಅಪ್ಪ ಯುದ್ಧದಲ್ಲಿ ಸತ್ತೋದ, ಕಣ್ಣಿಲ್ದೆ ತಾಯಿ ಜೊತೆಯಲ್ಲಿ ಈ ದೇಶಕ್ಕೆ ಬಂದಿದ್ದಾಳೆ. ಕರ್ನಾಟಕ ಅಂದ್ರೆ ಅವಳು ಪಂಚ ಪ್ರಾಣ. ಇನ್ನು ದೀನ ದಲಿತರು ಬಡವರು ಅಂದ್ರೂ ಬಹಳ ಕರುಣೇನಮ್ಮ, ಅಂತ ಅತ್ತೆ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕಮ್ಮ, ಅಲ್ವೇನೋ? ಹೌದೌದು, ನೋಡ್ದೇನ ಮಾಡಕ್ಕೆ ಆಗ್ಲೇನೆ. ಈಗ ಅವರಲ್ಲಿದ್ದಾರಣ ಅತ್ತೆನ? ಅತ್ತೆ ಅದೇ ಬ್ರಹ್ಮಾನಗರದಲ್ಲಿ ಚಿಕ್ಕ ಮನೆಯಲ್ಲಿದ್ದಾಳೆ. ಯಾಕೆ ಚಿಕ್ಕ ಮನೇಲಿ? ಯಾಕೆ ಅಂದ್ರೆ ನಗರ ಅಷ್ಟು ದೊಡ್ಡದು, ಅವ್ರ ಅಪ್ಪನ ಆಸ್ತಿ ಅಷ್ಟು ದೊಡ್ಡದು, ಅಷ್ಟೊಂದು ದಾನ ಮಾಡಿದ್ದಾಳೆ. ಅದಕ್ಕೆ ನಿಮ್ಮ ಅತ್ತಿಗೆ ಒಂದೊಂದ್ ಸಾರಿ ಒಂಥರ ಇಂಗ್ಲಿಷ್ ಮಾತಾಡ್ತಾಳೆ. ಏನ್ ಹೇಳ್ತೀನಿ,
ಇದ್ದಕ್ಕಿದ್ದಾಗ ಹಳ್ಳಿ ಕುಕ್ಕು ತರ ಮಾತಾಡ್ತಾಳೆ. ಅದೆರಡು ಕೇಳಿದಾಗ ಬಹಳ ಚಂದ ನಮ್ಮ, ಅದನ್ ನೋಡೇ ನಿಮ್ಮಣ್ಣ ಲೈಕ್ ಮಾಡಿದ್ದು. ಇನ್ನು ಅವಳ ಗುಣ ನೀನು ಲೈಕ್ ಮಾಡ್ತೀಯಾ. ಅಡ್ರೆಸ್ ತಗೊಂಡ್ ಯಾಕಮ್ಮ ಅಲ್ಲಿ ಬೇಕು, ಕರ್ಕೊಂಡ್ ಬರ್ತೀನಿ. ಬೆಳಗ್ಗೆ ನಾನೇ ಟಿಫನ್ ಕರ್ಕೊಂಡ್ ಬರ್ತೀನಿ, ಧಾರಾಳವಾಗಿ ನೋಡು. ಆಗ್ಬಹುದಾ? ಖಂಡಿತ ಕರ್ಕೊಂಡ್ ಬರ್ತೀನಿ. ಸ್ವೀಟ್ ನನಗೆ ಯಾಕಮ್ಮ, ಉಪವಾಸ ಇದ್ದವಳು. ನೀನ್ ಬಾಯಿ ತೆಗಿ ಮೊದಲು. ಈ ಮದುವೆಗೆ ನಿಮ್ಮಮ್ಮಂದ ಏನು ತಕರಾರಿಲ್ಲ ಅಂತ ಆಯ್ತು. ಮತ್ತೆ ಯಾರಾದ್ರೂ ತಕರಾರು ಮಾಡೋರು ಇದಾರು? ನಿನ್ನ ಬಿಟ್ರೆ ತಂಟೆ ತಕರಾರು ಯಾರು ಮಾಡಕ್ಕಿಲ್ಲ. ರುದ್ರಮ್ಮ, ಮದುವೆ ಆದ್ಮೇಲೆ ನಮ್ಮ ಮನೆಗೆ ಅಲ್ಲ ನಮ್ಮ ಸ್ನೇಹಿತರ ಮನೆಗೆ ಬರ್ಬೇಕಾಗತ್ತೆ. ಆಗ ನಿಮ್ಮಮ್ಮ ಎಲ್ಲಿರ್ತಾರೆ? ನಿನ್ಗೆ ಯಾಕೆ ಅಂತ, ಎಲ್ಲೋ ಇರ್ತಾಳೆ ಹೆಂಗೋ ಇರ್ತಾಳೆ. ನಿನ್ ಮನೆ ಕಾಳಕ್ಕಂತೂ ಸಾತ್ರೂ ಬರಕ್ಕಿಲ್ಲ. ಸರಿ ಇರ್ಲಿ, ಚೆನ್ನಾಗಿರ್ಲಿ. ಇವತ್ತಿಂದ ನಿನ್ನ ಹೆಸರು ಸೀತಾ. ಮೈ ಹೆಂಗೈತೆ ಅಂತ? ಆ ಹೆಸರು ಅಂದ್ರೆ ನನ್ನ ಫ್ರೆಂಡ್ಗೆ ತುಂಬಾ ಇಷ್ಟ, ಅದಕ್ಕೆ ನಿನ್ಗೆ ಆ ಹೆಸರು ಇಟ್ಟಿರೋದು. ತಗೋ, ಇನ್ ಮೇಲೆ ಸೀತಾ ಅಂದ್ರೆ ಆ ಅನ್ಬೇಕು. ಅಗ್ರಿಮೆಂಟ್ ಪ್ರಕಾರ 3 ತಿಂಗಳು ಅಲ್ವೇನ ಜಗದೀಶ? 9 ದಿವಸ ಆ ಮನೇಲಿ ಇರ್ಬೇಕು. ನೋಡೋ, ಈಗ್ಲೇ ಹೇಳ್ತಾ ಇದೀನಿ ಇಬ್ರಿಗೂ, 3 ತಿಂಗಳ ಮೇಲೆ 3 ನಿಮಿಷ ಇರಕ್ಕಿಲ್ಲ. ನಮಗೂ ಅಷ್ಟೇ ಬೇಕಾಗಿರೋದು. ನಂದು ಒಂದ್ ಸರತ್ತು. ಏನದು? ನೋಡೋ, ಈಗ್ಲೇ ಹೇಳಿವಿನಿ, ಅವ ಹಿಂಗ್ ಹೇಳ್ಬಿಡು. ನೋಡೋ, ಹೆಂಗೋ ಹಣ ಕೊಟ್ಟಿವನಲ್ಲ, ಪಕ್ಕದಲ್ಲಿ ಕೆಂಡ್ರ ತಾನೆ ಮಲಗಿರೋಳು ಅಂತ ಪೆಕರ್ ತಕರ್ ನಗಾಡ್ದ. ಕೈ ಕಾಲು ಮುರಿದು, ಪಕ್ಕೆ ಮುರಿದು, ಪಕ್ಕ ಕಿಟ್ಟು, ಮಗ ಮಾಡ್ತಿರ್ತೀನಿ. ಮಹಾ ರಂಭೆ ಇವಳು. 3 ತಿಂಗಳು ಉಸುರು. ಲಲಿತಮ್ಮನಿಗೆ ಒಳಗೋಗ ಅಮ್ಮವ್ರು ಹೇಳು, ಲಲಿತಮ್ಮನಿಗೆ ಅತ್ತಿಯವ್ರು ಬಂದಾರ ಅಂತ ಹೇಳು. ಅಮ್ಮ ಅಮ್ಮ, ಅತ್ಕೊಂಡ್ರು ಬಂದ್ಬಿಟ್ರು. ಅತ್ತೆ ಬಂದ್ಬಿಟ್ರ? ಬಂದೆ. ಏ ತರ್ಲೆ, ಮನೆ ಬಂತು ಕೆಳಗಿಳಿ. ನನಗಿರೋ ಪಕ್ಷ ನೋಡು, ಇದೆಲ್ಲ ಮಾತಾಡೋದು ಮರ್ಯಾದೆ ಆಗಿರುತ್ತೆ ಹೇಳಿಲ್ಲ? ಮನೆ ಒಳಗೆ ಮರ್ಯಾದೆ ಆಗಿರ್ಬೇಕು. ಈಗೆಲ್ಲ ಮಾತಾಡೋದು ಅಗ್ರಿಮೆಂಟ್ ಅಂತ ಕಳ್ಸ್ಬಿಡ್ತೀನಿ. ಒಳಗಿಡು, ಒಳಗಿಡು. ಯೋಚನೆ ಇರ್ಲಿ ಕಣ್ಣು, ಯೋಚನೆ ಇರ್ಲಿ, ಒಳಗಿಡು. ನೋಡು, ನೀನು ಹೇಳಿದಾಗ ನಾ ಕೇಳ್ತೀನಿ. ಕೈ ಮುಗಿಯನು, ನಾ ಕೈ ಮುಗಿಯುತ್ತೀನಿ. ಆದ್ರೆ ನಾ ಕಣ್ಣು ಬಿಡ್ತೀನಿ, ನೀನ್ ಸುಮ್ಮನೆ ಆಗ್ಬೇಕು. ಗೊತ್ತಾ? ಸರಿ ಬಾ. ಎಲ್ಲ ಕಡೆ ಕೊಡ್ಬೇಕನ್ನಂತ್ರಯ್ಯ? ಈ ಕಡೆ. ಬಾಟ್ಲನ್ನ ಒಳಗಿಟ್ಟು ಬಲಗಾಲಿಟ್ಟು ಒಳಗ ಬಾಟ್ಲನ್ನ ಒಳಗಿಡುತ್ತೆ. ಹನುಮಂತರಾಯನ ಸಿದ್ಧಾರ್ಥ, ನನ್ ತಂಗಿ ಲಲಿತ. ಈ ಮಣಿ ನಿನಗೆ ತುಂಬಾ ಇಷ್ಟ. ಜಗ್ಗುರು ಕೇಳಿದ್ರು ಬೇಕಾದಷ್ಟು ಕೊಡ್ತಿದ್ದ. ಏನ್ ನೋಡ್ತಿದ್ದೆ ಅಲ್ಲಿ? ಹೂಗಡೆ ದಿನ ಇನ್ಮೇಲೆ ಇಲ್ಲೇ ಬರ್ತಾರಲ್ಲ, ದಿನ ನೋಡಿರಂತೆ. ನೋಡು, ನಾ ಹೇಳಿಲ್ಲ ನಿಮ್ಮ ಅತ್ತಿಗೆ ಬಹಳ ಸಿಂಪಲ್, ಅಷ್ಟೊಂದು ಒಡವೆ ಇದೆ, ಇದ್ರ ಅಂತ ನೋಡ್ತಾ ಇದ್ದ. ಏನ್ರ ಯಾ, ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀರಿ? ಏನ್ ಅಡಿಗೆ ಇಲ್ವಾ ಬಟ್ರೆ? ಹೋಗ ಮೇಲೆ ಮಾಡೋಗ್ರಿ, ಹೋಗ್ರಿ, ಹೋಗ ತೋಟಕ್ಕೆ ಹೋಗ. ನೋಡು, ಆ ಕಾರನ್ನ ಸ್ವಲ್ಪ ಕ್ಲೀನ್ ಮಾಡೋದು. ಹೋಗ, ಇನ್ಮೇಲೆ ಇಲ್ಲೇ ಪರ್ಮನೆಂಟ್ ಆಗಿರ್ತಾರೆ, ಬಂದ್ಮೇಲೆ ಯಂತ್ರ ಕಟ್ಸ್ಕೊಂಡು ಹೇಳ್ತೀನಿ. ಏನಮ್ಮ ನೀನು ನೋಡ್ತಾ ನಿಂತು ಬಿಟ್ಟಿದ್ಯಲ್ಲ, ಅದ್ಕೇನ್ ಕೂತ್ಕೊಂಡು ಹೇಳ್ಬಾರ್ದೆ? ಕೂತ್ಕೊಳ್ಳೋದಕ್ಕೆ ನೋಡ್ದಮ್ಮ, ನಿಮ್ ಅತ್ತಿಗೆ ಎಷ್ಟು ಸಿಂಪಲ್, ದಿನ್ನೆ ಮೇಲೆ ಕೂತ ಕೂತ್ಬಿಟ್ಲು. ಅತ್ತಿಗೆ ನೀವು ತುಂಬಾ ಚೆನ್ನಾಗಿದ್ದೀರ. ನಿಮ್ ವಿಷಯ ಎಲ್ಲ ಅಣ್ಣ ಆಗ್ಲೇ ಹೇಳಿದ್ರು, ನಿಮ್ ಸ್ವಭಾವ ನಂಗೆ ತುಂಬಾ ಇಷ್ಟ ಆಗಿದೆ. ಏನಕ್ಕೆ ನಮ್ಮ ಅಣ್ಣನ್ಗೂ ನಿಮ್ಗೆ ಹೇಗ್ ಪರಿಚಯ ಆಯ್ತು? ಹೇಗ್ ಪರಿಚಯ ಆಯ್ತು ಅಂತ ಅಮ್ಮ ಅಂತ ಬಂದ ಕೂಡಲೇ ಎನ್ಕೋಯ್ರೇನ? ಅವ್ರಿಗೆ ಏನ್ ಬೇಕು ಅಂತ ಉಪಚರಣೆ ಮಾಡಬಾರ್ದು? ಮೊದಲೇ ಅಶು ಅಂತಿದ್ರು, ಏನಾರ ಏರ್ಪಾಡ್ ಮಾಡು. ಆಗ್ಲೇ ಮಾಡಿಟ್ಟಾಯ್ತು. ಹೌದಾ? ಮತ್ತೆ ನಡಿ ಅಮ್ಮ. ಸೀತಮ್ಮ, ಅಲ್ಲಿ ಕುರ್ಚಿ ಮೇಲೆ ಕೂತ್ಕೋಬೇಕಾದ್ರೆ ಕಾಲನ ಕೆಳಗ್ ಬಿಟ್ಟು ಕೂತ್ಕೋಪ್ಪ. ಈ ಕೂತ್ಕೋಬಾರ್ದು. ಬನ್ನಿ ಅದಕ್ಕೆ ಬಾಣ.
ಜಾನ್ವಿಷ್ಟನ ಅಮ್ಮ ಫೋನ್ ಬಂದಿದೆ ಒಂದ್ ನಿಮಿಷ ಸೀತಾ ಇದು ನಿಮ್ಗೆ ತುಂಬಾ ಇಷ್ಟನ ಇದೆಲ್ಲ ನೀಗೇನೆ ನೋಡು ಸ್ವಲ್ಪ ಸ್ವಲ್ಪ ಯಾಕೆ ಬ್ಲಾಕ್ ಮಾಡ್ತ ತಂದ ಮೊದಲ ನಾನು ತಿಳಿದ ಇರ್ಲಿ ಇರ್ಲಿ ಸೀತಾ ಮತ್ತೆ ಗಟ್ಟು ಹೊಡ್ಕೊಂಡ್ಬಿಡುತ್ತೆ ಮತ್ತಿಗಮ್ಮ ನೋಡು ಎಲ್ಲ ನಿನಗೇನೆ ನಿಧಾನವಾಗಿ ಉಸಿರೆತ್ತು ಮೂರು ತಿಂಗಳು ಉಸಿರೆತ್ತು ಬೇಡ ಸಾಕಾಯ್ತಾ ಹೊರಡೋಣ ನಿಲ್ ಸಾಕು ಸಾಯಂಕಾಲ ತಿಂಡಿ ಈಗಲೇ ಆರ್ಡರ್ ಕೊಟ್ಬಿಡು ಆಗ್ಲೇ ಟಿಫಿನ್ ಮಾಡಕ್ಕೆ ಗೊತ್ತಾ ಮೊದಲೇ ಹಸಿವು ಅಂತ ಹೇಳಿದ್ರು ಅದು ಇಲ್ಲದೆ ಅರ್ಜೆಂಟ್ ಆಗಿ ಅಮ್ಮ ನನಗೆ ಹೋಗ್ಬೇಕು ಬರ್ತೀವಿ ಹಾ ಬನ್ನಿ 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 ಏನಿದ್ಗೆ ನಿಮ್ ಬಾಗ್ಲಿ ಸ್ನಾನ ಆಗುತ್ತಾ ನಿನ್ ಹಾಗೆ ಹೆಣ್ಮಕ್ಳು 8 ಗಂಟೆ ತನಕ ಮಲಗಿದ್ರೆ ದೇವರೇ ಗತಿ ಕೊಡಿ ಏನಿದ್ಗೆ ಅಣ್ಣ ಇದ್ನ ಇನ್ನಿಲ್ಲಮ್ಮ ಮತ್ತೆ ನೀನ್ ಇಷ್ಟಬೇಕಿದ್ರೆ ಅಣ್ಣ ಸುಮ್ಮನಿದ್ನ ಏ ತಮಾಷೆ ಮಾಡ್ತಾ ಇದ್ಯಾ ತುಂಬಾ ತುಂಟಿ ಆಗುತ್ತೆ ಬಾ ಹಾ
ಇದೇನು ಪರ್ಮನೆಂಟ್ ಮದುವೆ ಅಲ್ಲ, ಟೆಂಪರವರಿ ಮದುವೆ, ಆದಷ್ಟು ದೂರ ಗುಟ್ಟಾಗಿರ್ಬೇಕು. ಮದುವೆ ಮೇಲೆ ಛತ್ರ ಬೇಕು, ಪುರೋಹಿತರು ಬೇಕು, ವಾಲ್ಗ ಅಂತೂ ಬೇಕೇ ಬೇಕು. ನೀನು ವಾಲ್ಗ ಓದ್ಬಿಡು, ಊರೆಲ್ಲ ಬಂದ್ಬಿಡಲಿ ಮದುವೆ ಆಗುತ್ತೆ ಅಂತ. ಇನ್ವಿಟೇಷನ್ ಕೊಟ್ರೆ ತಾನೇ ಬರೋದು? ಏ ಕೊಡದಿದ್ರು ಬರೋರು ಇದಾರೋ? ನೋಡು ಗುಡ್ಡ ಕಾಣಾದ್ರೂ ಸರಿ ಗುಟ್ಟಾಗಿರ್ಬೇಕು. ಅವಳ ಪ್ರಯತ್ನ ಹೇಳ್ಬೇಡ, ತಗೊಳ್ಳಿ ಅಣ್ಣ. ಏನು ಇನ್ವಿಟೇಷನ್ಸ್? ಯಾರೋ ಅಣ್ಣನ ಮದುವೆ. ಶಾಮ್, ನೀನೇ ಪ್ರಿಂಟ್ ಮಾಡ್ತೇನಮ್ಮ. ಹೌದು, ನನ್ನ ಫ್ರೆಂಡ್ಸ್ ಎಲ್ಲ ಕೊಟ್ಬಿಟ್ಟೆ. ಅನ್ಯಾಯ, ಅನ್ಯಾಯ. ಯಾಕೆ? ನಾನೊಂದ್ 1000 ಪ್ರಿಂಟ್ ಮಾಡಿದ್ದೆ. ಅದು ಇರ್ಲಿ, ಬೇರೆ ಊರಲ್ಲಿರೋರ್ಗೆ ಪೋಸ್ಟರ್ ಕಳ್ಸಿದ್ರಾಯ್ತು. ಅಣ್ಣ ಮದ್ವೆ ಗೊತ್ತಿದ್ದೇ ಹೆಚ್ಚು, ಅದಕ್ಕೆ ಇಷ್ಟ ಆದ್ರೂ ಬೇಡವಾ? ಬೇಕು ಬೇಕು. ಇನ್ನೇನಪ್ಪ ಪೇಪರ್ ಕೊಡೋದು ಉಳಿದಿದೆ, ಅದನ್ನು ಕೊಟ್ಟಾಯ್ತು. ಪೋಸ್ಟರ್ದಲ್ಲಿ ಯಾರನ್ನಾದ್ರೂ ಮರ್ತು ಬಿಡ್ತೀನಿ ಅಂತ ಪ್ರಜಾವಾಣಿ, ಕನ್ನಡಪ್ರಭ ಎರಡಕ್ಕೂ ಕೊಟ್ಟಿದೆ. ಅಮ್ಮ ಲಲಿತಾ, ಇನ್ನೂ ಒಂದು ಉಪಕಾರ ಮಾಡಬಹುದಾಗಿತ್ತು. ಹಾಗೆ ಒಂದ್ ಮಾತು ರೇಡಿಯೋ ಹೇಳ್ಬಿಟ್ಟಿದ್ರೆ. ಗುಡ್ ಐಡಿಯಾ ಶಾಮ್. ವೆಂಕಟಾಚಲಂ ನನ್ ಗೊತ್ತು. ಯಾರು? ವೆಂಕಟಾಚಲಂ. ಗೋವಿಂದ, ಅವ್ರ ಹತ್ರ ಹಾಕಕ್ಕೆ ಇಲ್ಲ. ಅಮ್ಮ ಬಾ, ಯಾರಿಗೆ ಆಗ್ತಾ ಇದೆ, 3 ಲೋಟ ಕಾಫಿ ಮಾಡ್ಕೊಂಡು ಬರ್ತೀಯ? ಬರ್ತೀನಿ. ಏನು ಬರ್ತಿ ನಾಳು? ಸೀತಾ ಉರಫ್ ರುದ್ರಿ ತಂಗಿ ಹೇಳೋ. ಫೋರ್ಸ್ ಮಾಡಿದ್ಲೆ, ಯಾವ್ದೋ ವಿಷಯ ಬಂತು, ಫೋರ್ಸ್ ಮಾಡಿದ್ಲೆ ಹೇಳ್ಬಿಟ್ಟೆ. ಅಡ್ರೆಸ್ ಹೇಳ್ಬಿಟ್ಯಾ? ಹಾಗೆ ಅಗ್ರಿಮೆಂಟ್ ಹೇಳಿಬಿಟ್ಟಿಯಲ್ಲ. ಅಷ್ಟು ದೊಡ್ಡ ಕೆಲಸ ಮಾಡ್ತೀನಲ್ಲ. ಇದು ನೋಡಿದ್ರೆ ಗೊತ್ತಾಗತ್ತೆ. ಶಾಮ್, ಏನೋ ಮಾಡಿದೀವಲ್ಲ. ಏನ್ ಹೇಳೋದು, ಮುಳುಗೋದು ಏನಿದೆ ಹಾಗೆ ಹೇಳೋ. ತೀರಾ ಮುಳುಗದ ಮೇಲೆ ಚಳಿ ಏನ್ ಗಾಳಿ ಅಂತ. ಏನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು. ಲಲಿತಾ ಈ ಮದುವೆಗೆ ಲೇಟ್ ಆಗಿ ಬರಬೇಕು. ಅಷ್ಟೊಳಗೆ ನೀವು ಹಾರ ಬದಲಾಯಿಸ್ಕೊಂಡು ಮದುವೆ ಆಗೋಯ್ತು ಅಂತ ಸುಳ್ಳು ಹೇಳ್ಬೇಕು. ಹೇಗಿದೆ ಐಡಿಯಾ? ರುದ್ರೆ ಅಣ್ಣ ಹೇಳ್ಕೊಡ್ತೀರ? ನಾನೇ. ಯಾರಣ್ಣ? ನಾನ ಅಣ್ಣ. ನಾನ್ ನಿನ್ನ ಅಣ್ಣನೂ ಅಲ್ಲ, ನೀನ್ ನನ್ನ ತಂಗಿನೂ ಅಲ್ಲ. ಆ ಸಂಬಂಧನ ನೀನೇ ಕೈಯಾರೆ ಕತ್ತರಿಸ್ಬಿಟ್ಟೆ. ಯಾಕಪ್ಪ ಹಂಗಂತೀಯ? ಇನ್ನೇನಮ್ಮ, ಒಳ್ಳೆ ಮನ್ಸಿರೋ ಹುಡುಗಿ ಅಂತ ತಂಗಿ ಅನ್ಕೊಂಡೆ. ಆ ಭಾವನೆ ನನ್ನೊಬ್ಬನಿಗಿದ್ರೆ ಆಯ್ತಾ? ನಿನ್ ಮಗಳು ಬಿಡ್ಬೇಡ. ಯಾಕಣ್ಣ ಮಾತಾಡ್ತೀಯ? ನಾನೇನ್ ಮಾಡ್ದೆ ಈಗ? ಅನ್ಯಾಯ ಮಾಡ್ದೆ, ನನಗ್ ದ್ರೋಹ ಮಾಡ್ದೆ. ನಿಂಗ್ ಅನ್ಯಾಯ ಮಾಡೋ ಕಾಲ ಬಂದ್ರೆ ಈ ರುದ್ರೆ ನಿನ್ ಮುಂದೆ ನಿಂತಿರಕ್ಕಿಲ್ಲ, ಸತ್ತು ಮಣ್ಣಾಗಿರ್ತಾಳೆ. ಏನ್ ಮಾಡ್ದೆ ರುದ್ರಿ? ಏನು ಇಲ್ಲ ಕಣವ್ವ. ಏನು ಇಲ್ವಾ? ನಿನ್ ಮದ್ವೆ ಲಗ್ನ ಪತ್ರಕ್ಕೆ ನಿನ್ ಮದ್ವೆದು. ಏನ್ ಎಂಥ ಒಳ್ಳೆ ಗಂಡು, ಎಂಥ ದೊಡ್ಡ ಕಡೆ ಸಂಬಂಧ. ನೀನ್ ಇಂಥ ಮನೆ ಸೇರ್ತೀಯ ಅಂತ ಹೇಳಿದ್ರೆ ನಾನು ಎಷ್ಟು ಸಂತೋಷ ಪಡ್ತಿದ್ದೆ. ಏನಮ್ಮ, ಶ್ರೀಮಂತರ ಮನೆ ಸಂಬಂಧ ಸಿಕ್ಕಿದ್ದೆ, ಈ ಬಡ ಅಣ್ಣನ್ ಮರ್ತು ಬಿಟ್ಟಿಯ? ಇದ್ಯಾ ಕಳ್ತಿದ್ದೀಯ? ಒಪ್ಪತ್ತೀನಿ, ಅದಕ್ ಬೇಕಾದ್ರೆ ಹೇಳಿದ್ರೆ ಲಾಕಪ್ ತಲೆ ಮಾಡ್ಗು. ಯಾರ್ ಬೇಡ ಅಂತಾರೆ ಅಂತ ಮಾತ್ರ, ನಿನ್ನ ಮರ್ತೆ ಅಂತ ಮಾತ್ರ ಇನ್ನೊಂದಪ್ಪ ಹೇಳ್ಬೇಡ. ಏ ರುದ್ರಿ, ಸುಮ್ಮನೆ ತಮಾಷೆಗೆ ನಿನ್ನ ಹೆದರ್ಸೋದಕ್ಕಾಗಿ ಒಂದು ಪುಟ್ಟದಾಗಿ ಬೆದರಿಕೆ ಸೆಷನ್ ಹಾಕಿದೆ. ಹೇಗಿದೆ ನನ್ನ ಆಕ್ಟಿಂಗ್? ಸಾಕು ಸುಮ್ಮನಣ್ಣ, ಬೆಕ್ಕಕ್ಕೆ ಚೆಲ್ಲಾಟ, ಇಲ್ಲಿ ಫ್ರಾನ್ಸ್ ಅಂತ ಅನ್ನೋಂಗೆ. ಆದ್ರೆ ಈ ವಿಷಯ ಕೇಳಿ ನನ್ಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಅಬ್ಬಾ, ನಾನೆಲ್ಲ ಪ್ರಳಯನೇ ಆಯ್ತು ಅನ್ಕೊಂಡಿದ್ದೆ. ಹೌದು ರುದ್ರಿ, ಆ ಹುತುವಾನೆ ನಿನ್ ನೋಡಪ್ಕೊಂಡು ಅಥವಾ ನೀನು ಸೋಡಾ ಬಾಟಲ್ ತೋರ್ಸೋಪ್ಸಿದ್ಯೋ? ರುದ್ರಿ, ರುದ್ರಿ ಬಂದೊಳ ಕುತ್ಕೋ ಬಾವಾ. ಬಂದ್ರೆ ಮೋಟರ್ ಕಾರ್ನಾಗ ತಾನೇ ಬರ್ತಾರೆ, ಗೊತ್ತೇ ಆಯ್ತದೆ. ಜಗ ಬೀಳಗೋರ್ಸ ನಿನ್ ಕಾರ್ನ ಲಲಿತಾ ಬರಕ್ಕಿಂತ ಹಾರ ಬದಲಾಯಿಸ್ಬೇಕು ಗೊತ್ತಾ? ಅಲ್ಲ ಕಂಡ್ರುದ್ರಿ, ಈ ದೇವಸ್ಥಾನದಾಗೆ ಮದುವೆ ಅಂತ ಅವ್ರಿಗೆ ಗೊತ್ತು ತಾನೆ? ಏ ಗೊತ್ತಿಲ್ಲ ಏನವ, ಏರ್ಪಾಡ್ ಮಾಡ್ತಾರೆ ಅವರು. ಯೋಚಿ ಸುಮ್ಮ ಕಾಣಿಸ್ಕೊಳ್ಳ ನಡ್ಕೊಳಕ್ಕಿಲ್ಲ. ನೀ ಹೂವನ್ನು ಹ್ಯಾಗು ಸೋಡಾ ಬಿಟ್ಟು ಕೈಯಲ್ಲೈತೆ, ಅವ್ರ ತಾಪ್ ಕಚ್ಚಿ ಇಷ್ಟ ಹಾಕ್ಬಿಡ್ತೀನಿ. ಎಲ್ಲೈತು ನಿನ್ ಕಾಣಿಸ್ಬಿಟ್ಟು. ಏನಾಯ್ತು? ಏನಾಯ್ತು? ಏನೋ ಆಕ್ಷನ್ ಕಟ್ ಆಗಿರೋದಿದೆಯಪ್ಪ. ಆಕ್ಷನ್ ಕಟ್ ಆಗಿದೆಯಾ? ಆಕ್ಷನ್ ಕಟ್ ಆಗಿದೆಯಪ್ಪ.
ಏನೋ ಮಾಡೋದೀಗ ನೋಡ್ರಿ, ಯಾವ್ದಾರು ವೆಹಿಕಲ್ ಈಗ ಸಿಕ್ಕಿದ್ರೆ ಓಡಾಡೋದು. ಯಾವ ವೆಹಿಕಲ್ ಸಿಗತ್ತೋ ಅದು ಮುಚ್ಚ ಲಲಿತಾ ಬಂದ್ಬಿಟ್ಟು ಏನೋ ಮಾಡೋದು. ಸರಿ, ಏನಾದ್ರು ಒಂದು ಅರೇಂಜ್ಮೆಂಟ್ ಮಾಡೋ. ಯಾವಾಗ ಒಳ್ಳೆ ಆಚಾರ ಹಾಗೂ ಮದುವೆಯಲ್ಲಿ ನೀನು ಕಾಶಿ ಯಾತ್ರೆ ಹೋಗಬೇಕಾಗಿತ್ತು, ಅದಕ್ಕೆ ಮುಂಚೆ ಪಾದಯಾತ್ರೆ ಸಿದ್ಧವಾಗ್ಬಿಡ್ತು. ಹ್ಮ್, ಅಷ್ಟೇ ಓಡೋದೆ. ಕಮಾನ್ ಬಂದೆ ಅಂತ ಎಲ್ರು ಎದುಕೊಂಡೋಗ್ಬಿಟ್ರು. ಎಲ್ರು ಯಾಕೆ ಓಡೋದ್ರು? ಏ, ನಮ್ಮಲ್ಲಿ ಒಗ್ಗದ್ ಜಾಸ್ತಿ, ಒಬ್ಬ ಚೆಕ್ ಮಾಡಿದ್ರೆ ಎಲ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ್ಬಿಡ್ತಾರೆ. ಮಹಾ ಸಜ್ಜನ್ರು. ನಡಿ ಬರ್ರಿ, ಎಲ್ಲರ ಮನ ಬಂದವ್ರೆ. ನಿಮ್ಮ ಅಣ್ಣನ? ಸರಿ ಸರಿ ಸರಿ, ಪುಟ್ನಂದಿ ಪುಟ್ನಂದಿ ತಗೊಂಡ್ ಬಾ. ರುದ್ರಿ, ಇದನ್ನ ತಗೊಂಡು ನಿಮ್ಮ ಅಣ್ಣನ ಕೊಟ್ಟು ಆಶೀರ್ವಾದ ಮಾಡ್ಕೋ. ದುಡ್ಡು ನಾನೇ ತಂದೆ. ನನ್ನ ಕಣ್ಣ ಆಪರೇಷನ್ಗೆ ಅಂತ ದುಡ್ಡು ಮಡಗಿದ್ದಲ್ಲವಾ, ಅದ್ರೆ ತಂದೆ. ಆಶೀರ್ವಾದ ಮಾಡ್ಕೋ ಅಣ್ಣ. ಏ, ತಡಿ ತಡಿ. ಒಳ್ಳೆ ಎತ್ತಿನ ಗಾಡಿ ಓಡಿಸ್ತಾ ಓಡಿಸ್ತಿದ್ಯಲ್ಲ, ಮದುವೆಗಿನ ಮಿಂಚೆ ಹೋಗುತ್ತೆ. ಸ್ಪೀಡ್ ಆಗಿ ಹೋಗು. ಇದಕ್ಕಿಂತ ಸ್ಪೀಡ್ ಓಡಿಸಕ್ಕಾಗಲ್ಲ. ಇದಕ್ಕಿಂತ ಸ್ಪೀಡ್ ಆಗಿ ಓಡಿಸಕ್ಕೆ ಆಗದಿದ್ದ ನಿಲ್ಸು ಕಾರಣ. ನಿಲ್ಸು ಕಾರಣ. ಓಡಿಸಕ್ಕಾಗ್ತಿದ್ರೆ ಮನೆಗೆ ಹೋಗಿ ನಿದ್ರೆ ಮಾಡು. ನಾಳೆ ಕೆಲಸ ಕೊಡ್ಬೇಡ. ಮಾ, ನಂದೇನು ತಪ್ಪಿಲ್ಲಮ್ಮ. ಸಾಮಯ್ಯನ ದುಡ್ಡು ಕೊಟ್ಬಿಟ್ಟು ನಾನು ನಿಧಾನ ಕೊಡ್ಸ್ಕೊಬರ ಕೇಳಿದ್ರಮ್ಮ. ಸರಿ ಸರಿ, ನಾನು ಡ್ರೈವ್ ಮಾಡ್ತೇನೆ, ಹಿಂದೆ ಕೂತ್ಕೋ. ಅಣ್ಣ ತಂಗಿಂತ ಯಾರು ನಮ್ಮ ಮನೆಯಾಗ ಬರೀತಿದ್ರು, ನಮ್ಮ ಹೃದಯಗಳು ಬರ್ಕೊಂಡ್ಬಿಟ್ಟಿದ್ವಿ ಅಲ್ವಾ? ಯಾವ ನಿಮ್ಮನ್ನು ಚೆನ್ನಾಗಿಟ್ಟಿರ್ಬೇಕು ಕಣವ್ವ. ಬಸ್ ಹತ್ತೋಣ ಬಂದ್ವಿ, ಬಸ್ ಸಿಗ್ಲಿಲ್ಲ, ಓಡೋರ್ ಬಂದ್ವ. ಎಲ್ಲೇ ಜಗ ತಲೆ ಬಗ್ಸೋ. ಓ ಜಗ, ನಮ್ ಹಿಸ್ಟ್ರಿ ಮೇಸ್ಟರ್ ಒಬ್ರು ಇದ್ರು ಕಣೋ, ಅವ್ರು ಹೀಗೇ ಇದ್ರು. ಹ್ಮ್, ಹೌದು. ಬರ್ಬೇಕು ಬರ್ಬೇಕು, ಮದುವೆ ಗಂಡು ಹೀಗೆ ಮಾಡಿಸ್ಬೇಕು. ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ಯಾಕ್ರಿ ಹೆದರ್ಕೊಟ್ರಿ? ಮುಕ್ತಿಲ್ಲ ಇದ್ದೀನಿ. ಆಗಲ್ಲ, ಗುರು ಇದ್ರಲ್ಲಿ ಮದುವೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ. ಪೊಲೀಸ್ ಅವರಲ್ಲೇ ಜಗದೀಶ ಮದುವೆ ಆಗ್ತಿದೆಯಲ್ಲ, ಏನ್ ಮಾಡ್ತೀರಿ? ಹುಡುಗಿನ ಕರ್ಕೊಂಡ್ ಬರದ? ಅಯ್ಯೋ, ಎಂತ ಕೆಲಸ ಆಗೋಯ್ತು? ಏನಾಯ್ತು? ಬಡಿಬಡಿಲಿ ಮಾಂಗಲ್ಯ ತರೋಲ್ಲ ಮಾಡ್ಕೊಂಡ್ಬಿಟ್ಟೆ. ಮತ್ತೆ ಹುಡುಗನ್ ಕರ್ಕೊಂಡ್ ಬಂದ್ರಲ್ಲ, ನಮ್ ಪುಣ್ಯ. ಈಗೇನ್ ಮಾಡೋದು? ಯೋಚನೆ ನೀನೇ ತಂದ್ಯಾ? ಮತ್ತೆ ನನ್ ಯೋಚನೆ ಇಲ್ವಲ್ಲ, ಎಲ್ಲ ಹೆಣ್ಣನ್ ಕರ್ಕೊಂಡ್ ಬನ್ನಿ ಬೇಗ ಬೇಗ. ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಚಿತ್ತರ ಸಂಧಾರಯತಾಂ ಧ್ರುವಂ ಅಯಂ ಮುಹೂರ್ತ ಮುಹೂರ್ತೋ ಗೃಹಂತೋ. ಗೊತ್ತಾಯ್ತು ಬಾರಗತ್ತೆ? ಓಹೋ, ಹಾಲೆ ಗಟ್ಟಿ. ಗೊತ್ತಾಯ್ತು. ಅಯ್ಯೇ, ಅಲ್ಲೇನ್ ಮುಖ ನೋಡ್ತಿದ್ದೀರ್ರಿ? ಟೈಮ್ ಆಯ್ತು, ತಾಳಿ ಕಟ್ರಿ. ಕೊಟ್ಟಿದ್ದೀವಿ ಕಟ್ಟೋ ಜಗ. ಏನ್ ಮೀನ ಮೇಷ ಎಳಿಸ್ತಾ ಇದ್ದೀರಿ? ಕಟ್ರಿ. ಮಾಂಗಲ್ಯ ಸಂತುಲ ಹೇ ನಮ ಮದೀವರ ಗೇತುನ ಸಂತೇ ಭದ್ರಾದು ಸುಭಗೇ ಸಂಜೀವ ಕರದಾಂಜನ ಮಾಂಗಲ್ಯ ಧಾರಣ ಮುಹೂರ್ತಸ್ತು ಮುಹೂರ್ತೋಸ್ತು ಶತಮಾನಂ ಭವತು ಜಟಾ ಜಪ್ಪುರು ಯಸ್ಯ ಕೇಂದ್ರಿಯ ಆಯುಷ್ಕೇ ವೇಂದ್ರಿಯೇ ಪ್ರತಿ. ಏನ್ ಉರುಳು ಸೇವೆ?
ಏನ್ ಮಾಡ್ತಾ ಇದೀಯಾ? ಇಲ್ಲ, ವಿಷ ತಗೊಳ್ಳು. ಇಲ್ಲ, ರೈಲ್ವೆ ಕಂಬಿ ಮೇಲೆ ಬಿದ್ದು ಪ್ರಾಣ ಕಳ್ಕೊಳ್ಳೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟ ಜಲ್ದಿ ಹಾಗ್ ಡಿಸೈಡ್ ಮಾಡ್ಬಿಟ್ಟೆ? ಆ ಮೂರಲ್ಲಿ ಯಾವ ಸೂಟ್ ಆಗತ್ತೆ ಅಂತ ಯೋಚನೆ ಮಾಡ್ತಿದ್ಯಾ? ನೀನ್ ಈಗಲೇ ಎಲ್ಲ ಸಾಯ್ತೀಯ, ಇನ್ನು ಎಷ್ಟು ಜನ ಕಳಿಸ್ಬೇಕು? ಏನ್ ಶಾಮ್, ಆ ಜಗದೀಶ್ಗೆ ಯಾವ್ದು ತಲೆ ತನ್ಗಂಟು ಹಾಕಿ ನನ್ನ ಹಾಸ್ಯ ಮಾಡ್ಬೇಕು ಅಂತಿದ್ಯಾ? ನೋಡು ಬರೀ, ನಾನು ಇದುವರೆಗೂ ಸೋಲು ಅನ್ನೋದಕ್ಕೆ ಕಂಡಿಲ್ಲ. ಯಾವತ್ತಿದ್ರು ಆ ಜಗದೀಶ ನನ್ನ ಮಾತನ್ನ ಕೇಳು. ಅದ್ ಹೇಗ್ ಸಾಧ್ಯ ಶಾಮ್? ಆ ಗುರುಸಲ್ ಗೂಬೆ ಸುಮ್ಮನೆ ಇರುತ್ತಾ? ನೋಡು, ಟೆಂಪರರಿ ಅಡ್ಜಸ್ಟ್ಮೆಂಟ್. ನೋಡು ಚಿನ್ನ, ಜಗದೀಶನ್ ತಂಗಿ ಲಲಿತಾ ಮದುವೆ ಆಗಿ ಮುಂಭಾಗದಲ್ಲಿ ಹೋಗೋದೆ ತಡ, ಹಿಂಭಾಗದಲ್ಲೇ ನಿನ್ ಗೃಹ ಪ್ರವೇಶ. ಅಲ್ಲಿವರೆಗೂ ಸ್ವಲ್ಪ ತಡ್ಕೋಬಾರ್ದೆ. ನನಗೆ ಗೊತ್ತಿಲ್ಲ ಯಾರ ಪುಣ್ಯ ಯಾರು ಬಂತು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಯ್ಯೋ ಈ ಕಣ್ಣು ಒಳ್ಳೆ ದ್ರಾಕ್ಷಿ ಹಣ್ಣು ಅಪ್ಪ ಈ ಹಣ್ಣು ಬಣ್ಣ ನಿಂದೆ ಹಣ್ಣು ದುರ್ಗಮ್ಮ ಕಾಳಮ್ಮ ರುದ್ರಮ್ಮ ಕುಳ್ಳಮ್ಮ ಬಾರಮ್ಮ ಅಮ್ಮ ಮಾರಮ್ಮ ಬಿಟ್ಟು ಬಾರಯ್ಯ ಸಾರಿ ಹರಿ ಹರ ಚೆನ್ನಯ್ಯ
ಎಷ್ಟು ರಾತ್ರಿಗೆ ಪರದಾಟ ನನಗೆ ಪರದಾಟ ಇನ್ನು ಎಷ್ಟು ರಾತ್ರಿಗೆ ಪರದಾಟ ನನಗೆ ಪರದಾಟ ನನ್ನಿಂದ ತಪ್ಪಾಯ್ತು ನಿನ್ನನ್ನು ಒಪ್ಪಾಯ್ತು ಸುಸ್ತಾಯ್ತು ಹಬ್ಬ ಸುಸ್ತಾಯ್ತು ಅದಕ್ಕೇನೀಗ ಏನು ಇಲ್ಲ ಎಲ್ ಮನೆಕೊಂತಾಳೆ ಹೆಂಗ್ ಮನೆಕೊಂತಾಳೆ ಅನ್ನೋದೇನೋ ಬೇಡವ ಮೂತಿ ನೋಡು ಕೊಡೋನ್ ತಾಳ್ದಿಮ್ನು ಒಂದ್ ದುಪ್ತಿಯ ಅಷ್ಟೇ ತಾನೆ ತಗ ಇವತ್ತಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂದ್ರೆ ಇವತ್ತು ಎಬ್ಬಸ್ತಿ ಅಲ್ಲ ಪಟ್ಟಿಲ್ಲ ನಿನ್ನ ಪಕ್ಕದಲ್ಲೇ ಮಲಗಿದ್ಲು ನನ್ ಕೇಳ್ತಿಯಲ್ಲ ಎಲ್ಲಾದ್ರೂ ಗಾಳಿ ಕುಡಿಯಕ್ ಹೋಗಿರ್ಬೋದು ಗಾಳಿ ಕುಡಿಯ ಬಾತ್ರೂಮ್ ಹೋಗಿರ್ಬೋದು ಎಲ್ಲ ಕಡೆ ಹುಡುಕಾಯ್ತು ಸುಳುವೆ ಇಲ್ಲ ಅಂತ ಒಂದ್ ಕೇಳಿದ್ರೆ ಏನು ಹೇಳೋದು ಅವಳು ಬಾಗಲು ತಟ್ಟಿ ಮಲಗಿರೋ ರಾತ್ರಿಯಲ್ಲಿ ಕೆಳಗೆ ಬರ್ತಾಳೆ ನೋಡು ಬೆಳಿಗ್ಗೆ ಬರ್ತಿದ್ರೆ ಏನೋ ಮಾಡೋದು ಹೌದಲ್ಲ ಇವತ್ ನೋಡಪ್ಪ ನೀನು ಬುದ್ಧಿ ಉಪಯೋಗಿಸಿದ್ಯಾ ಪಟ್ಟಣ ಅಣ್ಣ ಅವತ್ತಿದ್ರೆ ನೀನ್ ನನಗೆ ಕೊಡ್ಬೇಕಾದ್ರೆ ಏನ್ ಹೇಳ್ದೆ ಅಣ್ಣ ತಂಗಿಂತ ದೇವ್ರನ್ನ ಮನೆಯಾಗಿ ಬರೀತಿದ್ರು ನಮ್ಮ ರುಚಿದಾಗ ಬರ್ಕೊಂಡ್ವಿ ಅಂತ ಕೊಟ್ಟೆ ಅದನ್ನ ಇದ್ರಲ್ಲಿ ಅಳಿಸಿ ತಿಪ್ಪೆ ಬಿಸಾಕ್ಬಿಡು ಅಣ್ಣ ಶರ ಯಾಕು ರಾಜ ಏನಾಯ್ತು ಇನ್ನೇನು ಮಾಡ್ಬೇಕು ಬೀದಿ ಭಿಕಾರಿ ಆಗಲ್ಲಿ ಬಂದ್ಕೊಬಿಡ್ನ ಆ ಪುಣ್ಯಾತ್ಮ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಮದುವೆ ಆದ ಮೊದಲನೇ ರಾತ್ರಿನೇ ಚಿಚಿ ಬಂಗ್ಲೆ ಬಿಟ್ಟು ಥಿಯೇಟರ್ಗೆ ಹೋಗಿದ್ದಾಳೆ ಬ್ಲಾಕ್ ಮಾರ್ಕೆಟ್ ನಲ್ಲಿ ಟಿಕೆಟ್ ಮಾರೋದಕ್ಕೆ ಯಾಕಮ್ಮ ಬಂತು ಈ ಬುದ್ಧಿ ನೀನು ಸುಳಿ ಬೋರ್ಸಿದ್ರೆ ಹೋಗುತ್ತೆ ಮೊದಲಿನ ಮಾಡ್ತಿದ್ ಕೆಲಸನ ಈಗಲೂ ಮಾಡಿದ್ರೆ ಹೋಗೋದು ನಿನ್ನ ಮಾನ ಅಲ್ಲ ನಿನ್ ಯೋಗ್ಯತೆ ತಿಳಿದ ಕಟ್ಕೊಂಡಲ್ಲ ದೊಡ್ಡ ಮನುಷ್ಯ ಅವನ ಮಾನ ನಿನ್ ಮನುಷ್ಯಳ ನೀನು ನಿನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೂ ನನ್ಗೆ ನಾಚಿಕೆ ಆಗುತ್ತೆ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ತಪ್ಪತ್ತು ಕೊಡೋಣ ಕೆನ್ಗೆಳ್ ನನ್ ತಪ್ಪಿದ್ರೆ ಕೆನ್ಗೆಳ್ತೀಡು ಇಲ್ಲ ನಿನ್ ಕಾಲಿಂಗ್ ಕೇಳ್ದಾಗೆ
ಬರ್ದ್ಬಿಡು, ಸಂಬಂಧ ಇಲ್ಲ ಅಂತ ಮಾತ್ರ ಅನ್ಬೇಡ ಇನ್ನೊಂದ್ಸರ್ತಿ. ಇವನ್ ಸಂಬಂಧ ಮುರ್ದೋಗುತ್ತೆ ಅಂತ ಕಣ್ಣಿ ಹಾಕ್ತಿದ್ಯಲ್ಲ, ನಿನ್ನ ತಾಳಿ ಕಟ್ಕಂಡ ನಿನ್ನೇನಾದ್ರೂ ಈ ಸ್ಥಿತಿ ನೋಡಿದ್ರೆ ಗತಿ ಏನು? ಅದೇ ಅಮ್ಮ ನನಗೂ ಯೋಚನೆ ಆಗಿರೋದು. ತನ್ನ ಮನ ಮಣ್ಪಾಲಾಯ್ತಲ್ಲ ಅಂತ ಹೇಳಿ ಇವಳನ್ನೇನಾದ್ರೂ ಬೀದಿಗ್ ತಳ್ಳಿದ್ರೆ ಎಲ್ಲಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ? ಹೆಂಗ್ಸಾದವಳು ಆಡೋ ಮಾತೇನಮ್ಮ ಇದು? ಹೋಗು ಅಂದ್ರೆ ಹೊಸಲ್ ಮೇಲೆ ಬಿದ್ದ ಪ್ರಾಣ ಬಿಡ್ಬೇಕೆ ಹೊರತು ಹೊಸಲ್ ದಾಟ್ ಹೋಗ್ತೀನಿ ಅನ್ನೋಳು ಹೆಣ್ಣಲ್ಲ. ಇದ್ರ ಬೆಲೆ ಏನು ಅಂತ ನೀನು ಗೊತ್ತಿದ್ಯಾ? ಸ್ವೇಚ್ಛೆಯಾಗಿ ಹಾರಾಡ್ತಿರೋ ಮನಸ್ಸಿಗೆ ಈ ತಾಳಿ ಒಂದು ಬೇಲಿ, ದಾರಿ ಕಾಣದೆ ಅಲಿತಾ ಇರೋ ಬಾಳಿಗೆ ಇದೊಂದು ಗುರಿ. ಒಂದು ಮನೆತನದ ಘನತೆ ಗೌರವ ಕಾಪಾಡಬೇಕು ಅಂತ ಹೆಜ್ಜೆ ಹೆಜ್ಜೆಗೂ ಜ್ಞಾಪ್ತ ಅಂತ ಒಂದು ಚೇಲಿರು. ಇದು ನಿನ್ ಕುತ್ತಿಗೆಯಲ್ಲಿರೋವರಿಗೆ ನಿನಗೆ ಬೆಲೆ, ಇದರ ಮರ್ಯಾದೆ ಕಾಪಾಡ್ಕೊಂಡ್ಬರೋವರಿಗೆ ನಿನಗೂ ಮರ್ಯಾದೆ. ಕತ್ತೆಗೇನ್ ಗೊತ್ತು? ಕಸ್ತೂರಿ ವಾಸನೆ. ನನ್ನ ಕತ್ತೆ ನಾಯಿ ಎಂದೆ, ಎಲ್ಲ ಒಪ್ಕೋತೀನಿ. ನೋಡು ಇನ್ನೊಂದಪ್ಪ ಮಾಡಕ್ಕಿಲ್ಲ, ಕ್ಷಮಿಸ್ಬಿಡು. ಸರಿ ತಾನೆ ಏನ ನೋಡ್ದೆನವ ಅಣ್ಣೋಡ್ದೆನವ ಅಣ್ಣ, ಇನ್ನ ಇದೊಂದಪ್ಪ ತಪ್ಪು ಮಾಡಿವಿನಿ, ಕ್ಷಮಿಸ್ಬಿಡು ಅಂದ್ರೆ ಸುಮ್ಕೆ ನಿಂತವನೆ. ಏನವ ಏನವ ಅಣ್ಣ ನಿನ್ಗೆ? ಇನ್ನೇನಪ್ಪ ರಾಜ, ತಪ್ಪು ಮಾಡಿದ್ದಾಯ್ತು, ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದ್ಬಿಡ ಸಿದ್ದಾಯ್ತು, ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದ್ಬಿಡಪ್ಪ. ಸರಿ ಸರಿ ನಡಿ. ಒಳಗಿಡಮ್ಮ. ಬರ್ತೀನಿ ಕೊಡಮ್ಮ. ಅದಕ್ಕೆ ಏನ್ ಬೇಕಾಗಿತ್ತು? ಅಲ್ಲ ಕಣ ಜಗು. ಓಹೋ, ಹೀಗೋ ಸಮಾಚಾರ? ಏನು ಮನಲ್ತ, ಇನ್ನೂ ನಿದ್ರೆ ಮಾಡಲಿಲ್ಲ? ನಾನ್ ನಿದ್ದೆ ಮಾಡ್ತೀನಿ. ನೀನ್ ನಿದ್ದೆ ಮಾಡ್ದೆ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ನಾನು ನನಗೆಲ್ಲ ಗೊತ್ತಣ್ಣ. ಹೇಳು, ಅತ್ತಿಗಿನ ಒಪ್ಪಿ ಮದ್ವೆ ಆದ್ಯಾ, ಇಲ್ಲ ನನ್ನ ಮನೆಯಿಂದ ಕಳ್ಸೋದಕ್ಕೋಸ್ಕರ ಒಪ್ಕೊಂಡ್ಯಾ? ಯಾಕ ಮನಲ್ತ ಹೀಗ್ ಮಾತಾಡ್ತಿದ್ಯಾ? ನೀನೇ ಹೇಳು ಶಾ, ಮದ್ವೆ ಆದ್ ಮೊದಲನೇ ರಾತ್ರಿ ಅತ್ತಿಗಿನ ಒಂಟಿಯಾಗಿ ಬಿಟ್ಟು ಹೋಗಿದ್ದಾನಲ್ಲ. ತಪ್ಪು ತಪ್ಪು, ಮಹಾ ತಪ್ಪು. ಅವ್ರ ಅಣ್ಣನ ಹುಡುಕಿ ಹುಡುಕಿ ಒಬ್ಬರ ನಿಂತ್ಕೊಂಡು ಒದ್ದಾಡ್ತಾ ಇದ್ದಾರೆ. ಅತ್ತಿಗೆ ಒಳಗಿದ್ದಾನೆ? ಹೌದು. ನೋಡು ಪಾಪ ಹೇಗ್ ಮಂಕಾಲ್ ನಿಂತ್ಕೊಂಡಿದ್ದಾರೆ. ಹೌದು ಹೌದು, ನಿಮ್ ಅತ್ತಿಗೆ ಮೇಲೆ ನೀನ್ ಅಂತರಂಗದಲ್ಲಿ ಎಷ್ಟೊಂದು ಆಸೆ ಇಟ್ಕೊಂಡಿದ್ಯಮ್ಮ, ನಿಮ್ ಅಣ್ಣನ ಅರ್ಥ ಮಾಡ್ಕೊಂಡಿಲ್ಲ. ಸುಮ್ಮನೇನು? ಬನ್ನಿ ಅತ್ತಿಗೆ. ಅವಳು ಬೇರೆ ಕರೀತಾ ಇದ್ದಾಳೆ. ಒಳಗೆ ಏನ್ ನಡೀತು ಅನ್ನೋದು ಹೇಳು. ಏನ್ ನಡೀತು ಅಂತ ಹೇಳು. ಸೋಡಾ ಬಾಟ್ಲಿ ಬರಕ್ ಮುಂಚೆ ನಾನು ಹೇಳ್ತೀನಿ, ನಾನು ಹೇಳ್ತೀನಿ ಅಮ್ಮ. ನರಿ ಒಳಗಡೆ ಒಳಗಡೆ ಏನ್ ನಡೀತು ಅಂದ್ರೆ, ಇವತ್ತು ಫಸ್ಟ್ ನೈಟ್ ನೋಡು. ಅಯ್ಯೋ, ನಿನ್ನ ಹತ್ರ ಹೇಳ್ತಾ ಇದ್ದೇನಲ್ಲ ಅಂದ್ರೆ, ಗಂಡ ಹೆಂಡತಿ ಇಬ್ರು ಮಂಚದ ಮೇಲೆ ಪಕ್ಕ ಪಕ್ಕದಲ್ಲಿ ಕೂತಿದ್ರು. ಇಬ್ರು ಮಂಚದ ಮೇಲೆ ನಿಂತಿದ್ರು, ಸಾರಿ ಇಬ್ರು ಮಂಚದ ಮೇಲೆ ಮಲಗಿದ್ರು. ಇವನು ಸುಮ್ಮನೆ ಇರಬಾರದೆ, ನಿನಗೇನು ಇಷ್ಟ ಅಂತ ನಿಮ್ಮ ಅತ್ತೆನ್ ಕೇಳಿದಾನೆ. ನನಗ್ ಜಗ್ಗು ಅಂದ್ರೆ ತುಂಬಾ ಆಯ್ತ ಅಂತ ಅವ್ರೆ ಹೇಳಿದಾರೆ. ಅಷ್ಟಕ್ಕೆ ಸುಮ್ಮನೆ ಇರಬಾರ್ದೆ, ನಿನಗೆ ದಮ್ರೋಟ್ ಬೇಕಾ, ಬಾದಾಮ್ ಅಲ್ವ ಬೇಕಾ, ಸೋಹನ್ ಪಪ್ಪಡ ಬೇಕಾ ಅಂತ ಕೇಳಿದ. ಅದಕ್ಕೆ ಅವ್ನು ಸೋಹನ್ ಪಪ್ಪಡ ಬೇಕು ಅಂದ್ರೆ. ಅವ್ರ ಇಷ್ಟ ಆದಿದೆ ತಡ, ಈ ಆತರಿಗೆ ಟಾಂಜನಯ್ಯ ನನ್ನ ಎಬ್ಬಿಸ್ಕೊಂಡು ಹೊರಟೇ ಬಿಟ್ಟ ಕಾರ್ ತಗೊಂಡು. ಸೋಹನ್ ಪಪ್ಪಿ ಸಿಕ್ತಾ? ಎಲ್ಲಿ ಸಿಕ್ತು, ಖಾಲಿ ತಟ್ಟೆಗಳಿತ್ತು. ದಾರಿ ಉದ್ದಕ್ಕೂ ನನ್ನ ಹೆಂಡತಿ ಮೊದಲನೇ ಆಸೆ ನೆರವೇರಿಸಕ್ಕಾಗಲಿಲ್ಲ ಅಂತ ಕಣ್ಣೀರ್ ಆಗ್ತಾ ಬರ್ತಿದ್ದ. ನಾ ಕಣ್ಣು ಹರಿಸ್ಕೊಂಡೆ ಬಂದೆ. ನಾನಿಲ್ಲ ಹೊತ್ತೆ ಒಂಥರ ಸಿಟ್ಟಾಯ್ತಲ್ಲೋ, ಯಾಕೆ ಇನ್ನು ನೆನ್ಸಿದೀಯ? ಹೆದರ್ಕೋಬೇಡ, ಹೋಗ್ ಮಲಕೋ, ಹೋಗ್. ಏ ಜಗ, ಬಾಗಲ್ ಹಾಕೊಂಡು ಮಲ್ಕೊಳೋ, ಆಮೇಲೆ ಅರ್ಧ ರಾತ್ರಿ ನೆಮ್ಸಿಯ. ನೋಡ್ತೇನಮ್ಮ, ಸಂಸಾರಕ್ಕೆ ಪರದಾಡೋದು, ಗಂಡನಿಗೋಸ್ಕರ ಹೆಂಡತಿ ಪರದಾಡೋದು, ಹೆಂಡತಿಗೋಸ್ಕರ ಗಂಡ ಪರದಾಡೋದು, ಇವರಿಬ್ಬರು ಮಧ್ಯೆ ನಾವು ಓಡಾಡೋದು, ಅದಕ್ಕೆ ಈ ತಂಟೇನೆ ಬೇಡ ಅಂತ ಬ್ಯಾಚುಲರ್ ಆಗಿ ಸಿಂಗಲ್ ಆಗಿ ಇದ್ಬಿಟ್ಟೆ. ನೀನು ಹೋಗಿ ಮಲ್ಕೊಮ್ಮ. ಒಂಟಿಯಾಗಿ ಮಲಗಬೇಕು, ನಿದ್ರೆ ಬರಲ್ಲ. ಏನು ಮೇಲೆ ಎದ್ದೇಳು, ಬಾರೆ ಇಲ್ಲಿ. ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತಲ್ಲಿ? ವಾರೆ ಮೇರೆ ಸೇರು, ಯಾರ ಆಚರಿಕ ಗರದ ಗುಂಡಿಗೆ ಹಾಕೊಂಡ್ ಬಿಟ್ಟಿದ್ಯಾ ನನ್ ನೋಡಿ? ಏನೇ ಅಂತೀಯಲ್ಲ ನೋಡು, ಹಿಂಗೆ ನನ್ನ ಮೇಲೆ ಜಬರ್ದಸ್ತಿ ಮಾಡ್ದೆ, ದುಡ್ಡು ಮಕ್ಕ ಮೇಲೆ ಬಿಸಾಕಿ ವಿಷಯಲ್ಲಿ ಹೊರಟಾಕಿನಿ. ಅಮ್ಮ ಮಾತಾಯ್ತು, ತಪ್ಪಾಯ್ತು, ಸ್ವಲ್ಪ ಮೆತ್ತಗೆ ಮಾತಾಡು. ನಾನ್ ಕೊಟ್ಟಿರೋ ಹಣದ ಋಣಕಾದ್ರು 3 ತಿಂಗಳು ತೆಪ್ಪಗಿದ್ದು ನನ್ನ ಮಾನ ಉಳಿಸು. ಹೋಗ್ಬಿಟ್ಟ
ಕಾಫಿ ರೆಡಿನಾ? ಕಾಫಿ ಬಂದಿಯಲ್ಲ, ತಿಂಡಿ ಸಹ ರೆಡಿ ಆಗಿ. ಪುಟ್ಟಮ್ಮ ಅತ್ತಿಗೆ ಬಿಟ್ರ? ಇಲ್ಲಮ್ಮ. ಮತ್ತೆ ಅತ್ತಿಗೆ ಕೇಳಿದ್ರೆ ಎಲ್ಲನೂ ಮಾಡ್ಬಿಟ್ರಾ? ಹೌದು ನೋಡಿ, ಅವ್ರ ಬೂಸ್ಟು, ಬೋರ್ನ್ವಿಟಾ, ಹಾರ್ಲಿಕ್ಸ್, ವೋಲ್ಟಿನ್ ಏನ್ ಕೇಳ್ತಾರೋ ಅದನ್ನೇ ಮಾಡ್ಬೇಕು. ಊಟ ತಿಂಡಿ ಎಲ್ಲ ಅಷ್ಟೇ, ಅವ್ರ ಏನ್ ಹೇಳ್ತಾರೋ, ಏನ್ ಇಷ್ಟ ಅಂತಾರೋ ಅದನ್ನೇ ಮಾಡ್ಬೇಕು. ಆಯ್ತಮ್ಮ. ಗೊತ್ತಾಯ್ತಾ? ಎಲ್ಲಿ ಹೋಗ್ತಾ ಇದ್ಯಾ? ಕೆಳಕ್ಕೆ. ಈ ಹುಟ್ಟನಲ್ಲ, ಆತನ ಹೋಗಿ ಸ್ನಾನ ಮಾಡ್ಕೊಂಡು ಹೋಗು. ಯಾಕೆ, ಏನಾಗೈತೆ ಅಂತ? ಕೆಳಗಡೆ ನನ್ನ ತಂಗಿ ಇದ್ದಾಳೆ, ನಾನು ನೀನು ಎಣ್ಣೆ ಸೀಗೆಕಾಯಿ ಅಂತ ಅವಳು ಗೊತ್ತಾಗಬಾರ್ದು. ಪರವಾಗಿಲ್ಲ, ನಿಂಗ ಬುದ್ಧಿ ಐತೆ. ಕಾರ್ ಒಳಗಡೆ ತಂದ್ಬಿಡ್ಲಾ? ಇರು, ಆಮೇಲೆ ಹೇಳ್ತೀನಿ. ಹೊರಗೆಲ್ಲಾದ್ರೂ ಹೋಗ್ತಿರೇನೋ, ಆಮೇಲೆ ಹೇಳ್ತೀನಿ. ಹೋಗು. ಕೊಡು, ನಾನೇ ಕೊಡ್ತೀನಿ. ಅತ್ತಿಗೆ ಕಾಫಿ ತಗೊಳ್ಳಿ. ನಾನು ಕುಡ್ದಿಲ್ಲ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಅತ್ತಿಗೆ, ಡ್ರೈವರ್ ಗಿಲ್ಲೇರ್ಕ್ ಹೇಳಿದ್ದೀನಿ ಪರ್ಚೇಸ್ ಮಾಡೋಕೆ. ಹೋಗೋಣ? ಅಮ್ಮ ಮಾತಾಯ್ತು, ತಪ್ಪಾಯ್ತು. ನಾನು ಕೊಟ್ಟಿರೋ ಹಣದ ಋಣಕ್ಕಾದ್ರು ಮೂರು ತಿಂಗಳು ತೆಪ್ಪಗಿದ್ದು ನನ್ನ ಮಾನ ಉಳಿಸು. ರೆಡಿ ಆಯ್ತಮ್ಮ. ನನಗೂ ಹಸಿವಾಗ್ತದೆ, ನಾನು ಅದಕ್ಕೆ ತಗೋತೀವಿ, ನೀ ಹೋಗು. ಅದಕ್ಕೆ ಲಾಡು ನಿಮ್ಗೆ ಇಷ್ಟನಾ? ದೋಸೆ ಇಡ್ಲಿ ಇಷ್ಟನಾ? ವಡೆ ಉಪ್ಪಿಟ್ಟು ಇಷ್ಟನಾ? ಯಾಕದ್ಗೆ ಮಾತಾಡಲ್ವಾ? ಸಾಕಪ್ಪ, ನೀ ತಲೆ ಬಾಚಿದ್ದು ಟೈಮ್ ಆಯ್ತು, ಬಾರ ಹೋಗೋಣ. ಇವತ್ತಾದ್ರೂ ಫ್ಯಾಕ್ಟ್ರಿಗೆ ಹೋಗ್ಬೇಕು. ನಾವು ನೀನೇ ಹೋಗ್ಬೇಕಾ? ಮ್ಯಾನೇಜರ್ ಎಲ್ಲ ಅವ್ರು ನೋಡ್ಕೋತಾರೆ, ತಿಂಗಳಾದ್ರೆ ದುಡ್ಡು ಎಳ್ಸ್ಕೋತಾರೆ. ದುಡ್ಡು ಕೊಟ್ಬಿಟ್ಟಿದ್ದೀನಿ ಏನೋ ನೋಡು, ಅವಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ, ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು. ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಹೋಗೋಣ. ಒಂದು ಕೆಲಸ ಮಾಡೋಣ, ಅಲ್ಲಿಂದ ಫೋನ್ ಮಾಡೋಣ. ಟೈಮ್ ಆಯ್ತು, ಬಾರ ಬೇಗ ಬಾರ ಹೋಗೋಣ. ಅಣ್ಣ ಟಿಫನ್ ರೆಡಿ ಆಗಿದೆ, ಟಿಫನ್ ಮಾಡೋಣ? ಟಿಫನ್ ಮಾಡ್ತಾ ಕೂತ್ಕೊಂಡ್ರೆ ಪಾರ್ಟಿ ಕೈ ಬಿಟ್ಟು. ಟಿಫನ್ ಕ್ಯಾಂಟೀನ್ ಅಲ್ಲಿ ಮಾಡ್ತೀವಿ. ಹೌದು ನಡಿ. ಅತ್ತಿಗೆ ನನ್ನ ಜೊತೆ ತಿಂಡಿ ತಿನ್ನಲ್ಲ, ಮಾತಾಡಲ್ಲ. ನಿಮಗೂ ಮನೆ ಬೇಡ, ನನಗೆ ಇನ್ನೂರು ಯಾರಿದ್ದಾರೆ? ಎಷ್ಟೇ ಆದರೂ ನಾನು ಒಬ್ಬಳೇ ತಾನೆ. ಅಮ್ಮ ಅಡಿಗೆ ಏನು ಮಾಡ್ಲಮ್ಮ? ಅಮ್ಮ ತರಕಾರಿ ಅಂತಲ್ಲಮ್ಮ. ಅಮ್ಮ ನೀವಾದ್ರೆ ಹೇಳಿ ಅಡಿಗೆ ಏನು ಮಾಡ್ಬೇಕು ಅಂತ. ಯಾರಿಗೇನ್ ಬೇಕೋ ಅದನ್ನ ಮಾಡ್ಕೊಳ್ಳಿ, ನನ್ನೇನು ಕೇಳ್ಬೇಡಿ. ಲಕ್ಷಣವಾಗಿರ್ಬೇಕು, ಒಳ್ಳೆಯವಳಾಗಿರ್ಬೇಕು, ನಮ್ಮಂತಂದು ಗೌರವನ ನನಗಳಾಗಿರ್ಬೇಕು. ನನಗಮ್ಮ ಇಲ್ಲ ಅನ್ನೋ ಕೊರ್ತೀನ ತಪ್ಪಿಸು ಅಂತ ಅದ್ಕೇಬೇಕು. ಅದ್ಕೆ ನೀವು ತುಂಬಾ ಚೆನ್ನಾಗಿದ್ದೀರ. ನಿಮ್ ವಿಷಯ ಎಲ್ಲ ಅಣ್ಣ ಆಗ್ಲೇ ಹೇಳಿದ್ರು. ನಿಮ್ ಸ್ವಭಾವ ನಂಗೆ ತುಂಬಾ ಇಷ್ಟ ಆಗಿದೆ. ಏನದ್ಕೆ ನಮ್ಮಣ್ಣನಿಗೂ ನಿಮ್ಗೆ ಹ್ಯಾಕ್ ಪರಿಚಯ ಆಯ್ತು? ಮನೆಗೆ ಮಗುವಂತೆ ನಾನು ನಿನಗೆ ಆಯಂತೆ, ಮನೆಯ ಸ್ವರ್ಗ ನೀನಿರಲು ಹೀಗೆ ಎಂದು ನಗುತ್ತಿರಲು. ಏನಯ್ಯಾ ವಾತಾವರಣ ತಣ್ಣಗಿದೆ? ನೀವೆಲ್ಲ ಯಾಕ್ರಯ್ಯ ಹೀಗೆ ನಿಂತಿದ್ದೀರಿ? ಹೋ ಕೆಲಸ ನೋಡಿದ್ರಯ್ಯ. ಇನ್ಮೇಲೆ ಏನ್ ಅಡಿಗೆ ಮಾಡ್ಬೇಕಾದ್ರು ಅದಕ್ಕೆಂದು ಕೇಳಿ ಅಡಿಗೆ ಮಾಡ್ಬೇಕು ಅಂತ ಲಲಿತಮ್ಮನವ್ರು ಹೇಳಿದ್ದಾರೆ. ಕೇಳಬೇಕಾಗಿತ್ತು, ಎಷ್ಟು ಕೇಳಿದ್ರು ಹೇಳ್ತಾನೆ ಇಲ್ಲ.
ನಿಂದೇನು? ತರಕಾರಿ ಏನ್ ತರಬೇಕು ಅಂತ ನಾನು ಸ್ವಾಮಿ ಕೇಳ್ತಾನೆ ಇದೀವಿ, ಅವ್ರು ಹೇಳ್ತಾನೆ ಇಲ್ಲ. ಲಲಿತಾ ಅಲ್ಲಯ್ಯ, ಕೋಪ ಮಾಡ್ಕೊಂಡು ರೂಮಲ್ಲಿ ಕೂತಿದ್ದಾರೆ. ಸಿಕ್ಕಾಪಟ್ಟೆ ಹೊಡಿ ಕಾಣಲ್ಲ ಈಗ. ಬಂದೆ ಅದ್ರಿಗೆ ಭಯ ನೋಡು, ಬಾಯ ಮುಚ್ಕೊಂಡು ಬಿದ್ದಿರು ಅಂದ್ರೆ ಆಗ್ಲಿದ್ದಾನ ಬಿದ್ದಿವ್ನಿ ಹೊಟ್ಟೆ ಸಿತೈತೆ. ಜಗ, ನೂರು ಜುಟ್ಟು ಒಂದಾಗಿರಬಹುದು, ಎರಡು ಜಡೆ ಒಂದಾಗಿರಲ್ಲ ಕಣ. ಶ್ಯಾಮ್ ಏನು ಮಾಡೋದಿವಾಗ? ಮನಸ್ತಾಪ ಮೊಳಕೇರಿದ್ದಾಗಲೇ ಕಿತ್ತು ಮೊದಲು ಲಲಿತವಾಗ ಬಿಡಬಾರ್ದು. ಮೊದಲು ಲಲಿತನಿಗೆ ಮದುವೆ ಮಾಡಿ ಅವನ ಹತ್ತೆ ಮನೆ ಕಳಿಸ್ಬೇಕು. ಈ ಗೂಬೆಯನ್ನ ಮರೆಯಿಂದ ಹೊರಗೆ ಹಾಕ್ಬೇಕು. ಲಲಿತ ಮದುವೆ ಒಪ್ಪಬೇಕಲ್ಲ? ಯಾಕೊಪ್ಪಲ್ಲ, ನಿನಗೆ ಮದುವೆ ಆದರು ನಾ ಮದುವೆ ಮಾಡ್ಕೊಳ್ಳ ಅಂತ ಹಠ ಮಾಡಿದ್ದು. ನಿನಗೆ ಮದುವೆ ಆಗೋಯ್ತಲ್ಲ, ಒಪ್ಕೊಳ್ಳೇಬೇಕು. ಅವಳು ಒಪ್ಪಲಿಲ್ಲ, ನಾನು ಅವಳು ಒಪ್ಪಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹೇಳಿ ಟೈಮ್ ಕರೆಕ್ಟ್ ಆಗಿ ಬಂದ್ಬಿಟ್ರಲ್ಲ. ಹುಡುಗಿ ತಂದೆ ತಾಯಿ ಎಲ್ಲಿದ್ದಾರೆ? ಮೇಲಿದ್ದಾರೆ, ಸ್ವರ್ಗದಲ್ಲಿದ್ದಾರೆ. ಅಡಿಮೇಲೆ ಅಲ್ರಿ, ಸ್ವರ್ಗದಲ್ಲಿದ್ದಾರೆ. ಈ ಮನೆಗೆ ಒಬ್ರೇ ಮಗ, ಇವರೇ ಯಜಮಾನರು. ನಮಸ್ಕಾರ. ಇವ್ರ ತಂಗಿನೇ ಆ ಹುಡುಗಿ, ನಾನು ಅವ್ರ ರೈಟ್ ಹ್ಯಾಂಡು. ಮನೇನ ಆಳು ಕಾಳು ಇದ್ದಾರೆ, ನಾಯಿಗಳು ನಾವು ಸಾಕಿಲ್ಲ. ಜಗು ಹುಡುಗಿನ ಕರ್ಕೊಂಬ ನೋಡ್ಲಿ. ಲಲಿತಾ, ಲಲಿತಾ ಏನಮ್ಮ ಈಗ ಸುಮ್ಮನೆ ಕೂತ್ಬಿಟ್ಟೆ? ಹೊರಗಡೆ ಗಂಡಿನ ಕಡೆ ಎಲ್ಲ ಬಂದು ಕಾಯ್ತಾ ಇದಾರೆ, ಗಂಡಿನ ನೋಡಿ ನೊಕ್ಕೆ ತಿಳಿಸಲ್ಲ. ನನ್ನ ಅಭಿಪ್ರಾಯ ಯಾಕಣ್ಣ, ದೊಡ್ಡವ್ರು ನೀವು ಒಪ್ಕೊಂಡ್ರೆ ಸಾಕು. ನಾನು ಒಪ್ಕೊಂಡೆ ಕರ್ಕೊಂಬಂದ್ರಮ್ಮ. ನೀವು ಒಬ್ಬ ಒಪ್ಕೊಂಡ್ರೆ ಸಾಕ? ಇನ್ಯಾರು ಒಪ್ಕೋಬೇಕು ಅತ್ತಿಗೆ? ಅವಳಿಗೆ ಏನು ಗೊತ್ತಾಗುತ್ತೆ? ಏನು ಗೊತ್ತಿಲ್ದೇನೆ ನಿನ್ನಂತ ಗಂಡನ ಆರಿಸ್ಕೊಂಡ್ರ? ನೋಡು ಕಡೆ ಮಾತು ಹೇಳ್ತಾ ಇದ್ದೀನಿ, ಏನಂತೀಯ? ಅತ್ತಿಗೆ ಎಷ್ಟಂದ್ರೆ ಎಷ್ಟು, ನೋ ಅಂದ್ರೇನು? ಸ್ವಲ್ಪ ಎದ್ ಬರ್ತೀಯಾ? ಎಲ್ಲಿಗೆ? ನನ್ ತಂದ್ ರೂಮ್ಗೆ. ಯಾಕೆ? ನೀನ್ ಹೇಳಿದ್ರೆ ಅಂತ ಅವಳು ಮದುವೆ ಮಾಡ್ಕೊಳ್ಳೋದು. ಹೋಗಿ ಗಂಡ್ ನೋಡಿದ್ದೀನಿ, ಲಕ್ಷಣವಾಗಿದ್ದಾಳೆ, ಮದುವೆ ಮಾಡ್ಕೊ ಅಂತ ಹೇಳು. ಅಲ್ಲೂ ತಪ್ಪಿಟ್ಟಲ್ಲ ನಿನ್ ತರಕ್ಲಾಂತಿ ಬುದ್ಧಿನ. ಪಾಪ ಅವ್ರಿಗೆ ಹೋಗ್ತು, ನಾನು ಬಾಡಿಗೆ ಅಂತ ಇಂತ ನೋಡು. ಬಾಳ ಬದುಕು ಹುಡುಗಿಗೆ ಹಂಗೆಲ್ಲ ಮೋಸ ಮಾಡ್ಬಾರ್ದು. ಹೋಗಿ ನೋಡುತ್ತೆ ಹೋಗು. ನೀನೇ ನೋಡ್ಬೇಕಂತ ಕಣೆ? ಏನಂತೆ ಕಣ್ಣೆ? ನಾನ್ ನೋಡಿದ್ರೆ ನಿನ್ನಂತ ಎಡ್ಬಿಡಂಗಿಲ್ಲ ನೋಡುದು. ಕಾಸ್ ತಗೊಳ್ಳೋ ಋಣಕ್ಕಾದ್ರು ನಾ ಹೇಳ್ದ ಕೇಳು. ಬಲರೇ ಅಪ್ಪಣ್ಣಿ, ನೀನ್ ಕಾಸ್ ಕೊಟ್ಟಿದ್ದು ನೀನ್ ಏನ್ರಾಗಿರಕ್ಕೆ ಹೊರತು ನಿನ್ ತಂಗಿಗೆ ಗಂಡ ನರಕಲ್ಲ ಅಪ್ಪಣ್ಣಿ. ಲೇ ಲೇ, ಈ ಮದ್ವೆ ನಡೀದೆ ಹೋದ್ರೆ ನನ್ ಮಾನನೇ ಹೋಗುತ್ತೆ ಕಣೆ. ಯೋ ನಿನ್ ಮಾಡೋದ್ ನನಗೇನಯ್ಯ? ನಾನ್ ಸಮುದ್ರ ದರ್ದಾಗೆ ಗಾಳಿ ಕುಡಿಯೋ ಕೂತಿರೋ ಹೆಣ್ಣು. ಚೋಲಿದ್ರು ನನಗೆ ಅಡಗ್ ಮುಳುಗಿದ್ರೇನು? ಚೋಲಿದ್ರು ನನಗೇನು? ಯಾಕೆ ನರಕಿದ್ದು ನನ್ ಪ್ರಕೃತಿಯ? ನೋಡು ನಾವ್ ಹೇಳ್ ಕೇಳು. ಅವಳು ನನ್ನಂಗೆ ನಿನ್ನಂತ ಟೆಂಪ್ರವರಿ ಮೃಗನ ಮದ್ವೆ ಆಗಂಗಿದ್ರೆ ನೀ ಏನ್ ತಪ್ಪ ನೋಡ್ತಿದ್ದೆ? ಅವಳು ಬದುಕ್ಬೇಕಾದವಳು, ನಾವತ್ತ ಪರ್ಪತಿ ಕೆಲಸ ಮಾಡ್ಬಾರ್ದು. ಹೋಗ್ ನೋಡು ಕೇಳೋ. ಡಿಗ್ರಿ ಆಯ್ತಾ? ಬಹಳ ಸಂತೋಷ. ಒಂದ್ ಡಿಪ್ಲೊಮಾ ಕೊಡಿಸ್ಬಿಡಿ. ಈಗಿನ ಕಾಲದಲ್ಲಿ ಏನಾದ್ರೂ ಒಂದು ಕೈ ಕೆಲಸ ಇರ್ಬೇಕ್ರಿ. ಸ್ವಲ್ಪ ಬರ್ತೀಯಾ? ಬಂದೆ. ಯಾಕೋ ಲಲಿತ ಬರಲ್ವಂತೆ? ಅವಳ ಅತ್ತೆನೇ ಬಂದು ಒಪ್ಕೋಬೇಕಂತೆ. ಏನು ಅವಳಿಲ್ಲ ಬರ್ತಾಳೆ? ಬರಲ್ವಂತ? ಒಳ್ಳೆ ಗ್ರಹಗಳು ಸವಾಸ ಕಣ. ಎಂತ ಅನ್ಯಾಯದ ಕಾಲ ಆಗೋಯ್ತು. ಚಂದ್ರ ಬಂದು ಸೂರ್ಯನ ಮುಚ್ಚಿಬಿಡೋದೆ. ಯಾವ್ಯಾವ ಕಾಲಕ್ಕೆ ಏನೇನು ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಏನ್ ವಿಷಯ? ಚೆನ್ನಾಗಿದ್ಲು ಹುಡುಗಿ, ಇದ್ದಕ್ಕಿದ್ದಾಗ 105 degrees ಜ್ವರ. ಡಾಕ್ಟರ್ ಬೆಡ್ ರೆಸ್ಟ್. ಪರವಾಗಿಲ್ಲ ಬಿಡಿ, ಇನ್ನೊಂದ್ಸಲ ಬಂದಾಗ ನೋಡಿದ್ರೆ ಆಯ್ತು. ತಾವೇನು ತಿಳ್ಕೋಬಾರ್ದು. ಬರ್ತೀನಿ. ನಮಸ್ಕಾರ. ನಮಸ್ಕಾರ. ನಿಮ್ಗೆ ಬಹಳ ತೊಂದ್ರೆ ಆಯ್ತಮ್ಮ. ಕಾಫಿನ ಕೊಡದೆ ಕಳಿಸ್ಬಿಟ್ಟೆ ಕಣೋ. ಏನು ಈ ರೀತಿ ಒಳ್ಳೆ ಕಾರ್ಯಕ್ಕೆ ದೂರ ಅಂತ ವಿಘ್ನ. ಡೋಂಟ್ ವರಿ. ಅದ್ಕೆ ಅಣ್ಣ ಹೇಳ್ದ ನೀವು ಗಂಡನ ಒಪ್ಲಿಲ್ವಂತೆ, ಚೆನ್ನಾಗಿಲ್ಲ ಬೇಡ ಅಂದ್ರಂತೆ. ಅಕಸ್ಮಾತ್ ನಿಮ್ ಮಾತು ಕೇಳದೆ ಮಾಡ್ಕೊಂಡಿದ್ರೆ ನನ್ ಗತಿ ಏನಾಗ್ತಿತ್ತು? ಅಣ್ಣನ ಹತ್ರ ಹೇಳಕ್ಕೆ ಸಂಕೋಚ, ನಿಮ್ ಹತ್ರ ಹೇಳಕ್ಕೆ ಭಯ. ಮದ್ವೆ ನಿರ್ಧಾರ ಆಗೋಗ್ಬಿಟ್ಟಿದ್ರೆ ಎಷ್ಟನ ಹೊತ್ತಾಗೋಗ್ತಾ ಇತ್ತು. ನನ್ಗಾವತ್ತೇ ಅನುಮಾನ ಬಂತು. ಲೇಡಿ ಡಾಕ್ಟರ್ ಹೇಳಿದ್ರು ನಾನ್ ಬಸ್ರಿ ಅಂತೆ. 3 ತಿಂಗಳು ಅಂದ್ರು.
ಯಾರು ಅಂತ ಹೇಳಿ ಅದಕ್ಕೆ? ನನಗೆ ಐದಾರು ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ. ನಿನಗೇನು ತಿಳಿದಿರೋ ಹಸುಕೂ ಸೋತು ತಿಳ್ಕೊಂಡಿದ್ದಲ್ಲೆ, ಬಾಳು ಬದುಕ್ಬೇಕಾದವಳು, ಹೆಂಗೆಂಗೂ ಇರ್ಬೇಕು ಅಂತ ಆಸೆ ಪಟ್ಟಿದ್ದಲ್ಲೆ. ಗುರುಸಲಾಗಿರೋರು ಕೂಡ ಮಾನ ಮರ್ಯಾದೆ ಗಂಜ್ಕೋತಾರೆ. ಇಂಥ ದೊಡ್ಡ ಮನಸ್ಸು ಮನೆಯಾಗುಟ್ಟಿ ಯಾಕೆ ಇಂಥ ಕೆಲಸ ಮಾಡ್ದೆ? ಅಯ್ಯೋ ದೇವ್ರೆ, ಕೆಟ್ಟಿದ್ರೆ ಒಬ್ನತ್ರ ಅಂತ ಕೆಟ್ಟಿದ್ದಿದ್ರೆ ಅವನ ಕೈ ಕಾಲಿಡ್ದು ಇವಳ ಕಟ್ಗೋ ಅಪ್ಪ ಅಂತ ಕೇಳ್ಕೋಬೋದಾಗಿತ್ತು. ಅಂತ ಅರ್ಚರ ಅಂತ ಹೇಳ್ತಾ ಇದ್ದೀಯಲ್ಲ, ನಿಮ್ ಯಾವನ ಮದುವೆ ಆಗ್ತಾನೆ, ಯಾವನ ಕಟ್ಕೋತಾನೆ? ಹೌದು, ನಾನು ಕುಣಿಗೆಟ್ಟಳು, ನೀವ್ಯಾರು ಕೇಳಕ್ಕೆ? ನಾನು ಯಾರ? ಅಯ್ಯೋ ದೇವ್ರೆ, ನಾನೇನ್ ಹೇಳಿ ನಿಂಗೆ ನಿಲ್ಲತ್ತ? ಒಂದಿನ ಆಯ್ತು ಎಳ್ಳ ದಿನಕ್ಕೆ ಹೋಗೋಳಿರ್ಬೋದು, ಎಂದಿದ್ರು ನೀನ್ ಅತ್ತಿಗೆ ಕಡೆ, ಅತ್ತಿಗೆ ತಾಯಿ ಸಮಾನ, ನೀನ್ ಕೂಡ ಹುಟ್ಟಿದ ಅಕ್ಕನ ಸಮಾನ. ಅಕ್ಕನಂತೆ ಅಕ್ಕ, ಒಂದು ದಿವಸ ಒಂದು ಪ್ರೀತಿ ಮಾತಿಲ್ಲ, ವಿಶ್ವಾಸ ತೋರಿಸ್ಲಿಲ್ಲ, ಜೊತೆಲಿ ತಿಂಡಿ ತಿನ್ನ ಕರೀಲಿಲ್ಲ, ದೊಡ್ಡದಾಗಿ ಅಧಿಕಾರ ಮಾಡಕ್ ಮಾತ್ರ ಬಂದ್ಬಿಟ್ರು. ಬೇಡೆ, ಈ ಪರದೇಶಿ ಪ್ರೀತಿ ಇಲ್ಲಿದ್ರೆ ನಿನಗೇನೆ, ನಾನ್ ತಿಂಡಿ ತಿನ್ನ ಕರೀಲಿಲ್ಲ ಅಂತ ನಿನ್ ಜೀವ ಮಾಡ್ತಾಯ್ತೇನು? ಮತ್ತ್ಯಾಕೆ ಕೂಕೊಳ್ತೀರಾ? ಗೊತ್ತೀರಾ, ನನ್ನ ಅತ್ತೆ ಉರಿತದ ಕಡೆ ನಿನ್ ನೋಡ್ತಾ ಇದ್ರೆ ನಿನ್ ಸೀಳ ಹಾಕ್ಬಿಡ ಅನ್ಸುತ್ತೆ. ಬಿಟ್ಟೆ ಬಿದ್ದಿಲ್ಲ ನಾನು. ಯಾರಂದ್ರೆ? ಅದನ್ ಕೇಳಕ್ ನೀವ್ ಯಾರು? ನನ್ನ ಮನೆ ಅನ್ನ ತಿನ್ಕೊಂಡಿರೋ ನಾಳೆ ನನ್ನ ತಂಗಿ ಮೇಲೆ ಕೈ ಎತ್ತಿಯಾ? ಬಿಡು, ಅವ್ರು ನನ್ನ ಹೊಡೆಯಲಿ ಬೈಲಿ ತೃಪ್ತಿ ಆಗೋವರೆಗೂ ಚರ್ಚಿಲಿ. ಈಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ನನಗೆ ಹೆತ್ತ ತಾಯಿ ಹಾಗಂತೆ, ಕೂಡ ಹುಟ್ಟಿದ ಅಕ್ಕನ ಹಾಗಂತೆ. ಅರ್ಥ ಆಯ್ತೇನಣ್ಣ, ಇವರು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ. ಈ ಮನೆ ನನ್ನ ಹೆತ್ತಕ್ಕೆ ಬರೋರು, ನನ್ನ ಹೆತ್ತು ತಾಯಿಯಾಗಿ ನೋಡ್ಕೊಳ್ಬೇಕು ಅಂತ ನಾನು ಎಷ್ಟು ಆಸೆ ಪಟ್ಟಿದ್ದೆ, ಆದ್ರೆ ಇವರು ನನ್ನ ಮಾತೇ ಆಡಿಸ್ತಿರ್ಲಿಲ್ಲ. ಇವರಿಗೆ ಮನೆ ಮೇಲೆ ವಿಶ್ವಾಸ, ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ತಿಳ್ಕೊಳ್ಳೋಣ ಅಂತ ನಾನು ಬಸ್ರಿ ಅಂತ ಒಂದೇ ಒಂದ್ಸಲ ಹೇಳ್ದೆ ಅಣ್ಣ. ಅಣ್ಣ, ನನ್ನಿಂದ ಈ ಮನೆ ಮರ್ಯಾದೆ ಮಣ್ಪಾಲಾಗಿ ಹೋಯ್ತು ಅಂತ ತಿಳ್ಕೊಂಡು ಅದೆಷ್ಟು ಸಂತೆ ಪಟ್ಟು ಗೊತ್ತಾ? ಕೆಲಸ ಮಾಡ್ಬಿಟ್ಟವ ನಿನ್ ಮನೆ ಅಣ್ಣ ತಿಂದು ಈ ಕೈ ನಂಗೆ ನಿನ್ನೆ ಹೊಡೆದ್ ಬಿಟ್ಟಲ್ಲ, ನನ್ನಂತ ಪಾಪಿಲ್ಲ ಅಂತ ನನ್ನಂತ ಪಾಪಿಲ್ಲ. ನನ್ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ? ಇಲ್ಲ ಕಣವ, ನನ್ನ ವಯಸ್ಸು ಚಿಕ್ಕೋಳಾಗಿದ್ರು, ಬೀದರ್ ಬಿದ್ದವಳಾಗಿದ್ರು, ಇನ್ನ ಮಗಳಂಗೆ ನೋಡ್ಕೋತೀನಿ ಕಣವ, ಮಗಳಂಗೆ ನೋಡ್ಕೋತೀನಿ. ಅದೇ ಹೇಳದ್ನಲ್ಲ, ಆ ಹುಡುಗಿಗೊಂದ್ ದಾರಿ ಮಾಡು ಅಂತ. ಯಾರು? ನಾನಾ? ನೀನಂತ ನಾನ ಮಾಡಕ್ಕೈತದೆ? ಕೇಳಿದೆಯ ನಮ್ಮ ಅವಳು ಹೇಳಿದ್ದು? ಕೇಳಿದ್ನಪ್ಪ, ನಾನು ಎಷ್ಟೋ ಜನ ಅತ್ತಿಗೆ ಮಾಡ್ದನ್ನ ನೋಡಿದ್ದೀನಿ, ಆದ್ರೆ ಹೀಗೊಬ್ರನ್ನೊಬ್ರು ಜೀವ ಇಟ್ಕೊಂಡಿರೋನ ಇವತ್ತೇ ಕಣಪ್ಪ ನೋಡ್ತಿರೋದು. ಅಲ್ಲ ರುದ್ರಿ, ಲಲಿತನ ಗಂಡು ನೋಡೋದಕ್ಕೆ ಅವ್ರ ಅಣ್ಣ ಇದ್ದಾನೆ, ನೀನ್ ಯಾಕೆ ಸುಮ್ನೆ ಪರದಾಡ್ತಿ? ಅದನ್ ಪೆಟ್ಟು ಕಣ, ಮನೆಯೊಳ ಒಬ್ಬ ಪಕ್ಕದಲ್ಲಿ ಇದ್ಕೊಂಡು ಕುತ್ತಿಗೆ ಮನ್ಸಾಗ್ಲಿಲ್ಲ, ಅವನ್ ಎಂತ ಅಂತ ಕಣ್ಣಿಡಿಯಕ್ಕೆ ಮನ್ಸಾಗ್ಲಿಲ್ಲ, ಅಂತದ್ರಲ್ಲಿ ಅಪ್ಪ ತಂಗಿಗೆ ಒಳ್ಳೆ ಗಂಡ ಹುಡುಕ್ತಾನೆ. ಏನವ ನೀನ್ ಹೇಳು? ಮೇಲಕ್ಕೆ ಯಾಕಣ್ಣ, ನಾನು ಏನ್ ತಪ್ಪು ಮಾಡಿದೆ? ಈಗ ಹಾಕ್ತೀನಿ ನೋಡು, ಅಷ್ಟು ದೊಡ್ಡ ಶ್ರೀಮಂತನ ಮದುವೆ ಆದ್ರೂ ನಿನಗಿನ್ನೂ ಈ ಕೇರಿ ಬುದ್ಧಿ ಹೋಗಿಲ್ವಲ್ಲ, ಇದ್ಯಾಕೆ ಇಲ್ಲಿರೋದು? ಆ ನೆಲದ ಮೇಲೆ ಶಿವನ ಮುಂದೆ ನಂದಿ ಕೂತ ಹಾಕಿ ಕೂತ್ಬಿಟ್ಟಿಯಲ್ಲ, ಇದು ಮರ್ಯಾದನ? ನಂತ ಎದ್ರಕಷ್ಟೇಯ, ನಾ ಇನ್ನೇನಂತ ಎದ್ರಕೊಂಬಿಟ್ಟಿದ್ದೆ. ಓಹೋ, ಅಲ್ಲ ರುದ್ರಿ, ನೀನು ಇದ್ದೀಯಲ್ಲ ಜಾಣೆ, ಯಾವ ಗಂಡಸ್ಗೇನ್ ಕಡಿಮೆ? ಲಲಿತನ್ ನೀನೇ ಒಂದು ಗಂಡು ಹುಡುಕಿದ್ರು ಆಯ್ತು. ನಾನ? ಅದು ಸರಿನೇ, ನಾನೇನಾದ್ರೂ ಹುಡುಕಿದ್ರೆ ರೌಡಿ ರಂಗ, ಪಿಟ್ ಪಾಕೆಟ್ ಪರಮೇಶಿ, ಸಾರಾಯ್ ಸುಬ್ಬ, ಕತ್ರಿ ಕಿಟ್ಟಿ ಇಂಥವ್ರ ನಾನು ಸಿಕ್ಕೋದು. ಅದಕ್ಕೆ ನಾನ್ ನಿನ್ಗೆ ಹೇಳ್ತಿರೋದು, ನಿನ್ ಲೆವೆಲು ಲೆವೆಲ್ ಲೆವೆಲ್ ನಾಗೆ ಒಂದ್ ಗಂಡು ಹುಡುಕು ಅಂತ. ಹೇಳಿದೆಯನಮ್ಮ, ನನ್ನ ಲೆವೆಲ್ ನಾಗ ಹುಡುಕ್ಬೇಕಂತೆ.
ಪಾಪ ಈ ಹುಡುಗಿ ಎಲ್ಲಿ ಹುಡುಕೊಂಡು ಅಲಿಯಕ್ಕಾಗುತ್ತೆ ಒಳ್ಳೆ ಗಂಡ. ಅದ್ ಸರಿ ಅಮ್ಮ, ನಾನ್ ಹೇಳಿದ್ದು ಅವಳು ಇಂಗ್ಲಿಷ್ ಬಗ್ಗೆ. ಬಂಗ್ಲೆ ಸೇರಿದ ಕೂಡ್ಲೇ ಇಂಗ್ಲಿಷ್ ನಲ್ಲೇ ಹೆದರಿಸ್ತಾಳೆ ನೋಡ್ದ್ಯಾ. ಅದ್ ಸರಿ ರುದ್ರೆ, ನನ್ನ ಲೆವೆಲ್ ಅಲ್ಲಿ ಇರ್ಬೇಕು ಅಂದ್ರೆ ಹೇಗಿರ್ಬೇಕು, ಏನ್ ಯೋಗ್ಯತೆ ಇರ್ಬೇಕು ಅಂತ ನಿನ್ನ ಐಡಿಯಾ? ಯೋಗ್ಯನ ಬೇಡ, ಗೀಕ್ತನ ಬೇಡ, ನಿನ್ನಂಗಿದ್ರೆ ಸಾಕು. ಯೋಗ್ಯತೆ ಇಲ್ದೆ ಇರೋ ಗಂಡು ಅಂದ್ರೆ ನನ್ನ ಹಾಗೆ. ಹಾಕ್ತೀನಿ ನೋಡು, ಹಾಕ್ತೀನಿ ನೋಡು. ಎಷ್ಟು ಒಳ್ಳೆಯವರು ಅಂತ ಶ್ಯಾಮ್ ಆವತ್ತೇ ನನ್ಗೆ ಹೇಳ್ದ. ಯಾರು ಆ ಪೇಪರ್ ಬೇಟ? ಅವನ್ ಪೇಪರ್ ಬೇಟ. ಅದ ಅಂಡ್ಪಿಂಡ ಹೇಳಲ್ದ ಸೀನಿ ಮಣ್ಣಿಂಗ್ ಹೇಳು, ಆ ಮನುಷ್ಯನ್ ಜಾಸ್ತಿ ಹತ್ರ ಸೇರ್ಸ್ಬೇಡ ಅಂತ. ಅಯ್ಯೋತ್ಗೆ ಅವನ್ ಮಾತ್ ಮಾತ್ರ ಸ್ವಲ್ಪ ಜಾಸ್ತಿ, ತುಂಬಾ ಒಳ್ಳೆ ಮನುಷ್ಯ. ಐ ಅವ್ನ್ ಮೂತಿ ನೋಡಿದ್ರೆ ಗೊತ್ತಾಗಿಲ್ವಾ ಅವನ್ ಸಾಧ್ಯ ಮನುಷ್ಯ ಅಲ್ಲ. ಕಿರ್ಬಾ ಅವನ ಕಟ್ಟ ಕಿರ್ಬಾ. ಇನ್ನು ಅಲಂಕಾರನೇ ಮುಗ್ದಿಲ್ವಾ, ಗಂಡಿನ ಕಡೆಯವ್ರು ಬಂದು ಒಂದ್ ಗಂಟೆ ಆಯ್ತು. ಕಳ್ತನ್ ಬೇಗ ಕಳ್ಸು. ಗಂಡು ನೋಡಿದ ತಕ್ಷಣ ನನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾನಲ್ಲ. ಅದ್ಕೆ ನಿಮ್ ಅಭಿಪ್ರಾಯ ಹ್ಯಾಕ್ ತಿಳ್ಕೊಳ್ಳೋದು? ಏನ್ ತಿಳ್ಕೊಳ್ಳೋದು? ಒಂದ್ ಕೆಲಸ ಮಾಡು, ನಾ ಒಪ್ಕೊಂಡ್ರೆ ಮೂಗ್ ಕೆರ್ಕತೀನಿ, ನಾ ಒಪ್ಕೊಂಡಿಲ್ಲ ಅಂದ್ರೆ ತಲೆ ಕೆರ್ಕತೀನಿ. ಸರಿ ತಿರ್ಗಾಕಡಿ. ಇನ್ಸ್ಪೆಕ್ಟ್ರೆ, ಒಂದ್ ಮದುವೆ ಮಾಡಿಸಿದ್ರೆ ಒಂದ್ ಸಲ ಕಾಶಿಗೆ ಹೋಗ್ಬಂದಷ್ಟು ಪುಣ್ಯ ಬರುತ್ತಂತೆ. ಅಂತೂ ತಮಗೆ ಹೇಳಿದ್ದಕ್ಕೆ ಒಳ್ಳೆ ಗಂಡನ್ ಹುಡುಕೊಂಡ್ ಬಂದಿದ್ದೀರಿ, ಯಾಕೆ ಕೆಲಸ ಬಿಟ್ಬಿಟ್ರ? ಯಾಕೆ ಈ ಶುರು ಮಾಡಿದ್ದೀನಿ ಅಂತ? ಇದೇನಾದ್ರೂ ಇದು ಫಸ್ಟ್ ಟ್ರಯಲ್, ಇದೇನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ಆಮೇಲೆ ಒಂದು ಆಫೀಸ್ ಓಪನ್ ಮಾಡೋಣ ಅಂತ. ಋಣಾನು ಸಂಬಂಧ ಇದ್ರೆ ಸಕ್ಸಸ್ ಆಗಿ ಆಗುತ್ತೆ. ಬಾಮ್ಮ ಬಾ. ಇವಳೇ ಮದುವೆ ಹೆಣ್ಣು, ನಮ್ಮ ಜಗದೀಶನ್ ತಂಗಿ. ನೋಡಿದ್ರ ಸರ್ ನಮ್ ಸೆಲೆಕ್ಷನ್? ಚೆನ್ನಾಗಿದೆ. ಇದೇನ್ ಸರ್ ಇದು, ಮದುವೆ ಗಂಡಾಗವರು ನಾಚ್ಕೊಂಡು ತಲೆ ತಗ್ಸ್ಕೊಂಡು ಕೂತ್ ಬಿಟ್ಟಿದ್ದೀರಲ್ಲ, ಸರಿಯಾಗಿ ಕತ್ತೆತ್ ನೋಡಿ ಹುಡುಗಿನ. ಹುಡುಗನ ಸದ್ ಕಣ್ಣೆತ್ ಎದ್ದು ಕಾಣುತ್ತೆ, ಯಾವ ಹುಡುಗಿ ಕಣ್ಣೆತ್ ನೋಡ್ಲಿಲ್ಲ ಅಂತ ಕಾಣುತ್ತೆ ಲೈಫ್ ಅಲ್ಲಿ. ಹೀಗ್ ಮಾತಾಡದೆ ಸುಮ್ಮನೆ ಬಂದ್ರೆ ಏನ್ ಅರ್ಥ? ಗಂಡು ಒಪ್ಪಿಗೆ ಆಗ್ಲಿಲ್ಲ ಅಂತ ಅರ್ಥ. ಯಾಕೆ ಒಪ್ಪಿಗೆ ಆಗ್ಲಿಲ್ಲ? ಅದ್ಕೆ ಒಪ್ಪಿಗೆ ಆಗ್ಲಿಲ್ಲ, ನನ್ಗೂ ಒಪ್ಪಿಗೆ ಆಗ್ಲಿಲ್ಲ. ಅವನು ಯಾವಾಗ ಹೇಳಿದ್ಲು ನಿನ್ಗೆ? ನಾನು ಅಲ್ಲಿರುವಾಗ್ಲೇ ಸನ್ನೆ ಮಾಡಿ ತೋರಿಸಿದ್ರು. ಅದ್ಕೆ ಹೇಳಿದ್ಲ ನಿನ್ಗೆ? ಹೌದು, ನಾನೇ ಬೇಡ ಅಂದೆ. ಯಾಕೆ ಅಂದೆ? ಅಲ್ಲಮ್ಮ ಅವನ್ ಕರ್ಕೊಂಬರೋದಕ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ತುಂಬಾ ಓದಿದ್ದನ್ ರುದ್ರಿ. ಓದಿದ್ರೇನಾಯ್ತು, ಅವನ್ ಅರ್ಥ ಚೆನ್ನಾಗಿಲ್ಲ. ಅವನ್ ಬಂದು ನಾಯ ಬುದ್ಧಿ ಕರೋಣ. ನಾ ಬ್ಲಾಕ್ ಟಿಕೆಟ್ ಮಾಡ್ತಾ ಇದ್ನಲ್ಲ, ಆಗ ಒಂದೊಂದ್ ಸೋಗು ಒಬ್ಬ ಹುಡುಗಿಯ ಜೊತೆ ಬರ್ತಾ ಇದ್ದ. ಈಗ ಈ ಗಿರಾಕಿ ಏನ್ ವಿಷಯ ಅದು? ಹುಡುಗಿಗೆ ಹುಡುಗ ಹಿಡಿಸ್ಲಿಲ್ ಬಂತೆ. ಯಾಕೆ? ನಮ್ ಹುಡುಗಿಗೆ ವಿದ್ಯೆ ಇಲ್ವೇ, ಬುದ್ಧಿ ಇಲ್ವೇ, ರೂಪ ಇಲ್ವೇ? ಇದೆ. ಆದ್ರೆ ನಮ್ ಹುಡುಗಿ ಸೀತೆ ಸ್ವಭಾವದಂತವಳು, ಅವಳಿಗೆ ಏಕಪತ್ನಿ ವ್ರತಸ್ಥನಾದ ಶ್ರೀರಾಮಚಂದ್ರನಂಥವನೇ ಗಂಡಾಗಬೇಕಂತೆ. ಕೃಷ್ಣ ಆದ್ರೆ ಬ್ಯಾಡವಂತೆ. ಒಡೀವಿ, ಪರೋಕ್ಷವಾಗಿ ನಮ್ ಹುಡುಗನ್ನ ಪೋಲಿ ಅಂತ ಹೇಳ್ತೀರಂತ್ರಿ? ಯಾರು ಹೇಳಿದ್ದು? ಓಹೋ, ಅವ್ರ ಬಾಯಿಂದಲೇ ಕೇಳ್ಬೇಕಾ? ರುದ್ರಮ್ಮ ಅವ್ರಿಗೆ ಶಂಖದಿಂದ ಬಂದ್ರೆ ತೀರ್ಥ ಬಂತೆ, ಅದೇನು ಹೇಳ್ದೆ ಅಲ್ಲ ಹೇಳು. ಏನ್ರಿ ಉತ್ಸವ ಮೂರ್ತಿ ಇಲ್ಲಿ, ನನ್ ಜ್ಞಾಪಕ ಆಯ್ತಾ? ನೀವು ಮರ್ತಿರ್ಬೋದು, ನಾ ಮರೆಯಕ್ ಆಯ್ತದ? ಅದೇ ರೀ, ಜನ ಹುಡುಗಿ ಜೊತೆ ಎಷ್ಟು ಜನ ನೋಡಿದೀನಿ. 2 ರೂಪಾಯಿ 4 ರೂಪಾಯಿ 2 ರೂಪಾಯಿ 4 ರೂಪಾಯಿ 2 ರೂಪಾಯಿ 4 ರೂಪಾಯಿ ರೀ. ಅಪ್ಪ ಏನ್ ನೀನು ಬೇಕಾಗಿಲ್ಲ. ನಮ್ ಟೈಪ್ ಕಣೋ, ಕೈಯಲ್ಲಿ ಸೋಡಾ ಬಾಟ್ಲಿಲ್ಲ, ಸಡನ್ನಾಗಿ ಎದ್ದೊಟ್ಟೋತಲ್ಲಪ್ಪ. ಗೀತಾ ಏನ್ ಓಡಿ ಮಾಡಿದ್ಯಮ್ಮ, ಅವ್ನು ಗಡಗಡ ನಡಗೋದಲ್ಲ. ಅಲ್ಕ ಜನ ಒಂದಲ್ಲ ಒಂದಿನ ಹಿಂಗೆ ಓಡೋಗೋದು. ಅಲ್ಲ ಕಣಣ್ಣ, ನಿನ್ನ ತಗೊಂಡು ಹುಡ್ಕೊಂಡ್ರೆ ಇದು ಇಂತ ಪರ್ಪಸಿ ಮೋರನ್ನ ಕರ್ಕೊಂಡ್ಬರೋದು ಏನಮ್ಮ? ಅವ್ರ ಹತ್ರ ಹೋಗಿ ಅವ್ರ ತರಾನೆ ಒಂದ್ ಗಂಡು ಬೇಕು ಅಂದ್ರೆ ಅವ್ರು ಏನ್ ಮಾಡಕ್ಕಾಗತ್ತೆ? ಇದೇನ್ ಸಿನಿಮಾನೇ ಡಬಲ್ ಆಕ್ ಮಾಡಕ್ಕೆ ಬಂದಿರಾ? ನಿಮ್ ಲಿಸ್ಟ್ ಅಲ್ಲಿ ಇವನ್ ತರ ಬೇರೆ ಯಾರು ಒಬ್ರು ಇದಾರೋ?
ಮೊದಲನೇ ಕೇಸ ಹೀಗ ಕೂತಿದೆ. ನೀನ್ ಒಂದ್ ಮಾತು ಕೇಳ ಹೇಳಿ. ಅದಕ್ಕೆ ನಮ್ಮ ಅಣ್ಣ ನೋಡ್ದ ಚೆನ್ನಾಗವನಲ್ವಾ? ನಿನ್ಗೆ ಅವನ್ ಒಪ್ಕೇನ? ಅದಕ್ಕೆ ಅವನ್ ಮದ್ವೆ ಮಾಡ್ಕೊತೀಯವ? ಇಷ್ಟ ನಿಮ್ ಇಷ್ಟನೇ ನನ್ನ ಇಷ್ಟ. ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡ್ತೀನಿ. ನಿನ್ನಂತ ಗಂಡ ನೀನೇ ಆಗ್ಬಿಡ್ಬೇಕು. ನೀನೇ ಗಂಡಾಗ್ಬಾರ್ದು. ಒಳ್ಳೆ ಹೇಳ್ದೆ ಅಲ್ಲ, ಮದ್ವೆ ಆಗುಂದ್ರೆ ನೀನೇ ನನ್ ಗಂಡ ಅಂದಂಗ್ ಹೇಳ್ತೀಯಲ್ಲ. ನೀನ್ ಒಳ್ಳೆವಳು. ನಿನ್ನೇನ್ ಕೇಳುದು ಅವನ್ ಕೇಳಿದ್ರಾಯ್ತು. ಹುಡುಗಿ ಚೆನ್ನಾಗಿದ್ದಾಳಮ್ಮ. ನಿಂಗ್ ಒಪ್ಪಿತಾನೆ? ನನ್ಗೇನು ಒಪ್ಪಿ ಏನನ್ನ ಹೇಳ್ತಿದ್ದೀರಲ್ರಿ ನೀವು? ಬ್ಯಾಚ್ ಮಾಡ್ತಾರೆ ಅದ್ರಲ್ಲೇನ್ ಸಂದೇಹ? ಯಾವತ್ತೂ ಮದುವೆ ಆಗ್ಬಿಡ್ತಾರೆ. ಹಲೋ ಅಂಬಿ, ಯಾವ ಊರಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ಯಾ? ಕಾಶ್ಮೀರಕ್ಕೆ ಹೋಗೋಣ? ಬೇಡರಿ, ತುಂಬಾ ದೂರ. ಸಿಮ್ಲ ಅಪ್ಪ, ಬಹಳ ಚಳಿ. ಆಗುಂಬೆ? ಅಯ್ಯೋ, ಬರೇ ಘಾಟ್ ಸೆಕ್ಷನ್. ನಾಗರಹೊಳೆ? ಅಲ್ಲಿ ಬರೇ ಪ್ರಾಣಿಗಳು. ಇನ್ನೆಲ್ಲಿಗೆ ಹೋಗೋಣ? ಎಲ್ಲಿ ಹೋಗುದ್ ಬೇಡ, ಈ ಊರಲ್ಲೇ ಇರೋಣ. ಯಾಕೆ ಈ ಊರಲ್ಲಿ ಅಂತ ವಿಶೇಷ ಏನು? ಅದಕ್ಕೆ ಈ ಊರಲ್ಲಿ ತಾನೇ ಇದ್ದಾರೆ. ಯಾಕೆ? ನಾನು ಹೋಗ್ಬಿಟ್ಟು ನಿಮ್ಮ ಅತ್ತಿಗೇನ್ ಕಳಿಸ್ತೀನಿ, ಬೆಳಗ್ಗೆ ಕಾಫಿ ತಕೊಂಡ್ಬರ್ತೀನಿ. ಹಾಗಲ್ಲ ನಾನು ಹೇಳಿದ್ದು. ಅಲ್ವೇ, ಅತ್ತಿಗೆಗೂ ಹನಿಮೂನ್ಗೂ ಏನೇ ಸಂಬಂಧ? ಇರೋಕ್ಕಾಗದ, ನಾನು ಬಿಟ್ಟಿರೋಕ್ಕಾಗೋದಿಲ್ಲ ರೀ. ಲಲಿತಾ, ನೀನ್ ನನ್ನ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ, ನನಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಆಗ್ಬಿಟ್ಟಿದೆ ಗೊತ್ತಾ? ಇದನ್ ಮಾತ್ರ ಅತ್ತಿಗೆ ಹತ್ರ ಹೇಳ್ಬಿಡ್ಬೇಡ. ಅಣ್ಣ ಬರ್ತೀನಿ. ಬರ್ತೀನಿ ಶಾ. ಒಳ್ಳೆದಾಗಲಮ್ಮ. ನಾನು ನೋಡ್ಕೊಂಡು ಹೋಗಕ್ ಬರ್ತಿರ್ತಿದ್ದಾನೆ. ಅದಕ್ಕೆ ನಾವ ಬರ್ತಾ ಇರ್ತೀನಿ. ನಮ್ಮ ಅಣ್ಣನ ಮನೆಗೆ ಬಂದ್ರೆ ನಾವಂತೂ ತನ್ನಾಗಲ್ಲ ಅಂತಲ್ಲ. ನೋಡು, ನಂಗೇನಾದ್ರು ಮಾತಾಡ್ಬೇಕು ಅಂತಂದ್ರೆ ಫೋನ್ ಐತಲ್ಲ, ಮಾಡ್ಬಿಡು, ತಕ್ಷಣ ಬಂದ್ಬಿಡ್ತೀವಿ.
ಸಲ ಮಡಿಕೋ ನಂತ ಗಂಡು ಮನೆಗೆ ಹೋಗ್ಬೇಕಾದ್ರೆ ಅವ್ಳು ಸಾವಕ್ಕೆ ಬರ್ತಾವ ನಗ್ಸಕ್ತ ಹೋಗ್ಬೇಕು ಒಪ್ಪ ನಿನ್ ಬಾಕಿ ಹಣ ನಿನ್ ವಜ್ರಾಯುಧ ತಗೋ ಹೊರಡು ಇನ್ನೇನು ನಿನ್ ಬಂದ ಕೆಲಸ ಮುಗಿತಲ್ಲ ಕೂಲಿ ತಗೋ ಜಾಗ ಖಾಲಿ ಮಾಡು ಯಾಕೆ ಹಾಗೆ ದುರುಗುಟ್ಕೊಂಡು ನೋಡ್ತಿದೀಯ ಮೂರ್ ತಿಂಗಳ ಮೇಲೆ ಮೂರ್ ನಿಮಿಷ ಇರಲ್ಲ ಅಂದ್ರೆ ಅವತ್ತು ಬರ್ತದ ಹೌದು ಕಣಯ್ಯ ಪ್ರೀತಿ ಆ ಹುಡುಗಿ ನನ್ನ ಮಡಗಿದ ಪ್ರೀತಿಲಿ ಎಲ್ಲ ಮರ್ತೋಗ್ಬಿಟ್ಟಿತ್ತು ಅಯ್ಯೋ ಪಾಪ ಮರ್ತಾ ಇತ್ತಂತ ಓಲಿಸೋಣ ಕ್ಯಾಶ್ ಎಲ್ಲ ಹೊರಟೋಗಿದೆ ಇದ್ರ ಬೆಲೆ ಏನು ಅಂತ ನಿನ್ ಗೊತ್ತಿದೆಯಾ ಸ್ವೇಚ್ಛೆಯಾಗಿ ಹಾರಾಡ್ತಿರೋ ಮನಸ್ಸಿಗೆ ಈ ತಾಳಿ ಒಂದು ಬೇಲಿ ದಾರಿ ಕಾಣದೆ ಅಲಿತಾ ಇರೋ ಬಾಳಿಗೆ ಇದೊಂದು ಗುರಿ ಒಂದು ಮನಸ್ಸನದ ಘನತೆ ಗೌರವ ಕಾಪಾಡಬೇಕು ಅಂತ ಹೆಜ್ಜೆ ಹೆಜ್ಜೆಗೂ ಜಾಪ್ತಂತ ಒಂದು ಚಿಹ್ನೆ ಇದು ನಿನ್ ಕುತ್ತಿಗೆಯಲ್ಲಿರೋವರೆಗೆ ನಿನಗೆ ಬೆಲೆ ಎಲ್ಲ ಸರಿಗೈತ ನೋಡ್ಕೋ ನಾ ಹೋದ್ಮೇಲೆ ತರಲೆಗಿರ್ಲಿ ಮಾಡ್ಬೇಡ ತತ ಇಲ್ಲದ ಹೋಯ್ತೀನಿ ಶಾಮ್ ತಾಳಿ ನಿಲ್ಲು ತಾಳಿ ಕೊಡು ತಾಳಿ ಕೊಡ್ಬೇಕಾ ಹೌದು ಮತ್ತೆ ಅವತ್ತು ನನ್ಗೆ ಹೇಳಿರ್ಲಿಲ್ಲ ಏನ್ ಕೇಳ್ತಾ ಇದ್ದೀವಿ ಕೊಡು ಲೇ ಹೇಳಿ ನಿಂಬೇಕಾರೆ ನಿನ್ ತಂಗಿ ಮದ್ವೆ ಆಗೋವರೆಗೂ ನಾನು ನಿನ್ ಹೆಂಡತಿ ಆಗಿರ್ತೀವಿ ಅಂತಂದೆ ಕಟ್ಟಿದ ತಾಳಿ ನಾ ಬಿಚ್ಕೊಡ್ತೀನಿ ಕೇಳಿರ್ಲಿಲ್ವಲ್ಲ ಈ ಗುಂಡ್ರು ಗೋವಿ ನನ್ ಮಗನ್ ಮಾತು ಕೇಳ್ಬೇಡ ನಿನ್ ಗುಂಡ್ಕಲ್ಲಿ ನಂಗೆ ಬದುಕಿದ್ರು ನಾನು ಹೆಂಗ್ ತಾಳಿ ಕೊಡ್ಲಿ ಗಂಡ ಸತ್ರು ಹೆಣ್ಣು ತನ್ನ ಕೈ ಅದ್ವಾಗಿ ಕಿತ್ತಿಕ್ಕಿಲ್ವಂತೆ ಬಲದ್ವಾಗಿ ಕಿತ್ತಾಡ್ತಾರಂತೆ ಅಮ್ಮ ತಾಯಿ ನೀನೇನು ಮಹಾಸತಿ ಸಾವಿತ್ರಿ ಏನೋ ನೀನೇ ನಿಜವಾದ ಇದ್ದೀನೋ ನಿನ್ ಮುಸ್ತಿಗ್ ಬೆಂಕಿ ಅಕ್ಕ ನಿಜವಾದ ಹೆಂಡ್ತಿನೋ ಸುಳ್ಳು ಹೆಂಡ್ತಿನೋ ನಿನಗೆ ಆಟದ ಮದುವೆ ಆಗಿರ್ಬೋದು ಆದ್ರೆ ಅವತ್ತು ಫಾಲ್ಗ ಉತ್ತಾ ಇತ್ತು ನಗ್ನ ಮಡಗಿತ್ತು ಪುರೋಹಿತರು ಮಂತ್ರ ಹೇಳ್ತಾ ಇದ್ರು ಎಲ್ರ ಮುಂದೆ ದೇವರ ಮುಂದೆ ಇದ್ದಾಳೆ ನನ್ ಕೊಳ್ಳು ಬಿತ್ತು ನೋಡೋ ನೋಡು ಗುಂಡು ಮಗನೆ ಇನ್ನೊಂದ್ಸಲ ತಾಳಿ ಕೇಳ್ಬೇಡ ನಾನು ಹೆಣ್ಣು ಈ ಹೆಣ್ಣಿನ ಬಾಳ್ನಲ್ಲಿ ಒಂದೇ ಒಂದ್ಸಲ ಮದುವೆ ನಿಮ್ಗೇನ್ರ ಗೊತ್ತು ತಾಳಿ ಬೆಲೆ ನಾ ಬರ್ತೀನಿ ಜಗದೀಶ ಅವಳು ಹೇಳಿದ್ನಲ್ಲ ಕೇಳಿದನು ಅವಳ ಹತ್ರ ಆ ಮಂಗನ ಬಿಡ್ಬೇಡ ನಾಳೆ ಒಂದು ಮಗು ಎತ್ತು ಆ ಮಗು ಆಸ್ತಿಯಲ್ಲಿ ಪಾಲ್ಕೊಳ್ಳು ಅಂತ ಕೇಳಕ್ ಬರ್ತಾಳ ಅವಳು ಮಗ ಇಟ್ಕೊಂಡು ಬಂದು ಬೆಂಕಿ ಹಾಕಿದ್ರು ಕೇಳೋನೆ ಕಂತು ಇದೆ ಮಗಳೇ ನನ್ನ ಬಾಳ್ನಲ್ಲಿ ಕಂಡು ತಾಳೆ ಪಟ್ಟಿತ್ತು ಮೊದಲನೇ ರಾತ್ರಿನೇ ಇನ್ನೆಲ್ಲೇ ಅಮ್ಮನ ಪುಟ್ಟಿ ಮುಂದುವರ ಬೇರೆ ಆಗ್ಬಿಡ್ತೀನಿ ಅಂತ ಸಿನಿಮಾ ಟಿಕೆಟ್ ಮಾರಕ್ಕೋದೆ ನಾನು ಬಡವಳಾಗಿರ್ಬೋದು ಮಾನ ಮರ್ಯಾದೆಗೋಸ್ಕರ ಬರ್ಕೊಡ್ಕೊಡು ಇನ್ನೊಂದ್ ಸಾರಿ ನನ್ ತಾಳಿ ಸುದ್ದಿಗೆ ಬಂದೆ ಬರ್ತೀನಿ ತಾಳಿ ಬೇಕಷ್ಟು ತಾಳಿ ಮಕ್ಕಳ ಏನಮ್ಮ ಹೇಗಿದೀಯಾ ಚೆನ್ನಾಗಿದ್ದೀನಿ
ಈಗ ನಿಧಾನವಾಗಿ ಕಂಡುಬಿಟ್ಟು ನಿಮ್ಮೆದುರಿಗೆ ಯಾರಿದ್ದಾರೆ ಹೇಳಿ. ಇನ್ನೂ ಒಂದ್ ವಾರ ಆಗುತ್ತೆ. ಒಂದ್ ವಾರನ? ಅಯ್ಯೋ ಏನಿದ್ರು ನೋಡ್ತಾ ಕುಡ್ದಂಗ ಆಗಕ್ಕಿಲ್ಲ ಮಗ. ದೈವಾ ಇವತ್ತು ನಾವು ಮನೆಗೆ ಹೋಗ್ಬೋದಂತೆ. ನಿಮ್ ಮನೆಗೆ ತಾನೇ ಹೋಗೋದು? ನನ್ನ ಅಳಿ ನೋಡ್ಬೇಕು ಅಂತ ನಾನು ಒದ್ದಾಡ್ತಾ ಇದ್ರೆ ನೀನೇನ್ ಸುಮಾರು ಆಡ್ತಾ ಇದೇನು? ನೋಡಿದ್ರೆ ಆಯ್ತು, ಸಾಕು ಸುಮ್ಮನೆ ಇದೆ. ಕಾಕ್ ಕಾಕು ಕಣ್ ಕಣ್ ಬಿಡ್ತಾ ಇದ್ದೆ. ಅಂತ ಅದ್ರಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ನನ್ನ ಕಣ್ಣು ಆಪರೇಷನ್ ಮಾಡ್ಸಿದ್ರು. ಅಂತ ಪುಣ್ಯಾತ್ಮ ನೋಡ್ಬೇಕು ಅಂತ ನಾನಂದ್ರೆ ಅವ್ರೇನು ಧರ್ಮಕ್ ಕೊಟ್ರೇನವ? ಮುಚ್ಚ ಬಾಯಿ. ಎತ್ತಮ್ಮನ ಯೋಗಕ್ಷೇಮನೆ ನೋಡ್ಕೊಳ್ದೆ ಇರೋ ಈ ಕಾಲದಾಗೆ. ಅತ್ತೆಗೋಸ್ಕರ ಸಾವಿರಾರು ರೂಪಾಯಿ ತಿತ್ತವನಲ್ಲ ಆ ಧರ್ಮಾತ್ಮ, ನಮ್ ಭಾಗದ ದೇವರಲ್ವೇನೆ. ಕಣ್ ಬಂದ ತಕ್ಷಣ ಮೊದಲು ನೋಡ್ಬೇಕಾದ್ದು ಆ ಪುಣ್ಯಾತ್ಮನೆ. ನಡೆಯ ಹೋಗೋಣ. ಅವ್ರ ಊರಲ್ಲಿಲ್ಲ ಕಣವ. ಅಣ್ಣ ಊರಲ್ಲಿಲ್ವಾ? ಇಲ್ಲ ಕಣ್ಣಲ್ತ, ನಿಮ್ ಅಣ್ಣ ಊರ್ಗೋಗವ್ರೆ. ನೀ ಹೆಂಗಿದ್ಯಾ? ಯಾಕದ್ಕೆ ಸುಳಿ ಹೇಳ್ತಾ ಇದ್ರ? ನಾನು ಇತ್ತಲ್ಲಿ ದಾರಿ ನೋಡ್ದೆ. ಚೆನ್ನಾಗಿದ್ಯಾ ತಾನೆ? ಯಾಕೋ ಇಲ್ಲದಂಗ್ ಕಾಣ್ತಾ ಇದ್ಯಾ? ಬಾ ಕಾಫಿ ನೀರಿಡ್ತೀವ್ರಿ. ಅಮ್ಮನ ಕಣ್ಣ ಆಪರೇಷನ್ ಆಗಿದ್ ನನ್ಗೆ ಯಾಕೆ ಹೇಳಿಲ್ಲ? ಅದು ಯಾಕೋ ಹೆಂಗೆಂಗ ಆಡ್ತಾವಳಪ್ಪ. ನನ್ನ ಕಣ್ ಬಂದಾಗ್ಲಿಂದ ಇವಳು ಗಂಡ ನೋಡ್ಬೇಕು ಅಂತ ಕೇಳ್ತಾ ಇದ್ನಿ. ಅದಕ್ಕೇನೇನೋ ಸಬೂಬು ಹೇಳ್ತಾವಳೆ. ಯಾಕದ್ಗೆ ನಿಮ್ಗೂ ನಿಮ್ಗೂ ಜಗಳನ? ಏನಾಯ್ತು ಹೇಳ ಮರುತ್ರಿ? ಹೇಳಿ ಅದ್ಗೆ. ಸುಮ್ನೆ ನಿಂತ್ಕೊಂಡು ಯಾಕೆ ನನ್ನ ಹೊಟ್ಟೆ ಹೊಡ್ತೀಯ? ಹೇಳೆ. ಯಾರು ಕೇಳ್ತಾ ಇರೋದು? ನಿನ್ನೆ ಕೇಳ್ತಾ ಇರೋದು ಹೇಳು. ಮಾತಾಡಿ. ಅಯ್ಯೋ ಮೂದೇವಿ, ಜಗಳ ಕಾಯ್ಕೊಂಡ್ ಬಂದಿದ್ಯೇನೆ? ಬಗಳೆ ಹೌದು ಕಣವ, ಜಗಳ ಕಾಯ್ಕೊಂಡ್ ಬಂದಿದ್ದೀನಿ. ಅಯ್ಯೋ ಚಂಡಾಲಿ, ಅವನ ಕೈ ಜಗಳ ಕಾಯ್ಕೊಂಡ್ ಬಂದಿದ್ದಿಲ್ಲ, ನಿನ್ ಒಳ್ಳೇದಾಯ್ತಿದ್ದೇನೆ. ಅವನ್ ಮನ ಸ್ನೇಹಿಸಿದ್ರೆ ನಿನ್ ತಿನ್ನೋ ಅನ್ನ ಎಲ್ಲ ಹುಳ ಆಗೋಯ್ತೆ. ನಿನ್ ಕೈ ಮುಗಿತೈತೆ ಅವ್ವ, ನಿನ್ ಕೈ ಮುಗಿತೀನಿ. ನೀನಾದ್ರೂ ನನ್ನ ಮನೆ ಕರ್ಕೊಂಡೋಗು, ಅವ್ರ ಕಾಲಕ್ ಬಿದ್ದು ಈ ಮೂದೇನ್ ಸಂಸು ಅಂತ ಕೇಳ್ಕೋತೀನಿ. ಸರಿ ಸರಿ, ಗಂಡ ಹೆಂಡತಿ ಮೇಲೆ ಹತ್ ಬರುತ್ತೆ ಹತ್ ಹೋಗುತ್ತೆ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕೊಡ್ಬೇಕಾಗತ್ತೆ. ನಡೀರಿ ನಡೀರಿ, ಮನೆಗೆ ಹೋಗೋಣ. ಬರಗಣವ ಅಣ್ಣ, ನಾವಲ್ಲಿ ಹೋಗಂಗಿಲ್ಲ. ಯಾಕೆ? ನಾ ಹೆಂಗೇಳಣ್ಣ, ನಾವಲ್ಲಿ ಹೋಗ್ಕೊಡ್ದು. ಯಾಕದ್ಕೆ? ಮೂರ್ ತಿಂಗಳು ಆಗೋಯ್ತು. ಕೇಳಿದ್ರ ಅತ್ತಿಗೆ? ಮೂರ್ ತಿಂಗಳಂತೆ. ಸಂತೋಷ ಪಡೋದು? ನಾನು ತರ್ತಿದ್ರಲ್ಲ ಅತ್ತಿಗೆ. ನನ್ನ ತವ ನಿಂಗೆ ಹೆಂಗ್ ಹೇಳಿ? ನಾನು ಮದ್ವೆ ಆಗಿದ್ದು ಮೂರ್ ತಿಂಗಳು ಮಾತ್ರ. ನಿನ್ ಮದ್ವೆ ಆಗೋ ತನಕ ನಾನ್ ಅವ್ರಿಗೆ ಎಂಟ್ರಾಗಿದ್ರೆ ನಮ್ಮ ಅವನ್ ಕಣ್ಣು ಆಪರೇಷನ್ಗೆ ದುಡ್ಡು ಕೊಡ್ತೀನಿ ಅಂದಿದ್ರು. ಅಯ್ಯೋ ಮಾಡ್ಗಿಟ್ಟವಳೆ, ಯಾಳ ಕಣ್ಗೋಸ್ಕರ ಮೈ ಮಾಡ್ಕೊಂಡ್ ಬರ್ಕೊಂತ ಕೆಲಸ ಮಾಡ್ಬಿಟ್ಟಿಯಲ್ಲೇ, ನಮ್ ಮರ್ಯಾದಿನ ಮಣ್ಣು ಪಾಲ್ ಮಾಡ್ಬಿಟ್ಟಿಯಲ್ಲೇ. ಯಾರ ಕಣ್ಣೀರೋ ಸಿಕ್ಕಿತ್ತ ಮತ್ತೆ ಕೊಡುವ? ಏನ್ ಕೆಲಸ ಮಾಡ್ತಿದ್ದೀಯಮ್ಮ? ನೋಡ್ಕೊಂಡ್ರೆ ಹೆಂಗ್ ಸೈರಿಸ್ಲಿ? ನಾನೇನ್ ಬದುಕಿರಲ್ಲ, ಚೆಪ್ಪಾಡಿಲ್ಲ ಕಣಮ್ಮ.
ಮೂರು ದಿನ ಆಗ್ಲಿಲ್ಲ, ಆಗ್ಲೇ ಸಂಬಂಧ ಮುರಿದೋಯ್ತಂತ. ಇವನ್ ಇನ್ಸ್ಪೆಕ್ಟರ್ ಆದ ತಕ್ಷಣ ಇವನ್ ಮಾಡಿದ ಅನ್ಯಾಯಕ್ಕೆಲ್ಲ ಹೆದರ್ಕೊಂಡು ಸುಮ್ಮನೆ ತಿನ್ಕೊಂಡ ಮನೆ ಹಾಳ. ನೆಕ್ಸ್ಟ್ ಬಗ್ಗೆ ಹಿಡಿದು ಮಾತಾಡು. ನ್ಯಾಯ ಎಲ್ರಿಗೂ ಒಂದೇ. ನೀನ್ ನನ್ ತಂಗಿನ ಮನೆಗೆ ಕಳಿಸ್ತೇ, ನಾನ್ ನಿನ್ ತಂಗಿನ ಮನೆಗೆ ಕಳಿಸ್ತೇ, ದಟ್ಸ್ ಆಲ್. ಆವತ್ತೇ ಬಡ್ಕೊಂಡೆ ನಾನು ಮಾಂಗಲ್ಯ ಕಿತ್ಕೊಂಡು ಕಳಿಸೋ ಅಂತ. ಇವತ್ತು ನೋಡಿ ಮಸಲತ್ ಮಾಡಿ ಕಳಿಸಿದಾಳೆ. ಮಿಸ್ಟರ್ ರಾಜೇಶ್ ಅವಳನ್ನ ಕಳಿಸ್ಬೇಕು ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಅಷ್ಟಕ್ಕೆ ಯಾಕೋ ಮದ್ವೆ ಆಗ್ಬೇಕಿತ್ತು? ಇನ್ಸ್ಪೆಕ್ಟರ್ ಇಂಟ್ರೆಸ್ಟ್ ಇರ್ಲಿಲ್ವಲ್ಲ, ಇವನು ಮದುವೆ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇರ್ಲಿಲ್ವಲ್ಲ. ಇವನು ಮದುವೆ ಆಗೋವರೆಗೂ ನಾನ್ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ತೊಟ್ಲು ಈ ಮಾರ ಆಯ್ತು. ಅದಕ್ಕೋಸ್ಕರ ರುದ್ರಿಗೂ ಹಣ ಬೇಕಿತ್ತು, ಅವಳಿಗೆ ಟೆಂಪರರಿ ಮದುವೆ ಮಾಡಿದ್ವಿ, ಇವಳಿಗೆ ಮದುವೆ ಮಾಡಿ ಮನೆ ಬಿಟ್ಟು ಕಳಿಸಿದ್ವಿ. ವಂಡರ್ಫುಲ್, ಮಾರ್ವಲ್, ಚೆನ್ನಾಗಿದೆ ಕಣ್ರ ನಿಮ್ ಮದುವೆ ವ್ಯಾಪಾರ. ರುದ್ರಿ ಬಡ ಹುಡುಗಿ, ಅವಳ ಪರಿಸ್ಥಿತಿನ ದುರುಪಯೋಗ ಪಡಿಸ್ಕೊಂಡು ಅವಳನ್ನ ಬೊಂಬೆ ತರ ಆಟ ಆಡಿಸ್ತಿದ್ದೀರೇನ್ರು? ಇದೇ ಏನ್ ನಿಮ್ಮ ಕರಾರನ್ನ ಯಾರಾದ್ರೂ ಶ್ರೀಮಂತ ಹುಡುಕಿರ್ತಾ ಇದ್ಲು, ಹಾಲಲ್ಲಿ ರೊಕ್ಕ ತಗೊಂಡು ಮಕ್ಕ ಹಾಕ್ತಾ ಇದ್ಲು. ಆದ್ರೆ ನನಗೆ ಎಲ್ಲ ಹುಡುಗಿಯರಿಗೂ ಒಂದೇ ನ್ಯಾಯ, ಒಂದೇ ಬೆಲೆ. ನನ್ನ ತಂಗಿಗೆ ಮೂರು ತಿಂಗಳಿಗೆ 15,000 ರೂಪಾಯಿ ಬೆಲೆ ಕಟ್ತಿದ್ದೀರೇನ್ರು? ಹಾಗೆ ನಾನು ನಿನ್ ತಂಗಿಗೆ ಬೆಲೆ ಕಟ್ತೀನಿ. ಆದ್ರೆ ಇವಳು ಸ್ವಲ್ಪ ಶ್ರೀಮಂತ ನೋಡು, 1 to 2 ಹತ್ತು ದಿನಕ್ಕೆ 3,333.32 ರೂಪಾಯಿ ಅವಳ ಕೈಯಲ್ಲಿ ಕೊಟ್ಟಿದ್ದೀನಿ. ಎಣಿಸ್ಕೋ ಮಾಡಿರ ಬ್ರದರ್ ಇಂಗ್ಲ, ಈ ಮದುವೆಯನ್ನ ಈ ವ್ಯಾಪಾರದಲ್ಲಿ ನಾನು ನೀನು ಪಾರ್ಟ್ನರ್, ಯಾರಿಗೂ ಲಾಭ ಇಲ್ಲ, ಯಾರಿಗೂ ನಷ್ಟ ಇಲ್ಲ. ನನ್ ತಂಗಿ ನಿನ್ನ ಮನೆ ಸೇರುತ್ತೆ, ನಿನ್ ತಂಗಿ ನಿನ್ ಮನೆ ಸೇರುತ್ತೆ, ಬರ್ತೀನಿ ಬಾಯ್. ಏನಪ್ಪ ಬ್ಯಾಲೆನ್ಸ್ ಶೀಟ್ ಕೈಲಿ ಕೊಟ್ಬಿಟ್ಟು ಬಾಯ್ ಬಾಯ್ ಬಡ್ಕೊಳಕ್ ಮಾಡ್ಬಿಟ್ಟಲ್ಲ ಶಾಮ್. ಏನ್ ಮಾಡದ್ ಇವಾಗ? ಜನರ ಸರಿಯಾಗಿದೆ ಅನಿಸ್ಕೋ. ಬಾಯ್ ಬಂದಾಗ ಮಾತಾಡೋಡು. ನೀನ್ ಯಾಕೆ ನನ್ ಮೇಲೆ ರೆಕ್ತಿಯ? ಅವ್ರು ಹೇಳ್ಬಿಟ್ಟು ಹೊಟ್ಟಾದ್ರೆ ತೀರ್ಮಾನ ಆಗೋಯ್ತಾ? ಓರ್ತಿಲ್ಲ, ಲಾಯರ್ ಇಲ್ಲ, ಯಾರಿಗೋಸ್ಕರ ಇರೋದು? ನಮಗೋಸ್ಕರ. ನಾನು ಅವ್ರ ಮೇಲೆ ಕೇಸ್ ಹಾಕ್ತಿರೋ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತೀನಿ. ಕಟ್ಕಡೆ ಒಳಗೆ ಆರೋಪಿ ಅವ್ನ ಕೈ ಸತ್ಯ ಹೇಳಿಸ್ತೀನಿ. ಆಗ ಅವನೇ ಬಂದ್ ನಿನ್ ತಂಗಿ ಕಾಲಕ್ಕೆ ಬಿದ್ದು ಕರ್ಕೊಂಡು ಸಂಸಾರ ಮಾಡೋಕೆ ಸಹಾಯ ಮಾಡಕ್ ಹಾಕ್ ಮಾಡ್ತೀನಿ. ಆಗ ಮಾಡಿಲ್ಲ, ಸುಮ್ನೆ ಬಿಟ್ಬಿಡ್ತೀರಾ? ಅವ್ರು ಸುಮ್ನೆ ಬಿಡ್ತಾರಾ? ಅವ್ರು ನನ್ನ ಕೋರ್ಟ್ ನಲ್ಲಿ ನಿಲ್ಲಿಸ್ತಾರೆ. ಏನ್ ಹೇಳ್ತೀಯಮ್ಮ, ಏನ್ ಹೇಳ್ತೀಯ? 10 ದಿವಸ ಮಾತ್ರ ಅವ್ರು ಹೆಂಡತಿ ಆಗಿರೋಕೆ 3,333.32 ರೂಪಾಯಿ ಕೊಟ್ಕೊಂಡಿದ್ದೆ ಅಂತ. ಬೆಂಚ್ ಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ವರ್ಗೂ 4 ಸಾರಿ ಅದನ್ನೇ ಹೇಳ್ತೀನಿ. ಸತ್ಯವಾಗ್ಲೂ ಇಲ್ಲ ಅಂತ ಹೇಳ್ತೀನಿ. ಯಾವ ಬಣ್ಣನಾದ್ರೂ ತನ್ ತಂಗಿ ಜೀವನ ಹಾಳು ಮಾಡಲ್ಲ. ನೀನ್ ಕಟ್ಕೊಂಡಿರೋ ಕುತ್ತಿ ಹಿಡಿದಿದ್ದೆ, ಕೂಡ ಹುಟ್ಟಿದವಳನ್ನ ನೆಮ್ಮದಿಯಿಂದ ಬಾಳಕ್ ಬಿಡದೆ ಗಂಡನಿಂದ ದೂರ ಮಾಡಿದೆ. ನೀನ್ ಮನುಷ್ಯನ ಯೋಚನೆ ಮಾಡಬೇಡ ಕಣ. ನೀನು ನೀನೊಂಥರ ರೋಜಾ ಹೋಯ್ತಾಗಿ ಬಿಟ್ಟಿರೋ ಮುಳ್ಳದು. ಆ ಮುಳ್ಳಗ್ ನಾನೊಂದು ದಾರಿ ಮಾಡ್ತೀನಿ. ಕೇಳಣ್ಣ ಕೇಳು, ಅತ್ತಿಗೆ ಯಾವತ್ತೂ ಹೇಳಿದ್ರು ನಿನ್ ಸಹವಾಸ ಚೆನ್ನಾಗಿಲ್ಲ ಅಂತ. ಇನ್ನೆಲ್ಲ ದೇವ್ರೆ ನಿನ್ನ ಕಾಪಾಡ್ಬೇಕು. ನಡಿ ಜಗ, ನಡಿ ನನ್ ಜೊತೆಲಿ. ಅಕ್ಷಕ ನೋಡಿಬೇಡ ಕಣ, ನಾನು ಎಲ್ಲಿ ಹೋಗ್ತೇನೆ ನಾನು ನಿಂದನೆ ಬಾ, ಸಕ್ಸಸ್ ಮಾಡ್ತೇನೆ ನಡಿ. ನಿಮ್ಮಂತ ದಣಿಗಳ ಸಹಾಯ ಸಿಕ್ಕಿರೋವಾಗ ಅವಳನ್ನ ಬಿಟ್ಬಿಡ್ತೀನ? ಅವಳನ್ನ ಕೊಲೆ ಮಾಡಿ ಕೈ ಕಾಲುಗಳು ಮುರಿದು ನಿಮಗೆ ತಂದು ಒಪ್ಪಿಸ್ತೀನಿ. ಕೈ ಕಾಲು ಮುರಿ ಬೇಡ, ಅವಳ ಬುದ್ಧಿಯ ಮುರಿದು ಬಿಡು. ಈ ಕೊಲೆ ಮತ್ತೆ ಎಲ್ಲದಾಗ ಮಾಡು. ಅಯ್ಯೋ ಪಾಪಿ, ಅಯ್ಯೋ ಪಾಪಿ, ಅವಳನ್ನ ಕೊಲೆ ಮಾಡು ಅಂತ ಹೇಳ್ತಾ ಇದ್ದೀಯಲ್ಲ. ಕೊಲೆ ಮಾಡೋರು ಅವರು, ನಾನ್ಯಾಕೋ ಪಾಪಿ ಆಗ್ತೀನಿ? ನೋಡೋ ಎಷ್ಟು ಸಲೀಸ ಹೇಳ್ತಾ ಇದ್ದೀಯ. ನೋಡು, ನಾವು ನಮ್ಮ ಗುರಿ ಸಾಧಿಸ್ಬೇಕಾದ್ರೆ ಇದನ್ನ ಕಾಮನ್ ಆಗಿರ್ತದೆ. ಅವಳು ಬದುಕಿದ್ದು ನಮ್ಮ ಇಬ್ಬರ ಲೈಫ್ಗೂ ಡೇಂಜರ್. ಬದುಕಿರೋವಾಗ ಕಂಬಿ ಎಣಿಸ್ಬೇಕಾಗತ್ತೆ. ಬೀ ಕೇರ್ಫುಲ್ ಬಾಬಾ. ಈಗಲಾದ್ರೂ ನನ್ ನೆನ್ಪಾಯ್ತಲ್ಲ. ಮುಂದೆ ಇದೇನ್ ಬೇರೆಯವ್ರ ಮನೆ? ಆ ಪ್ರಾಂತಿ ನೆನ್ಪಿಲ್ವ ಏನಂದೆ? ಈ ಮುದ್ದಾಗಿ ನನ್ ಹೆಂಡತಿನ ಯಾಕಾಗ್ಬಾರ್ದು ಜಗ್ಗೀಶ್? ನನ್ನ ಮರ್ಯಾದೆ ಇಲ್ಲದೆ ಮೂದೇವಿ ಗೀದೇವಿ ಅಂತ ಮಾತಾಡ್ತಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಏನೇ ಮಾಡ್ತೀಯ? ಏನ್ ಮಾಡ್ತೀನ? ರುದ್ರಿನ ಕೊಲೆ ಮಾಡಿರೋ ವಿಷಯ ನಾನೇ ಪೊಲೀಸ್ಗೆ ಫೋನ್ ಮಾಡ್ತೀನಿ, ನಿನ್ನ ಕೊಲೆ ಅಂತ ಮಾಡ್ತೀನಿ. ಶಾಮ್, ಅವಳು ಹೇಳಿದ್ದು ಅರ್ಧ ಶಿಕ್ಷೆ, ಪೂರ್ತಿ ಶಿಕ್ಷೆ ಅಂತ ಗೊತ್ತಾ? ಗಲ್ಲಿ ಈ ಮಾತು ನಾಡಿ ಈ ಮಾತ ನೀನ್ ಹೇಳ್ತಾ ಇದೀಯ? ನಾನ್ ಹೇಳ್ತಾ ಇಲ್ಲ ಕಣೋ, ಇಂಡಿಯನ್ ಲಾ ಹೇಳ್ತಾ ಇದೆ. ಅದಕ್ಕೆ ಅವಳ ಮಾತು ಕೇಳಬೇಕು ಅಂತ ಕೇಳೋದಿಲ್ಲ. ಬಿಡೋರು ಯಾರು? ನೀನು ನಾನು ಸುಖವಾಗಿರ್ಬೇಕು ಅಂದ್ರೆ
ಈ ಊರು ಸೇವಾ ನೀನ್ ಮದುವೆ ಮಾಡ್ಕೊಳ್ಳೇಬೇಕು. ಇವ್ರು ನಿನ್ ಖಜಾನ ಹಣನೆಲ್ಲ ಉರುಳಿಸ್ತಾ ಇರ್ಬೇಕು, ನಾನ್ ಎಣಿಸ್ಕೋತಾ ಇರ್ಬೇಕು. ಆ ಕೆಲ್ಸಕ್ಕಲ್ವೇನೋ ಇಷ್ಟ ದೊಡ್ಡ ಬಂಗ್ಲೆಲ್ಲ ಅವ್ಳು ಸುಖವಾಗಿ ಇಟ್ಟಿದ್ದು. ನಮ್ಗೆ ಯಾಕೋ ಚಿಂತೆ ಕೊಡ್ತೀನ, ನಾನು ಆಸ್ತಿನೆಲ್ಲ ಮಾಡ್ಕೊಡ್ತೀನಿ, ನಮ್ಗೆ ಬಿಟ್ಬಿಡೋಣ. ನಿನ್ನ ಆಸ್ತಿ ನನ್ನ ಹೆಸರು ಬರೆಸ್ಕೊಂಡು ನಾನ್ ಕಳ್ಳನಾಗಲೇನು, ನೀನ್ ಅವಳನ್ನ ಮದುವೆ ಮಾಡ್ಕೊ, ಆಮೇಲೆ ನೀನು ನಾನು ಇಬ್ರು ಅನುಭವಿಸ್ಬೋದು. ಯಾಕ್ರ ಉರುಳ ಸೇವೆ ಮಾಡ್ತಾ ಇದ್ದೀರಾ? ನೀವು ಮಾಡಿರೋ ಹಲ್ಕ ಕೆಲಸ ಎಲ್ಲ ನನಗೆ ಗೊತ್ತಾಗಿದೆ. ನನ್ನ ಸರ್ವಿಸ್ನಲ್ಲೇ ಯಾವತ್ತೂ ನಾನು ರಿವಾಲ್ವಾರ್ ಇಟ್ಟವನಲ್ಲ, ಒಬ್ಬರನ್ನ ಕೈಯ ತೊಡ್ದವನಲ್ಲ, ಆದ್ರೆ ಕೊಲೆ ಮಾಡೋದಕ್ಕೆ ಬಿಡೋದಿಲ್ಲ, ಕೊಲೆ ಮಾಡೋದಕ್ಕೆ ಹೆಸಲ್ಲ. ಓಡ್ಬೇಡ್ರ, ನಿಮ್ಮನ್ ಮಾತ್ರ ಬಿಡೋದಿಲ್ಲ, ಓಡ್ಬೇಡ್ರ, ಓಡ್ಬೇಡ್ರ, ಬಿಡೋದಿಲ್ಲ, ಓಡ್ಬೇಡ್ರ. ಲಾರಿ ನೋಡಿದ್ರಿ, ಚಕ್ರ ನೋಡಿದ್ರ, ಪಂಚರ್ ಆಯ್ತಾನು? ಈ ಲಾರಿನೇ ರುದ್ರಿ ಬಾಡಿನ ಪಂಕ್ಚರ್ ಮಾಡಿದ್ದು. ಒಳ್ಳೆ ಕೆಲಸ ಮಾಡಿದೆ. ಲಾರಿ ತೆಗಿ, ಹಣ ತೆಗಿ. ಯಾವ ಹಣ? ಬಾಕಿ. ಯಾವ ಬಾಕಿ? ಹೇಳಿದ ಕೆಲಸ ಮಾಡಿದ್ದಕ್ಕೆ. ಆವತ್ತ ಕೊಟ್ಟಲ್ಲ, ಅದು ಅಡ್ವಾನ್ಸ್. ಅದು ಅಡ್ವಾನ್ಸ್ ಅಲ್ಲ, ಫೈನಲ್ ಸೆಟ್ಲ್ಮೆಂಟ್. ಓ ಹಾಗ, ಹಾಗಾದ್ರೆ ನೀವು ಇಲ್ಲೇ ಇರಿ, ನಾನು ಇಲ್ಲೇ ಇರ್ತೀನಿ. ಜಗ ಇದ್ದೀನಿ ತಂದ್ಕೊಡೋರಿಗೆ. ನೋಡು, ಇದೇ ಫೈನಲ್ ಸೆಟ್ಲ್ಮೆಂಟ್, ಇದನ್ನು ಅಡ್ವಾನ್ಸ್ ಅಂತ ತಿಳ್ಕೋಬೇಡ, ಗೊತ್ತಾ? ಶ್ಯಾಮ್, ಹಣನೇ ಇಲ್ವಲ್ಲ? ಏಯ್, ಅಲ್ಲೇ ಇದೆ, ಸರಿಯಾಗಿ ನೋಡು. ಬಾಯಿಲಿ ಜಗಾ.
ನಿಂಗೆ ಕೈ ಕೊಡ್ತೀರೇನ್ರು? ನಾವ್ ಕೈ ರುದ್ರ ಕಾಸ್ ತಂದ್ಕೊಳಕ್ ಹೋದ್ವಿ. ರುದ್ರವ್ವ ಯಾವ ಲಾರಿ ಚಕ್ರಕ್ ಸಿಕ್ಕಾಕೊಂಡ್ ಸತ್ಲೋ ಅದೇ ಲಾರಿ ಚಕ್ರ ನಿಮ್ಮಿಬ್ಬರ ಮೇಲೂ ಬಿಡ್ತೀವಿ. ಅಯ್ಯಪ್ಪ ಲಾರಿ ತಗೊಂಡ್ಬಲ್ರು. ಅಯ್ಯೋ ಕೈ ಹೋಯ್ತೀರ ಬೇಡ, ನಮ್ಮ ಕೊಲ್ಬೇಡ. ನಿಮ್ಮನ್ನ ಏಕ್ದಮ್ ಸಾಯಿಸ್ಬಾರ್ದು, ನಿಧಾನವಾಗಿ ಸಾಯಿಸ್ಬೇಕು. ನೀನ್ ಮಾತು ಕೇಳಿದ್ಕೆಲ್ಲ ನಾನು ಸತ್ರು ಪರವಾಗಿಲ್ಲ, ನನ್ನ ಋಷದ ಕಟ್ಟಿಯಲ್ಲ. ರಾಕ್ಷಸ, ಅಯ್ಯೋ ರಾಕ್ಷಸ, ಯಾಕೋ ಯಾಕೋ ಸಾಯಿಸ್ತಾ ಇದ್ಯಾ? ಯಾಕ ಇವ್ರು ಮಾಡಿರೋದಕ್ಕೆ ಈ ನನ್ನ ಮಕ್ಕಳನ್ನ ಸುಮ್ಮನೆ ಸಾಯಿಸ್ಬಾರ್ದು ರುದ್ರವ್ವ. ಕೊಂಚ ಕೊಂಚಾನೇ ಹಿಂಸೆ ಮಾಡಿ ಪ್ರಾಣ ತೆಗಿಬೇಕು. ಪ್ರಾಣ ತೆಗಿತೀಯಾ? ಯಾಕೆ ಬೆಟ್ಟಿದ್ದಾರೆ ನೋಡು. ನೀನ್ ಕೊಲೆ ಮಾಡು ಅಂತ ನಂಗೆ ದುಡ್ಡು ಕೊಟ್ರೆ ನಂಗೆ ಹೆಂಗಿರ್ಬೇಕು ರುದ್ರವ್ವ? ನೀನು ಸುರ ಬಿಟ್ಬಿಡ್ಲಾ? ಅವ್ನು ಏನೇ ಮಾಡಿದ್ರು ನನ್ ಗಂಡ ಕನಯ್ಯ ಈ ತಾಳೆ ಕಟ್ತವನು. ಅವನು ನನ್ ಕರುಣೆ ಆಯ್ತೋ ಇಲ್ವೋ, ಈ ತಾಳೆ ನನ್ ಕೊಲ್ಲಾಗಿರ್ಬೇಕು ಅಂದ್ರೆ ಅವನು ಗುಂಡ್ ಕಲ್ಲ ಬಗ್ಗಿರ್ಬೇಕು. ಇಲ್ಲ ಹೆಣ್ಣು ಸತ್ರು ಒಂದೇ, ಬದುಕಿದ್ರು ಒಂದೇ. ಕೇಳಿದ್ದೇನೆ, ನೀನಿಷ್ಟು ಕಟಕನಾಗಿದ್ರು ಅತ್ತಿಗೆ ನಿನ್ ಮೇಲೆ ಎಷ್ಟು ಕರುಣೆ ಇಟ್ಟಿದ್ದಾರೆ. ಇಂತ ಹೆಂಡತಿ ಸಿಗ್ಬೇಕಾದ್ರೆ ನೀನ್ ಏನೇ ಜನದಲ್ಲಿ ಪುಣ್ಯ ಮಾಡಿರ್ಬೇಕು. ಮನುಷ್ಯತ್ವ ಇಲ್ದ್ರು ಮೃಗ ನೀನು, ನಿಮ್ಗೆನ್ ಅರ್ಥ ಆಗುತ್ತೆ? ಅವ್ರ ನಿಮ್ದೇನು ಪ್ರಯೋಜನ ಇಲ್ಲ ಕಣ. ವಸಿ ಉತ್ತಾರ ಅವ್ರ ಕೂಸ್ತಂತವ್ರು ವಸಿ ಉತ್ತಾರಕ್ಕಿವಿ ಅಷ್ಟೇ. ಯಾರ ಹೆಂಗಿರೋದು ನಂಗೆ ಕೇಳ್ತೈತೆ. ಅಗೋ ಆ ನಿಂತೆ ನೋಡ ಗುಂಡ್ರಿಗೋಯ್ ನನ್ ಮಗಂದು ಎಲ್ಲ ಅವನ್ ಸಮಾಸ್ತಿದ್ದಾನೆ. ಹೌದು ಕಣವ್ವ, ಈ ನನ್ ಮಗನೇ ನಂಗೆ ಹಣ ಕೊಟ್ಟು ನೀನ್ ಕೊಲ್ಲು ಕೇಳಿದ್ದು. ರುದ್ರೆ ನಮ್ಮ ಮನೆ ಬಿಟ್ಟು ಕಳಿಸ್ದಾಗ್ಲೇ ನಿನಗೆ ಬುದ್ಧಿ ಕಲಿಸ್ಬೇಕು. ಅಧಿಕಾರ ಕೈಯಲ್ಲಿದ್ರು ಸುಮ್ಮನೆ ಇದ್ದೆ. ಕಾರಣ ಪಡೆದು ಬುದ್ಧಿ ಕಲಿಸೋದಕ್ಕಿಂತಲೂ ಬೆದರಿಸಿ ಬುದ್ಧಿ ಕಲಿಸೋದೇ ನನ್ನ ಸ್ವಭಾವ. ತಿಳ್ಕೊಳ್ಳೋದಕ್ಕೆ ಅವ್ಕೊಳ್ಳೋದಕ್ಕಾಗಿ, ತಿಳ್ಕೊಳ್ಳೋದಿದ್ರೆ ಏನ್ ಮಾಡೋದಕ್ಕಾಗಿ? ಐ ಕಾಂಟ್ ಹೆಲ್ಪ್ ಇಟ್. ಮಿಸ್ಟರ್ ಬ್ರದರ್ ಇಂಗ್ಲ, ರುದ್ರ ಹತ್ರ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳಿಕೊಂಡು ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಬರ್ಕೊಡು. ಏಯ್ ಅರೆಸ್ಟ್ ಹೆಂಗ್? ನನ್ನ ಉಳು ಸೇವನ್ ಜೋಪಾನವಾಗಿ ನೋಡ್ಕೊಳ, ಎಲ್ಲಾರು ಉಳು ಹೋಗ್ಬಿಟ್ಟಾಳು. ಸ್ಟೇಷನ್ ಹೋಗಿ ಸೈನ್ ಮಾಡಿ ಈಗಲೇ ಬರ್ತೀನೋ? ಈಗಲೇ ಬರ್ತೀರಿ? ರುದ್ರಿ ನಿಮ್ಗೆ ಕ್ಷಮಿಸ್ತೀಯ? ಹಂಗೆಲ್ಲ ಕೇಳ್ಬೇಡ ಸುಮ್ಕಿರ, ನಿಮ್ಮ ತರ ಆಯ್ತದೆ. For more updates, like, comment, subscribe to our channel.